ತಿಳಿದು ತೋರ್ತಾ ಇದ್ದಾರೆ ಪ್ರಪಂಚದಲ್ಲಿ ಅಂತ ಅರ್ಥ. ಶ್ರೀಗಳ ಸ್ತೋತ್ರ ಮಾಡ್ತಾರೆ. ಇಷ್ಟು ಸ್ತೋತ್ರ ಮಾಡ್ತಾ ಇದ್ರೆ ಯಾರಾದ್ರೂ ಪ್ರಪಂಚದಲ್ಲಿ ಬಿಡಿಸೋದಕ್ಕೆ ಬರೋದು ಬೇಡವೆ. ಪದ್ಮದೇವತೆಗಳು ಬರ್ಬೇಕು. ಏನ್ ದೊಡ್ಡ ಕಾರ್ಯ ಪದ್ಮದೇವಿ ಬಿಡಿಸೋದಕ್ಕೆ ಒಬ್ರು ಬರ್ಲಿಲ್ಲ. ಹೇಳಿ ರಾಮ್ ಗಜೇಂದ್ರ ಭಗವಂತ ಅಭಿಮಾನ ಏನು ಸ್ತೋತ್ರ ಮಾಡಿದ್ರೆ ಒಬ್ರು ಬರಲ್ಲ. ಯಾರು ಬರ್ಲಿಲ್ಲ ಅಂತಂದ್ರು ನೀವು ಹೇಳಿದಕ್ಕೆ ವಿಶೇಷಣ ಮತ್ತು ಸಂಪೂರ್ಣ ಇದೆ ಎಂದರೂ ಕೂಡ ನೀ ರಕ್ಷಣೆಗಳೆಲ್ಲ ಯಾವ ದೇವತೆಗಳಿಗೆ ಇಲ್ಲ. ಬ್ರಹ್ಮದೇವರು ಬರ್ತಾ ಇದ್ರು. ಪಾರ್ವತಿ ಪದೇ ಅಂತ ಕರೆದಿದ್ರೆ ಅಥವಾ ಮುಂದಿವಾಹನ ಅಂತ ಕರೆದಿದ್ರೆ ಇಂದ್ರದೇವರು ಬರ್ತಾ ಇದ್ರು. ಐರಾವಹನ ವಜ್ರಿ ಅಂತ ಕರೆದಿದ್ರೆ ವಜ್ರಾಧಿಧಾರಿ ಅಂತ ಕರೆದಿದ್ರೆ ಇಂದ್ರದೇವರು ಬರ್ತಾ ಇದ್ರು. ಅವರು ಯಾವ ಲಕ್ಷಣವನ್ನು ಹೇಳಿಲ್ಲ. ಇವ್ರು ಹಾಕಿದ್ದಕ್ಕೆ ವಿಶೇಷವಲ್ಲ. ಮುಕ್ತಾಮುಕ್ತ ನಿಯಾಮಕ ಜಗತ್ಷ್ಟಾದ್ರಷ್ಟಕರ್ತ ಅಂತಂದ್ರೆ ಅವರನ್ನ ಕರೆದ್ರೆ ಅವ್ರು ಬರ್ತಾರೆ. ಯಾರನ್ನೂ ಕರೆದ್ರೆ ಇನ್ನೊಬ್ರು ಯಾರು ಬರ್ತಾರೆ. ಈ ಲಕ್ಷಣ ಅಲ್ಲ ಅವ್ರು ಯಾರು ಇಲ್ಲ. ಪರಮಾತ್ಮನ ಲಕ್ಷಣರು ಅದರಲ್ಲಿ ಯಾರು ಬರಲಿಲ್ಲ. ವಿವಿಧ ಲಿಂಗ ಅಭಿಧ ಅಭಿಮಾನ ದೇವರು ಸರ್ವಾಂತರ್ಯಾಮಿ ಆದ್ರೆ ಪರಮಾತ್ಮ ಬಂದ್ಬಿಟ್ಟ. ಜಗನ್ನಾಥನಾಗಿ ಬಂದ್ಬಿಟ್ಟ ನೋಡ್ತಾ ಇದ್ದಾನೆ ಪರಮಾತ್ಮ. ಇನ್ನೊಂದು ಈ ಮೊಸಳೆಯಿಂದ ಆನೆಯನ್ನು ಬಿಡಿಸೋದಕ್ಕೆ ಇನ್ನೊಬ್ಬರು ಬರದೇ ಇರೋದಕ್ಕೆ ಏನ್ ಕಾರಣ ಅಂದ್ರೆ ಮುಖ್ಯ ತತ್ವ ಏನು ಇಲ್ಲಿ ಅಂದ್ರೆ ಅವ್ರು ಏನು ಸ್ತೋತ್ರ ಮಾಡಿದ್ದಾನೆ ಅಂದ್ರೆ ಈ ಮೊಸಳೆಯಿಂದ ಬಿಡಿಸುವಂತ ಅವನು ಸ್ತೋತ್ರ ಮಾಡಲೇ ಇಲ್ಲ ಗಜೇಂದ್ರ. ಅದು ಸಣ್ಣ ವಿಷಯ, ಅದೊಂದು ಮಹತ್ವ ಇಲ್ಲ. ಅಥವಾ ದೇಹ ಇದ್ರೆ ಇರಲಿ ಹೋದವನು ಇನ್ನೊಂದು ದೇಹ ಬರ್ತದೆ. ಈ ಮೊಸಳೆಯನ್ನು ಬಿಡಿಸು ಅಂತ ಹೇಳಿಲ್ಲ. ಸಂಸಾರದಿಂದ ನನ್ನನ್ನು ಬಿಡಿಸುವಂತ ಪ್ರಾರ್ಥನೆ ಮಾಡಿದ್ದಾನು. ಇಂದ್ರಜನ್ಮ ರಾಜನಾದ್ದರಿಂದ ಪೂರ್ವಜನ್ಮದಲ್ಲಿ ಆ ಸಂಸ್ಕಾರ ಇದ್ದದ್ದರಿಂದ ನನ್ನನ್ನ ಸಂಸಾರವೆಂಬ ಮೊಸಳೆಯಿಂದ ಬಿಡಿಸೋ ಅಂತ ಕೇಳ್ಕೊಂಡಿದ್ದಾನು. ಬಂಧಕೋ ಭೌಭಾಜಾತ್ಯ ಭೌಭಾಜಾತ್ಯ ಮೋಚಕ ಏಕೆಯ ಹರಿ. ಆದ್ದರಿಂದ ಆ ಸಂಸಾರನ ಬಿಡಿಸಬೇಕಾದ್ರೆ ಪರಮಾತ್ಮನೆ ಬರಬೇಕಾಯ್ತು. ಆದ್ದರಿಂದ ಅವನು ಬಂದಿದ್ದಾನೆ. ಇದು ಮುಖ್ಯ ಕಾರಣ. ಗರುಡರೊಡನೆ ಬಂದ ಚಂದೋಮ ಏನು ಗರುಡೇನ ಗರುಡದೇವರ ಐದು ಗರುಡದೇವರ ಎರಡು ರೆಕ್ಕೆಗಳಿಂದ ಐದು ಬಣ್ಣ ಅದಕ್ಕೆ ಆ ಎರಡು ರೆಕ್ಕೆಗಳಿಂದ ಸಾಮರ್ಥ್ಯ ಬರ್ತಾ ಇದೆ ಅಂತ ಸಾಮರ್ಥ್ಯ. ಅದರಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಗರುಡದೇವರು. ಇಂತಹ ದೃಢಾರುಡನಾಗಿ ಚಕ್ರಾಯುಧನಾಗಿ ಪರಮಾತ್ಮ ಬಂದ. ಸಹ ಅಂತಸ್ತರಿಸಿ ಉರುಮಲೆಯನ್ನು ಗೃಹೀತಾರ್ಥ. ಸರೋವರದೊಳಗೆ ಆನೆ ಇದ್ದಾರೆ, ಆನೆ ಇದೆ, ಮೊಸಳೆ ಕಾಹಿ ಹೇಳಿದಾ ಇದೆ, ಸಾವಿರ ವರ್ಷ ಉಪವಾಸವಾಗಿದೆ, ಬಹಳ ವೇದನೆ ಆಗಿಬಿಟ್ಟಿದೆ. ಚಕ್ರಾಯುಧ ಸಾರಿಯಾಗಿ ಗರುಡಾರುಡನಾಗಿ ಬಂದದಕ್ಕೆ ಪರಮಾತ್ಮನನ್ನ ಕಂಡು ಆ ಗಜೇಂದ್ರ ನಾರಾಯಣ ಅಖಿಲ ಗುರುವೋ ಭಗವಂತ ಮಸ್ತೆ ಅಂತ ಅಂದ್ಬಿಟ್ಟು ಕೈಯಲ್ಲಿ ಕಮಲ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟ. ಇಲ್ಲಿ ಸತ್ಯನಾರಾಯಣ ದೇವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇಲ್ಲಿ ನಾರಾಯಣ ಶಬ್ದವನ್ನು ಯಾಕೆ ಹೇಳಿದ್ದಾನೆ ಅವನು, ನಾರಾಯಣ ಅಖಿಲ ಗುರು ಭಗವಂತ ಮಸ್ತೆ ಅಂತ ಯಾಕೆ ಹೇಳಿದ್ದಾನೆ ಅಂತಂದ್ರೆ ಅಂತ್ಯಕಾಲದಲ್ಲಿ ನಾರಾಯಣ ಶಬ್ದವನ್ನು ಹೇಳಬೇಕು ಅಂತ ಇದ್ದರಿಂದ ಇನ್ನೇನು ದೇಹವನ್ನು ಬೆಳ್ಳಿಕ್ಕೆ ಹೋಗ್ತಾನೆ ಗಜೇಂದ್ರ. ಆದ್ರಿಂದ ಅಂತ್ಯಕಾಲವಾದ್ದರಿಂದ ಜನ್ಮಲಾಭ ಪರಸ್ಪುಂಸ ಅಂತೆಯೇ ನಾರಾಯಣ ಸ್ಮೃತಿ, ಅದಕ್ಕೆ ನಾರಾಯಣ ಅಂತ ಹೋಗ್ಬಿಟ್ಟ ಒಂದು ಕಾರಣ. ಎರಡನೇ ಕಾರಣ, ನೀರಿನಲ್ಲಿ ಬಂದಿರೋದಕ್ಕೆ ವಿಪತ್ತಿದು. ಈಗ ಬಂದಿರೋ ಗಂಡ ನೀರಿನಲ್ಲಿ, ನೀರಿನ ಗಂಡ ಪರಿಹಾರ ಆಗಬೇಕಾದ್ರೆ ನಾರಾಯಣ ಅಂತ ಯಾಕೆ ಬಂದಿದ್ದಾನೆ ಅಂದ್ರೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಲಗಿದ್ದಾನೆ, ಆದ್ರಿಂದ ನಾರಾಯಣ ಅಂತ. ಪ್ರಳಯೋದಿಕ ಶಾಹಿತ್ವಾದ ನಾರಾಯಣ, ನಾರ ಅಂದ್ರೆ ನೀರು, ಅದು ಅಯನ ಅಂದ್ರೆ ಆಶ್ರಯ. ನೀರಿನ ಮೇಲೆ ಮಲಗಿದ್ದಾನೆ ಸಾವಿರ ವರ್ಷ ದೇವರು ಪ್ರಳಯ ಕಾಲದಲ್ಲಿ. ಆದ್ದರಿಂದ ಪ್ರಯೋಗಿನ ಶಾಹಿ ಅನ್ನೋ ಅರ್ಥವನ್ನು ಕೊಡಬೇಕು. ನಾರಾಯಣ ಶಬ್ದವನ್ನು ಅಂದಿದ್ದರಿಂದ ನೀರಿನ ಗಂಡ ಪರಿಹಾರವಾಗಲಿ ಅನ್ನೋ ಉದ್ದೇಶದಿಂದಲೂ ಕೂಡ ಈ ಸಂಬೋಧನವನ್ನು ಮಾಡಿದ್ದಾನೆ. ಕೈಯಲ್ಲಿ ಕಮಲ ಯಾಕೆ ಇಟ್ಕೊಂಡಿದ್ದಾನೆ ಅಂತ ಕೇಳಿದ್ರೆ ನಿನ್ನ ಹೆಂಡತಿ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಬಹು ಪ್ರಿಯವಾದದ್ದು, ಅವರು ವಾಸ ಮಾಡತಕ್ಕಂತಹ ಮನೆ ಕಮಲ ಪುಷ್ಪವಾದ್ದರಿಂದ ಇಂತಹ ಕಮಲವನ್ನು ನಿನಗೆ ಅರ್ಪಣೆ ಮಾಡಿದ್ದೇನೆ ಅನ್ನೋ ಒಂದು ಕಾರಣದಿಂದಲಾದರೂ ನನ್ನನ್ನು ನೀನು ದಯೆಯನ್ನು ಮಾಡಿ ನನ್ನನ್ನು ಸಂಸಾರದಿಂದ ಬಿಡುಗಡೆ ಮಾಡುವಂತ ತಿಳಿಸೋದಕ್ಕೋಸ್ಕರ ಈ ಒಂದು ದಯಾ ಹುಟ್ಟಿ ದೇವರಿಗೆ ಅನ್ನೋ ಉದ್ದೇಶದಿಂದ ಕಮಲ ಪುಷ್ಪವನ್ನೇ ಸಮರ್ಪಣೆ ಮಾಡಿದ್ದಾನೆ ಆ ಗಜೇಂದ್ರ. ಉಕ್ಷಿಪ್ತ ಸಾಂಬುಜಕರ ಗಿರಮಹ ಪೃಚ್ಛರ ನಾರಾಯಣ ಆಗಿರುವರು ಭಗವನ್ ನಮಸ್ತೆ. ತಕ್ಷಣ ಕಳೆದ ಹಾರಿಬಿಟ್ಟಂತ ದೇವರು ಸಹಸಾವತೀರ್ಯ. ಗರುಡನ ದೇವರು ಸಾಕಾಗಲಿಲ್ಲ ಅಂತ ದೇವರಿ, ನನ್ನ ಭಕ್ತ ಒದ್ದಾಡ್ತಾ ಇದ್ದಾನೆ, ನಾನು ರಕ್ಷಣೆ ಮಾಡಬೇಕು ಅಂತ ಕೃಪೆಯ ಉಚ್ಚಾರ. ಒಂದು ಹಾಡು ಹಾರಿದ ಚಕ್ರಾಯುಧವನ್ನು ಪ್ರಯೋಗ ಮಾಡಿ ಮೊಸಳೆ ಬಾಯನ್ನು ತಿಳಿಸಿ ಆ ಬಿಡಿಸೋ ಕಾಲಕ್ಕೆ ಮೊಸಳೆ ಜನ್ಮದಿಂದ ಮೊಸಳೆಯಾದಂತಹ ಜೀವನನ್ನು ಮತ್ತೆ ಇಂದ್ರಜನರಾಜನಾಗಿರ್ತಕ್ಕ ಇವನನ್ನ ಆನೆ ಜನ್ಮದಿಂದಲೂ ಇಬ್ಬರನ್ನೂ ಉದ್ಧಾರ ಮಾಡಿಬಿಟ್ಟ. ಇವನಿಗೆ ಆನೆ ಜನ್ಮ ಹೋಯ್ತು, ಅವನಿಗೆ ಮೊಸಳೆ ಜನ್ಮ ಹೋಯ್ತು. ಇಬ್ಬರು ಒಳ್ಳೆ ದಿವ್ಯ ಪಿತಾಮರು ಉಟ್ಕೊಂಡು ದೇವರ ಮುಂದೆ ನಿಂತಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಆನೆ ಇಲ್ಲಿವರೆಗೂ ಸ್ತೋತ್ರ ಮಾಡಿದ್ದರಿಂದ ಆನೆಯನ್ನು ಬಿಡಿಸಿದ್ದು ಒಂದು ನ್ಯಾಯ, ಮೊಸಳೆ ಏನು ಸ್ತೋತ್ರ ಮಾಡಲಿಲ್ಲವಲ್ಲ, ಮೊಸಳೆಯನ್ನು ಯಾಕೆ ಬಿಡಿಸಿದ ದೇವರು ಅಂತ ಕೇಳಿದ್ರೆ ಅವನು ಸ್ತೋತ್ರ ಮಾಡದೇ ಇದ್ರು ಕೂಡ ಸ್ತೋತ್ರ ಮಾಡ್ತಾ ಇರುವಾಗ ಆನೆ ಕಾಲನ್ನು ಹಿಡ್ಕೊಂಡಿದ್ದಾನೆ ಅಲ್ವಾ, ಸ್ತೋತ್ರ ಮಾಡತಕ್ಕಂತಹ ಗಜೇಂದ್ರನ ಪಾದವನ್ನು ಹಿಡಿದಿದ್ದರಿಂದಲೂ ಕೂಡ ಅಷ್ಟು ಮಾತ್ರದಿಂದ ಪರಮ ದಯಾಮಯನಾದ ಶ್ರೀಹರಿ ಅವನನ್ನು ಉದ್ಧಾರ ಮಾಡಿಬಿಟ್ಟ. ಆದ್ದರಿಂದ ನಮ್ಮ ಉತ್ತಮಾಧಿಕಾರಿಗಳ ಹೇಳಿ ನಮ್ಮ ಗುರು ಪರಂಪರೆಗಳು ದೊಡ್ಡವರು ಯಾರಿರ್ತಾರೆ, ಶ್ರೀಮದಾಚಾರ್ಯರ ತನಕ ತ್ರಿಪಾದರಾಜರೇ ಮೊದಲಾದಂತಹ ಜ್ಞಾನಿಗಳು, ಅವರಂತೂ ಯಾವಾಗಲೂ ದೇವರನ್ನು ಸ್ತೋತ್ರ ಮಾಡ್ತಾನೆ ಇರ್ತಾರೆ. ಆದ್ದರಿಂದ ಅವರ ಪಾದವನ್ನು ನಾವು ಹಿಡ್ಕೊಂಡ್ರೆ ದೇವರು ಅವರಲ್ಲಿ ವಿಶೇಷ ಅನುಗ್ರಹ ಮಾಡುವುದರಿಂದ ನಮಗೆ ಯೋಗ್ಯತಾನುಸಾರವಾಗಿ ಅವರ ಜೊತೆಗೆ ನಮ್ಮನ್ನು ಉದ್ಧಾರ ಮಾಡಿಬಿಟ್ಟ. ಆದ್ದರಿಂದಲೂ ಕೂಡ
ब्रह्मानुसाराक्षात इष्टम देव त्रेपति आचार्य आचार्य संत में जन्म जन्मनि वैष्णवा विष्णु हृदय तान नमस्ते गुरु भगवान बड़ी पद्धति इदे बंदे अद्विद दौडवर पदों ने वाचित नमलू सोने अनुग्रह कल जो नमू उद्धार बरी नारी यार बेले को ಹೂವಿನಿಂದ ನಾರಿ ಬೆಲೆ ಅಂತಿದ್ದಾರೆ. ನಾವು ನಾರಿದ್ದಾಗೆ ಅವ್ರು ಹೂವಿದ್ದಾಗೆ ಅವ್ರಿಗೆ ಬೆಲೆ ಕೊಡೋದಾದ್ರೆ ನಮಗೂ ಬೆಲೆ ಸ್ವಲ್ಪ ಸಿಗತ್ತೆ. ಈ ಕಾರಣದಿಂದ ಪರಮಾತ್ಮ ಪದವನ್ನು ಉದ್ಧಾರ ಮಾಡಿದ. ಇಲ್ಲಿ ಮುಖ್ಯ ವಿಷಯ ತಿಳ್ಕೋಬೇಕಾದ್ದು ಏನು ಅಂದ್ರೆ ಗಜೇಂದ್ರ ಮೋಕ್ಷ. ಗಜೇಂದ್ರ ಅಂದ್ರೆ ಯಾರು ಈ ಕಥೆ ಕೇಳಿದ್ದಿ? ಗಜೇಂದ್ರ ಮೋಕ್ಷ ಅಂದ್ರೆ ಏನು? ಗಚ್ಚತಿ ಇತಿ ಗಹ ಜಾಯತೆ ಇತಿ ಜಹ ಗಜಃ ಜೀವ. ಹೋಗ್ತಾನೆ ಬರ್ತಾನೆ, ಹುಡ್ತಾನೆ ಸಾಯ್ತಾನೆ, ಹುಡ್ತಾನೆ ಸಾಯ್ತಾನೆ. ಜೀವ ಈ ದೇಹ ತಗೊಂತಾನೆ, ದೇಹವನ್ನು ಬಿಡ್ತಾನೆ, ಪರಲೋಕಕ್ಕೆ ಹೋಗ್ತಾನೆ, ಭೂಲೋಕಕ್ಕೆ ಬರ್ತಾನೆ. ಗಜ ಅಂದ್ರೆ ಜೀವ, ಇಂದ್ರ ಅಂದ್ರೆ ಶ್ರೇಷ್ಠ. ಜೀವರ ಗುಂಪಿನಲ್ಲಿ ಶ್ರೇಷ್ಠನಾದ ಜೀವ ಅಂದ್ರೆ ಸಾತ್ವಿಕ ಜೀವ. ಸಾತ್ವಿಕರು, ರಾಜಸರು, ತಾಮಸರು ಮೂರು ಗುಂಪಿದೆ. ಈ ಮೂರು ಗುಂಪಿನಲ್ಲಿ ಉತ್ತಮ ಜೀವರು ಯಾರು? ಶ್ರೇಷ್ಠರಾದ ಜೀವರು ಅಂತಂದ್ರೆ ಸಾತ್ವಿಕ ಜೀವರು. ಗಜೇಂದ್ರ ಅಂತಂದ್ರೆ ಸಾತ್ವಿಕರಾದ ಜೀವರಾಜಿಗಳು. ಅವರಿಗೆ ಮೋಕ್ಷ ಅಂತಂದ್ರೆ ಸಂಸಾರವೆಂಬ ಮೊಸಳೆಯಿಂದ ಮೋಕ್ಷ. ಯಾರು ಪರಮಾತ್ಮನ ಗಜೇಂದ್ರ ಮೋಕ್ಷವನ್ನು, ಈ ಗಜೇಂದ್ರ ಮೋಕ್ಷವನ್ನು ಶ್ರವಣಾದಿಗಳನ್ನು ಮಾಡ್ತಾರೋ, ಭಗವಂತನ ಮಹಿಮೆಯನ್ನ ತಿಳಿಯುತ್ತಾರೋ, ಅವರಿಗೆ ಈ ಈ ಶ್ರವಣವಾದಕ್ಕ ಜೀವನೆಂಬ ಗಜೇಂದ್ರನನ್ನ ಪರಮಾತ್ಮ ಸಂಸಾರ ಎಂಬ ಮೊಸಳೆಯಿಂದ ಬಿಡಿಸ್ಬಿಡ್ತಾನೆ. ಇದು ಒಂದು ವಿಷಯ. ಎರಡನೆಯದು, ಈ ಮೊಸಳೆಯಿಂದ ಹಿಡಿದಕ್ಕೆ ಸರೋವರ ಸಣ್ಣ ಸರೋವರ. ಈ ಜೀವ ಎಂಬ ಮೊಸಳೆಯನ್ನು, ಜೀವರೆಂಬ ಗಜನನ್ನ ಹಿಡಿದಿರತಕ್ಕಂತಹ ಮೊಸಳೆ ಯಾವುದು ಅಂತಂದ್ರೆ ಸರೋವರ ಯಾವುದು ಅಂದ್ರೆ ಸಂಸಾರ ಸಾಗರ. ಮೊಸಳೆ ಯಾವುದು ಅಂತಂದ್ರೆ ಚಂಡಿ ಮಕ್ಕಳು ಮೊದಲಾದಂತಹವರೆಲ್ಲೋ ಒಂದೊಂದು ಮೊಸಳೆ ಇದೆ ಹಾಗೆ. ಆ ಮೊಸಳೆ ಕಾಲನ್ನು ಹಿಡ್ಕೊಂತು ಈ ಮೊಸಳೆಗಳು ಇಡೀ ಶರೀರವನ್ನೇ ನುಂಗ್ಬಿಡ್ತಕ್ಕಂತಹ ಮೊಸಳೆಗಳು. ಆದ್ದರಿಂದ ಇಂತಹ ಭಾರಿ ಮೊಸಳೆ ಕೈಯಲ್ಲಿ ಸಿಕ್ಕಿರತಕ್ಕಂತಹ ಈ ಗಜೇಂದ್ರ ಎಂಬ ಜೀವರು, ಅವರು ಈ ಸಂಸಾರದಿಂದ, ಸಂಸಾರ ಅಂದ್ರೆ ಏನೋ ಈ ಗುಂಪು, ಈ ಗುಂಪಿನಲ್ಲಿ ಬರುತ್ತೆ ಹೆಂಡತಿ ಗಂಡನ ಮೇಲೆ ಅಭಿಮಾನ, ಗಂಡನಿಗೆ ಹೆಂಡತಿ ಮೇಲೆ ಅಭಿಮಾನ, ಈ ರೀತಿಯಾಗಿ ಎಲ್ಲರಿಗೂ ಅಭಿಮಾನ ಬೆಳೆದು ಅಭಿಮಾನಿಕವಾಗಿ ಪುನಃ ಪುನಃ ಈ ಗರ್ಭವಾದಾರಿ ಕ್ಲೇಶಕ್ಕೆ ನಾವು ಹೊಸರಾಗ್ತಾ ಇದ್ದೇವೆ. ಈ ದುಃಖ ಪರಿಹಾರ ಆಗಬೇಕಾದ್ರೆ ಪರಮಾತ್ಮನನ್ನು ಮರೆಹೊಂದಬೇಕು ಇತ್ಯಾದಿ ವಿಚಾರವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದೇವತೆಗಳು, ಋಷಿಗಳು, ಗಂಧರ್ವರೆಲ್ಲರೂ ಪುತ್ರವೃತ್ತಿ ಮಾಡಿದವರ ಆಗಿದ್ದಾರಾಗ ಇವ್ರು ಯಾರು ಅಂತಂದ್ರೆ ತವೈ ಪ್ರಾಪ್ತೋ ಭಗವತೋ ರೂಪಂತವಾಸ ಚತುರ್ಭುಜ ತವೈ ಪೂರ್ವ ರುದ್ರಾಜ ಪಾಂಡೋ ದ್ರವಿಡ ಸಪ್ತಮ ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣು ವರದ ಪರಾಯಣ ಏಕದಾರಾಧನ ಕಾರ್ಯಾತ್ಮವಾನಿ ಗೃಹೀತ ಮೌನವೃತ ಈಶ್ವರಂ ಹರಿಂ ಜಟಾಧರ ತಾಪಸಾಪೃತೋಚ್ಯುತ ಸಮತ್ಯಾಮದ ಪರಾಜರಾಶ್ರಯ. ಒಂದು ರೀತಿ ಏನಾಯ್ತು, ಪಾಂಡ್ಯದೇಶದ ರಾಜ ಪೂರ್ವದಲ್ಲಿ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ, ಈ ರಾಜ ಏನು ಮಾಡಿದ್ದಾನೆ, ಒಂದು ಏನೋ ಒಂದು ಭಗವದ್ ಆರಾಧನ ಆರಂಭ ಮಾಡಿದ್ದ ಪೂಜಾ, ವಿಶೇಷ ಪೂಜಾ. ಆಗ ಮೌನದಿಂದ ಮಾಡ್ತಾ ಇದ್ದ, ಕುಲಾಚಲ ಅಂತ ಒಂದು ಪರ್ವತದಲ್ಲಿ ಇದ್ದ. ಆದರೆ ಯಾದೃಚ್ಛಿಕವಾಗಿ ಅಗಸ್ತ್ಯರು ಬಂದು ಸೇರಿದ್ರಲ್ಲಿ, ಆ ಅಗಸ್ತ್ಯರು ಬರೋ ಕಾಲಕ್ಕೆ ದೊಡ್ಡವರು ಬಂದಾಗ ನಮ್ಮ ನಿಯಮಗಳು ಯಾವ ಕೆಲಸಕ್ಕೆ ಬರೋಲ್ಲ, ಎದುರ್ಕೊಂಡ್ಬಿಡ್ಬೇಕು, ದೇವ್ರ ಪೂಜೆ ಮಾಡ್ತಾ ಇರ್ತೇವೆ ಎಂದಿಟ್ಕೊಳ್ಳಿ. ಸ್ವಾಮಿ ಬಂದ್ರು, ಯಾರು ದೊಡ್ಡವರು, ಬ್ರಾಹ್ಮಣರು, ವೃದ್ಧರು, ಪಂಡಿತರು ಬಂದ್ರೆ ಆ ದೇವ್ರ ಪೂಜೆ ಅಲ್ಲೇ ಬಿಟ್ಬಿಡ್ಬೇಕು, ಎದ್ದಿಟ್ಕೊಳ್ಬೇಕು, ಅವ್ರ ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು, ಬರಬೇಕು ಅನ್ಬೇಕು. ಅದು ಮುಖ್ಯ, ಅದೇ ದೇವ್ರ ಪೂಜೆ. ನಮಗಿಂತ ದೊಡ್ಡವರು ಬಂದಾಗ ನಾವು ಅವರನ್ನ ಆಧಾರ ಮಾಡೋದೇ ದೇವ್ರ ಪೂಜೆ. ಅದಕ್ಕಿಂತಲೂ ಇದು ದೇವ್ರ ಪೂಜೆ ಅಲ್ಲ, ಇಲ್ಲಿಗಿಂತ ಸನ್ನಿಧಾನ ಅಲ್ಲೇ ಇರ್ತದೆ, ದೇವರ ಸನ್ನಿಧಾನ. ಇನ್ನೆಲ್ಲ ಅನುಸಂಧಾನ ಮಾಡ್ಕೋಬೇಕು. ಇಂಥ ಅಗಸ್ತ್ಯ ಬಂದಾಗ ಇವನು ಮೌನದಿಂದೇನೆ ಮಾತಾಡಬಾರ್ದು ಅಂತ ಅವನು ಮಾತೇ ಆಡಿಲ್ಲ, ಸರಿ ಎದ್ದು ನಿಂತುಕೊಂಡಿಲ್ಲ, ಅವನು ಬರಬೇಕು ಅಂತ ಹೇಳಿಲ್ಲ, ಸ್ವಾಗತ ಮಾಡಿಲ್ಲ, ಆತನ ಕೊಟ್ಟಿಲ್ಲ, ಏನು ಮಾಡಲಿಲ್ಲ. ಬಂತು ಕೋಪ, ಎಷ್ಟು ಉನ್ಮತ್ತನಾಗಿದ್ದೇನೆ ನೀನು, ಹಾನಿಯಾದ್ರು ಶಾಪ. ಇಂದ್ರದ್ಯುಮ್ನ ರಾಜನಿಗೆ ಅಗಸ್ತ್ಯದ ಶಾಪ, ಶಾಪದಿಂದ ಇಂದ್ರದ್ಯುಮ್ನಾಗಿ ಗೊತ್ತಿಲ್ಲ. ಇಂಥ ಇಂದ್ರದ್ಯುಮ್ನನ್ನ ಪರಮಾತ್ಮ ಉದ್ಧಾರ ಮಾಡಿಬಿಟ್ಟ. ಈಗ ಈ ಸಮಯದಲ್ಲಿ ಅವನೇ ಹಾನಿಯಾಗಿದ್ದ, ಸ್ತೋತ್ರ ಮಾಡಿದ, ಅವನನ್ನು ಪರಮಾತ್ಮನು ಉದ್ಧಾರ ಮಾಡಿಬಿಟ್ಟ. ಏವಂ ಮಹಾರಾಜ ಸವೇರಿತೋಮಯ ಕೃಷ್ಣಾನುಭಾವೋ ಗಜರಾಜ ಮೋಚನ ಸ್ವರ್ಗ್ಯಂ ಯಶಸ್ಯಂ ಕಲಿಕರ್ಮಾಪಂ ದುಸ್ವಪ್ರನಾಜಂ ಗುರುವರಿ ಶೃಣ್ವತಾಂ. ಎಷ್ಟು ಗಜೇಂದ್ರ ಮೋಕ್ಷಕ್ಕೆ ಮಹಿಮಾ ಹೇಳ್ತಾ ಇದ್ದಾರೆ ನೋಡ್ರಿ. ಹೇ ಮಹಾರಾಜ, ಶುಕಾಚಾರ್ಯ ಅಂತ ಇದ್ದಾರೆ ಪರೀಕ್ಷಿತ ಆಗಿರುವುದು. ತವ ಈರಿತೋಮಯ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ. ಗಜೇಂದ್ರನಿಗೆ ಮೋಕ್ಷ ಬಿಡುಗಡೆ ಆಯ್ತಲ್ಲ ಮೊಸಳೆಯಿಂದ, ಇದನ್ನ ಭಕ್ತಿಯಿಂದ ಕೇಳಿದ್ದೀಪ, ನೀವು ಕೇಳ್ತಾ ಇದ್ದೀ, ಇದರಿಂದ ನಿನಗೆ ಹೇಳ್ತಾ ಇದ್ದೇನೆ ನಾನು, ಇದರಿಂದ ಏನಪ್ಪ ಫಲ ಅಂತಂದ್ರೆ ಸ್ವರ್ಗಂ, ಸ್ವರ್ಗಲೋಕ ಸಿಗುತ್ತೆ ಅಂದ್ರು. ಇಂಥ ಗಜೇಂದ್ರ ಮತ್ತೆ ಮೋಕ್ಷವನ್ನು ಕೇಳಿದ್ದಕ್ಕೆ ನಾಲ್ಕು ದಿವಸದಲ್ಲಿ ವಾಪಸ್ ಬರೋದಕ್ಕೆ ಸ್ವರ್ಗವೇ ಫಲವೇ ಅಂತಂದ್ರು. ಸ್ವರ್ಗ ಅನ್ನುವ ಶಬ್ದಕ್ಕೆ ಇಲ್ಲಿ ಈ ಸ್ವರ್ಗ ಅಲ್ಲ, ಯಾವ ಸ್ವರ್ಗ ಅಂದ್ರು? ಸ್ವರ್ಗೇ ಲೋಕೆ ನಭಯಂ ಚಿಂತನಾಸ್ತಿ ನ ತತ್ರ ತಮ್ಮ ಜರೆಯ ಅಭಿಭೇತಿ ಉಭೇ ತೀರ್ಥ ಅಶನಾಯ ಪಿಪಾಸೆ ಶೋಕ ಪಿಗೋ ಮೋದತೆ
ಸ್ವರ್ಗಲೋಕೆ. ಆ ಸ್ವರ್ಗಲೋಕ ಅಂದ್ರೆ ಮೋಕ್ಷ ಅಂತ ಅರ್ಥ. ಪುನರಾವರ್ತಿ ಭಯವಿಲ್ಲದ ಮೋಕ್ಷ ಅದು ಸ್ವರ್ಗ ಬರುತ್ತೆ. ಸ್ವರ್ಗಂ ಯಶಸ್ಯಂ ಕಲಿಗಂ ಮಠಾಪಹಂ. ಒಳ್ಳೆ ಕೀರ್ತಿ ಬರೆದ್ರೆ ಮೋಕ್ಷ ಸಿಗುತ್ತೆ. ಮುಂದೆ ಕಲಿದೋಷ ಪರಿಹಾರವಾಗುತ್ತದೆ. ದುಸ್ವಪ್ನ ಏನಾದ್ರು ಬಿದ್ದಿದ್ದರೆ ಬೆಳಿಗ್ಗೆ ಎದ್ದು ವಿಜೇಂದ್ರ ಮೋಕ್ಷವನ್ನು ಶ್ರವಣ ಮಾಡಿಬಿಟ್ಟು ಪಾರಾಯಣ ಮಾಡಿಬಿಟ್ಟರೆ ಆ ದುಸ್ವಪ್ನದಿಂದ ಆಗದಕ್ಕೆ ಕೆಳಕು ಆಗೋದೇ ಇಲ್ಲ. ಕುರುವರಿಯ ದೃಢಮತಾಂ ಅಥಾಮ ಕೀರ್ತಿಯಂತೆ ಇರ್ತದೆ. ಶ್ರೇಯಸ್ಕಾಮಾಹ ದ್ವಿಜಾತಯ ಶುಚಯ ಪ್ರಾತುರುತ್ಥಾಯ ದುಃಸ್ವಪ್ನ ದ್ವಿಜಾಂತೆಯೇ ಇದಮಾಹ ಹರಿಪ್ರೀತೋ ಗಜೇಂದ್ರಂ ಕುರು ಸಪ್ತಮ. ಇಂಥ ಗಜೇಂದ್ರ ಮೋಕ್ಷವನ್ನು ಹೇಳ್ತಾ ಇದ್ದಾರೆ. ಇದನ್ನ ಯಾರು ಬೆಳಿಗ್ಗೆದ್ದು ನಿತ್ಯ ದುಃಸ್ವಪ್ನ ಬೀಳಿ ಬೀಳದೇ ಇಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಬೇಕು. ಏಮಾಂ ಸುವಂತಿ ಅನೇನ ಹೇ ಮಾಂ ಸುವಂತಿ ಅಂಗ ಪ್ರತಿಬುದ್ಧ ನಿಶಾತ್ಯೇ ತೇಷಾಂ ಪ್ರಾಣಾತ್ಯೇ ಚಾಹಂ. ಪ್ರಾಣೋತ್ಸಮನ ಕಾಲದಿಂದ ಸ್ಮರಣ ಕೊಟ್ಟು ಅವರನ್ನು ಸಂಕತಿ ಕೊಡ್ತೇನೆ. ಆದ್ರಿಂದ ನಿತ್ಯ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಬೇಕು. ಏಕಾದ್ರಿ ಕೆಲಸ ಇರಲಿ ಎಷ್ಟೇ ಕೆಲಸ ಇರಲಿ, ಬೆಳಿಗ್ಗೆ ಎದ್ದುಕೊಂಡೇ ಮೊದಲನೇ ಕಾರ್ಯಕ್ರಮ ಮುಖ ಪ್ರಕ್ಷಾಲನ ಆದ ಮೇಲೆ ತುಳಸಿ ಮಟ್ಟಿಗೆ ಹತ್ಕೊಂಡು ಶ್ರೀ ಗುರುದೇವ ಮಹಾ ಆಶೀತ್ ದೇವರವರಾಜನ ಪ್ರಾರಂಭವಾಗಬೇಕು. ಅದಕ್ಕೆ ದೃಢ ಅಷ್ಟು ಅವಕಾಶ ಯಾವಾಗಿರೋದಿಲ್ಲೋ ಆಗ ಎರಡು ಶ್ಲೋಕ ಆಗಿರೋದು ಸ್ವಂತ ಸ್ಥರತ್ತಿರುವಲೆಯಲ್ಲಿ ಗೃಹೀತಾಸ ಎರಡೇ ಶ್ಲೋಕ ಕೊನೆ ಪಕ್ಷ. ಗಜೇಂದ್ರ ಮೋಕ್ಷ ಬಾಯಿ ಬರ್ತದೆ ಅಂದ್ರೆ ಮೋಕ್ಷ ಯಾರು ಹೇಳ್ಬೇಕಾದ್ರೆ ಹೀಗೆ ಇರಲಿ ಹೀಗೆಲ್ಲ ಏನೇನೋ ಆಗುತ್ತೆ. ರಾಜನ್ನೇ ಇನ್ನು ಐದನೇ ಮನ್ವಂತರ ದೈವತ ಮನ್ವಂತರ ಒಂದೊಂದು ಮನ್ವಂತರದಲ್ಲಿ ಕೂಡ ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ದೇವತೆಗಳು ಇದೆಲ್ಲ ಇದೆ. ಆ ಮನ್ವಂತರ ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಂದೊಂದು ಮನ್ವಂತರದಲ್ಲಿ ಒಂದೊಂದು ನಡೆದಿದೆ. ಈ ಮನ್ವಂತರ ವೃತ್ತಾಂತವನ್ನೆಲ್ಲ ಒಂದೊಂದು ಮನ್ವಂತರ ನಡೆದಿದ್ದನ್ನೆಲ್ಲ ವರ್ಣನ ಮಾಡ್ತಾ ಬರ್ತಾ ಇದ್ದಾರೆ. ಇದೆಲ್ಲ ಆದ್ಮೇಲೆ ಒಂದು ದಿವಸ ಏನಾಯಿತು ಅಂತಂದ್ರೆ ಈ ದುರ್ವಾಸರು ಒಂದು ಹೂವಿನ ಹಾರವನ್ನು ಇಂದ್ರಿಯವರಿಗೆ ಹೇಳಿಕೊಟ್ಟಿದ್ರು. ಇಂದ್ರಿಯವರು ಆನೆ ತಲೆ ಮೇಲೆ ಹಾಕಿದ್ರು. ಐರಾವತ ಮೇಲೆ ಆನೆ ತಲೆ ಹಾಕೊಂಡು ಕಾಲಿನಿಂದ ತೊಳೆದು ಬಿಟ್ಟಾಗಿತ್ತು ಸೊಳ್ಳಿನಿಂದ. ಇಂದ್ರದೇವರು ದುರ್ವಾಸರು ಋದ್ರದೇವರು ಇಂದ್ರದೇವರಿಗೆ ನೀತಿ ಗುರುಗಳು ಅವರಿಗಿಂತ ಉತ್ತಮರು. ಕೋಪ ಬಂದು ಎಷ್ಟು ಉಪೇಕ್ಷೆ ಐಶ್ವರ್ಯ ಮಡ ಅಂದ್ಬಿಟ್ಟು ನೀವೆಲ್ಲರೂ ಬಲಹೀನರಾಗಲಿ ಮತ್ತು ಐಶ್ವರ್ಯಹೀನರಾಗಲಿ ಎಂದು ಶಾಪ ಕೊಟ್ಟರು. ಇಂದ್ರಾದೇವರು ಋದ್ರದೇವರು ದುರ್ವಾಸರು ಶಾಪ ಕೊಟ್ಟರು. ಅವ್ರ ತಕ್ಷಣ ಅವರ ದೇಹದಲ್ಲಿ ಬಲವೇ ಕಡಿಮೆ ಆಗೋದು, ಶಕ್ತಿಯೇ ಕಡಿಮೆ ಆಗೋದು, ಹೇಗೆ ಏನಿಲ್ಲ. ಈ ಸಮಯ ನಾವು ದೇವತೆಗಳ ಯುದ್ಧಕ್ಕೆ ಬಂದ್ವಿ. ದೇವದಾನದ ಯುದ್ಧವಾಯಿತು. ಆ ಯುದ್ಧದಲ್ಲಿ ದೇವತೆ ಎಲ್ಲ ಸೋಲೋ ಪ್ರಸಂಗ ಬಂದ್ಬಿಟ್ಟು ಬಲವೇ ಇಲ್ಲ. ಶಕ್ತಿ ಇದ್ರೆ ಯುದ್ಧ ಮಾಡ್ತಾರೆ, ಶಕ್ತಿ ಇಲ್ಲದೆ ಇದ್ರೆ ಏನ್ ಯುದ್ಧ ಮಾಡೋದು ಇವರು. ಹೀಗೆ ಇವರು ಯುದ್ಧ ಮಾಡ್ಬೇಕಂತವರಾಗಿ ಆಗಿದ್ದಾರೆ. ಇಂತಹ ಪ್ರಸಂಗ ಬಂತು. ಆಗ ಏನ್ ಮಾಡ್ಬೇಕು ಗೊತ್ತ, ದೇವರ ಪ್ರಾರ್ಥನೆ ಮಾಡ್ಕೊಂಡ್ರು. ಒಂದ್ ಕೆಲಸ ಮಾಡಿ, ನೀವು ಸಮುದ್ರದಲ್ಲಿ ಅಮೃತ ಮಸನ ಮಾಡಿ ಅಮೃತವನ್ನ ಕುಡಿದರೆ ಮೊದಲಂತೆ ಶಕ್ತಿ ಬರುತ್ತೆ ಎಂದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರು, ಅಮೃತ ಮಸನ ಆಗ್ಬೇಕು. ಏನ್ ಮಾಡ್ಬೇಕು ನಾನು ಮಾರ್ಗ ಹೇಳಿಕೊಟ್ಟೆ, ಇನ್ನೇನ್ ಮಾಡೋದು ಅಂದ್ರು. ಆದ್ರೆ ನಿಮ್ ಬರೋದಾದ ರೈತರನ್ನ ತಗೋಬೇಕು ಸಹಾಯಕ್ಕೆ. ನೀವು ದೇಶದ ಒಟ್ಟಿಗೆ ಸೇರ್ಕೊಂಡು ಅಮೃತವನ್ನು ಮಸನ ಮಾಡಬೇಕು, ನಿಮ್ಮಿಂದ ಸಾಕಾಗೋಲ್ಲ. ಅಯ್ಯೋ ನಾನು ಬೈತಕ್ಕೆ ನೋಡಿ ರಾಜ್ಯಭಾರ ಮಾಡ್ತಾ ಇದ್ದಾನೆ, ನಾನು ಹೋಗಿ ದೈತ್ಯರಲ್ಲಿ ಹ್ಯಾಕ್ ಕೇಳ್ಕೊಳ್ಳಿ ಅಂತಂದು. ಅದಕ್ಕೆ ಒಂದು ಕತೆ ಹೇಳ, ಅಯ್ಯೋಪಿ ತಂದೆಯ ಕತೆ ಕಾರ್ಯಾರ್ಥ ಗೌರವೇ ಅಹಿಮೋಷಕ ದೇವಾಹ ಅರ್ಥತ್ಯ ಪದವಿ. ಅವರೇನು ಹೇಳ್ತಾ ಇದ್ದಾನೆ, ಶತ್ರುವ ಜೊತೆಗೆ ಸ್ನೇಹ ಮಾಡ್ಕೋಬೇಕು, ಒಂದು ಕಾರ್ಯ ಸಾಧನೆ ಮಾಡೋ ಕಾಲಕ್ಕೆ. ಕಾರ್ಯ ಸಾಧನ ಆದ್ಮೇಲೆ ಯುಎಂ ಯುಎಂ ವಯಂ ವಯಂ, ನೀವು ನೀವೇ ನಾವು ನಾವೇ. ಕೆಲಸ ಆಗೋ ತನಕ, ಕೆಲಸ ಆಯ್ತು ಇಲ್ಲ ಅವ್ರನ್ನ ಏನ್ ಮಾಡ್ಬೇಕು ತೊಳೆದು ಬಿಡ್ಬೇಕು. ಇದಕ್ಕೆ ಒಂದು ಕಥೆ ಹೇಳ್ತೇನೆ ಅಂತ. ಏನ್ ಕಥೆ ಅಂದ್ರು, ಒಂದು ಹಾವು ಇಲಿ ಕಥೆ. ನೀನ್ ಹಾವು ಇಲಿ, ಒಂದು ಬುಟ್ಟಿ ಒಳಗೆ ಏನೋ ತಿನ್ನೋ ಆಸೆಯಿಂದ ಏನೋ ಇದೆ ಅಂತ ಒಂದು ಇಲಿ ಹೊರಬಾಗಿ ತಿಳ್ಕೊಂಡಿತ್ತು. ಹೊರಗೆ ಹೋಯ್ತು, ಕೇಳಿ ಸಿಗಾತ ಬಿಡ್ತು, ಪಾಪ ಗೊತ್ತಿಲ್ಲ. ಹಾವು ಹಿಡಿಯೋನು ಹಾವು ಎಲ್ಲ ಆಟಾಡ್ತಿ ತಗೊಂಡು ಹೋಗಿದ್ದ ತಂದ ಬುಟ್ಟಿಲಿಟ್ಟು ಮುಚ್ಚಿಬಿಟ್ಟ. ಒಂದೇ ಬುಟ್ಟಿ ಒಳಗೆ ಇಲಿ ಹಾವು ಎರಡು ಇದೆ. ಆ ಇಲಿ ಹಾವಿಗೆ ಆಹಾರ ಒಳಗೆ ಸೇರ್ಕೊಂಡ್ಬಿಡ್ತು. ಅಹಿ ಮೋಷಕ ಎರಡು ಸೇರಿಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು, ಇಬ್ಬರಿಗೂ ವಿಪತ್ತು. ಹೀಗಿತ್ತು, ಹಾವು ಒಂದು ಉಪಾಯ ಮಾಡಿಬಿಟ್ಟ. ಎಲೆ ಮೂಷಕರಾಜ ಕ್ಷಣ ಎಂದು ಇಲ್ಲದೆ ಇರೋ ಇಷ್ಟು ಕುಶಲ ಪ್ರಶ್ನೆ ಬಂತಲ್ಲ ಅಂತ ಅದಕ್ಕೆ ನಡಕ ಇದೇನು ಕ್ಷೇಮ ಅಂತ ಏನ್ ಹೇಳೋದು, ಏನ್ ಹೇಳಿಕ್ಕಾಗುತ್ತೆ. ಈಗ ನಿನಗೂ ವಿಪತ್ತು ಬಂದಿದೆ, ನನಗೂ ವಿಪತ್ತು ಬಂದಿದೆ. ನಾನು ಜನ್ಮ ಯಾವತ್ತು ಈ ಬಂಧನಕ್ಕೆ ಸಿಕ್ಕಿ ಸಾಯ್ಬೇಕು, ನೀನಂತೂ ನನಗೆ ಆಹಾರ ಬಾಳೆಹಣ್ಣಿದ ಹಾಗೆ. ಇದು ಇಬ್ಬರು ಸಿಕ್ಕಿದ್ದೇವೆ. ನಾನು ಹೇಳ್ತೇನೆ, ದೇವರು ನಿನಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ, ನನಗೆ ಕೊಟ್ಟಿಲ್ಲ. ಅವರು ಮೂತಿ ಅದಲ್ಲ ಬರ್ಬರ್ಬರ್ಬರ್ ಅಂದ್ಬಿಟ್ರೆ ದೊಡ್ಡ ಒಡುಕಾಗಬಹುದು. ಎಂಥದ್ದೇ ಇರಲಿ, ಮರ ಆಗಲಿ ಕಲ್ಲಾಗಲಿ ಎಲ್ಲ ಏನೋ ಒಂದು ಶಕ್ತಿ ಕೊಟ್ಟಿದ್ದಾನೆ ದೇವರು. ನೀನು ಒಂದು ಹೋಗೋದಕ್ಕೆ ಒಂದು ದಾರಿ ಮಾಡಿ, ಬುಟ್ಟಿಯನ್ನು ಕಟ್ಟಿಬಿಟ್ಟು ಒಂದು ಛಿದ್ರ ಮಾಡಿಬಿಡು. ಆ ಛಿದ್ರದಿಂದ ನೀನು ಓಡಿ ಹೋಗು, ನಾನು ಓಡಿ ಹೋಗ್ತೇನೆ. ಅಂದ್ರೆ ನೀನು ಬದುಕ್ತೀನಿ, ನಾನು ಬದುಕ್ತೇನೆ, ಇಬ್ಬರು ಬದುಕು ಅಂತೇಳಿ.
ಇಲ್ಲ ಅಂದ್ರೆ ನೀನು ಸಾಯ್ತಿ ನಾನು ಸಾಯ್ತೇನೆ, ನನಗೆ ಎಷ್ಟೊತ್ತು ಹಸಿವು ತರಲಿಕ್ಕಾಗುತ್ತೆ ನಿಂತಾಗಿ, ಅಂದ್ರೆ ನಾವು ಬಂದಾಗ ಸಿಕ್ಕಿ ಸಾಯ್ತೇನೆ. ಅದಕ್ಕಾಗಿ ನನ್ನ ಮಾತುಗಳು ನಾವು ಇಬ್ರು ಸ್ನೇಹಿತರಾಗೋಣ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆಗಿಬಿಟ್ಟು ಇಬ್ರು ಫೋಟೋವನ್ನ ಪಾರಾಗಿಬಿಡೋಣ ಅಂತ ಹಾವು ಹೇಳಿಕೊಡ್ತು. ಆ ಇಲ್ಲಿ ಅಂತೂ ಪಾಪ ನಂಬಿತು, ಇನ್ನೇನ್ ಬಂದ ಮಾರ್ಗದಲ್ಲಿ ಇರೋದು ಒಂದೇ ದಾರಿ. ಆಗಲಿ ಇಂತು ಆ ಒಡಕು ಮಾಡ್ಕೊಂಡು ದಾರಿ ಕಚ್ಚಿ 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 ರಾತ್ರಿ ಹೊತ್ತು ಆ ಒಡಕು ಮಾಡುವುದಂತ ಹಾವು ಹೊರತಾ ಇತ್ತು. ಆ ಒಡಕು ಆದ್ಮೇಲೆ ಇನ್ನೇನು ಬಯಲು ಹಾಕೊಂಡ್ಬಿಟ್ಟು ಆ ಒಡಕಿನಿಂದ ಹಾವು ಓಡಿ ಬರಾರಿ ಹೀಗೆ ಮಾಡ್ಬೇಕು ನೀವು ಅಂತ ಇದ್ದಾನೆ ದೇವರು ಹೇಳ್ಕೊಟ್ಟ ನ್ಯಾಯ. ರೈತರ ಜೊತೆ ಸ್ನೇಹ ಬೆಳೆಸ್ಕೊಂಡು ಇಲಿ ಜೊತೆ ಸ್ನೇಹ ಬೆಳೆಸ್ಕೊಂಡು ಇಲಿಯ ಸಹಾಯದಿಂದ ತಾನು ವಿಪತ್ತಿನಿಂದ ಪಾರಾಗಿ ಇಲಿಯನ್ನ ತಿಂದು ಹರಿಸ ಹೊಟ್ಟು. ಹಾಗೆ ನೀವು ಕೂಡ ರೈತರ ಜೊತೆ ಸ್ನೇಹ ಮಾಡಿಕೊಂಡು ಅವರ ಜೊತೆಗೆ ಸೇರಿಕೊಂಡು ಅಮೃತ ಮಥನ ಮಾಡಿ ಅಮೃತ ಬಂದ ಮೇಲೆ ಕುರಿಯೋರು ನೀವು ಪಂಗನಾಮ ಅವರಿಗೆ ಇಷ್ಟು ನೀವು ಮಾಡಬೇಕು ಅಂತ ಹೇಳಿಕೊಟ್ಟವರು ಯಾರು ಅಂದ್ರು ದೇವರು. ಅಳೆಯೋಪಿ ಸಂಧ್ಯ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಢಗಳ ದೇವಾ ಹೇಳ್ತಾ ಇದ್ದಾನೆ ದೇವರು. ಆಗಲಿ ಅಂದ್ರು ಅದಕ್ಕೆ ಒಂದು ಕಡುಗೋಲು ಬೇಕಲ್ಲ ಅಂತಂದ್ರು. ಯಾರನ್ನು ಕಡುಗೋಲು ಮಾಡ್ಕೊಂಬೋದು? ಮಂಥಾನಂ ಮಂದರಂ ಕೃತ್ವ ಕಡುಗೋಲು ಯಾವ್ದು ಮಂದರ ಪರ್ವತವನ್ನ ಕಡುಗೋಲು ಮಾಡ್ಕೊಂಡ್ರು. ಹಗ್ಗ ಬೇಕಲ್ಲ ಈ ಬೆಟ್ಟಕ್ಕೆ ತಡೆಯೋದಕ್ಕೆ ಹಗ್ಗ ಯಾವ್ದಿದೆ ಅದಕ್ಕೆ ಏನ್ ಮಾಡಿದ್ರು? ವಾಸಕ್ಕೆ ಅಂತಂದ್ರು ಸರ್ಪ ಏನ್ ಸ್ವಲ್ಪ ಹಡ್ಡವಾಗಿ ಬರ್ಬೇಕಲ್ಲ ನಮಗೆ, ನಿನ್ನ ದೇಹ ಬಹಳ ಉದ್ದ ಇದೆ ದಪ್ಪ ಇದೆ, ಬೆಟ್ಟಕ್ಕೆ ಸುತ್ತಕೊಂಡ್ ಬಿಟ್ರೆ ನಾವು ದೈತ್ಯರು ಸೇರ್ಕೊಂಡು ಎಳಿತೇವೆ ಕಡಿತೇವೆ ನಮ್ಗೆ ಇಷ್ಟ ಅಮೃತ ಸಿಗುತ್ತೆ ಅಂದ್ರೆ ಒಳ್ಳೆ ಚೆನ್ನಾಗಿದೆ ನ್ಯಾಯ. ನಿಮ್ಗೆ ಅಮೃತ ಬರೋದಕ್ಕೋಸ್ಕರ ನಾನು ಪ್ರಾಣ ಕಳ್ಕೊಂಡೆ, ಇಬ್ರು ಹಿಡಿದು ನಮ್ಗೆ ಹೇಳಿದ್ರೆ ನಿಮ್ಮ ಶರೀರ ಏನಾಗ್ಬೇಕು? ಹ್ಯಾ ಸಾಧ್ಯ ಅಂದ್ರು, ನನಗೇನು ಪ್ರಯೋಜನ ಅಂದ್ರು, ನಿಮಗೆ ಏನಾದ್ರೂ ಪ್ರಯೋಜನ ಮಾಡಿಸ್ತೇವೆ, ನಮ್ಗೆ ಸ್ವಲ್ಪ ಅಮೃತ ಕೊಡ್ಬೇಕು ಅಂದ್ರೆ ಕೊಡ್ತೇವೆ, ಅಮೃತ ಸಿಗೋದಲ್ಲ ಹೇಗಾಗಿ ತಪ್ಪುಗಳಿಗೆ ಕೊಡ್ತೇವೆ ಅಂದ್ರು. ಅಮೃತದ ಆಚೆ ಪಾಪ ಅವರಿಗೆ ವಾಸುಕಿಗೆ ಆಗಲಿ ಫಲಭಾಗೆ ವಾಸುಕಿ ಅಂತ ಆಚಾರ್ಯ ನಿರ್ಣಯದಲ್ಲಿ ಆಗಲಿ ಹಣ್ಣು ಸ್ವಲ್ಪ ಅಮೃತ ಕೊಡ್ತೇವೆ ಎಂದ್ರು. ಒಪ್ಪಿದ ಮೇಲೆ ಹದ್ದು ಒಂದು ನಾಯಿ ಬಂದಿದ್ದಾರೆ ಕಟ್ಟಿದ್ರು, ಕಟ್ಟಿ ಬೆಟ್ಟ ತರಬೇಕಲ್ಲ ಎಲ್ಲೋ ಬೆಟ್ಟ ಎಲ್ಲೋದಕ್ಕೆ ಬೆಟ್ಟವನ್ನ ತಂದಿದ್ರೆ ಹಾಕಿದ ಮೇಲೆ ಅಷ್ಟೇ ಅಮೃತ ಕಡಿಯೋ ವಿಚಾರ. ಆ ಬೆಟ್ಟ ಅಂತ ಅನ್ನೋದ್ರು ದೇವತೆಗಳು ರೈತರು ಎಲ್ಲರೂ ಮೇಲಕ್ಕೆ ಎತ್ತಿದ್ರು. ಆ ಭಾರ ತರಲಾರದೆ ಇವರು ಕೆಳಗೆ ಬಿದ್ದರು, ಇವ್ರ ಮೇಲೆ ಬೆಟ್ಟ ಬಿದ್ದು ಒಂದೇ ಕಾಲದ ದೇವದೇವರು ರೈತರು ಎಲ್ಲರೂ ಕೃಷ್ಣ ಆಯ್ತು ನಿಮ್ಮ ಪರಾಕ್ರಮ ನೋಡಿದ್ರು ಅಂತ ದೇವರು ಬಂದು ಅವ್ರನ್ನ 10% ಬಂಧಿಸಿ ಎಲ್ಲರನ್ನ ಎಬ್ಬಿಸಿದ. ಎಡಗೈಯಿಂದ ತೆಗೆದ ಆ ಬೆಟ್ಟವನ್ನ ಕೆಳದ ಹೆಗಲ ಮೇಲೆ ಇಟ್ಟು ಈ ಬೆಟ್ಟವನ್ನು ತೊಂದರೆ ಹಾಕ್ಬಿಡು ಅಂತಂದು ಕೆಲವು ಕಾಲಕ್ಕೆ ಏನು ಮಾಡಿದ್ದಾರೆ ಇಲ್ಲಿ ಆಚಾರ್ಯರು ಹೆಸರು ಬೆಲೆ ಹೇಳಿದ್ದಾರೆ. ಈ ಗರುಡದೇವರಲ್ಲಿ ಸುಪರ್ಣ ಅನಂತ ಅಂತ ಎರಡು ರೂಪ, ಸುಪರ್ಣ ಗರುಡ ಅಂತ ಎರಡು ಹೆಸರಿದೆ. ಒಬ್ಬರೇ ಗರುಡದೇವರಿಗೆ ಎರಡು ಹೆಸರು ಸುಪರ್ಣ ಮತ್ತು ಅನಂತ, ಸುಪರ್ಣ ಅನಂತ ಅಂತ ಎರಡು ಹೆಸರು. ಇಲ್ಲಿ ಅನಂತ ಅಂತ ಅಂದ್ಬಿಟ್ರೆ ಏನರ್ಥ ಅಂದ್ರೆ ಈ ಅಮೃತ ಮಥನ ಎರಡು ಮನ್ವಂತರದಲ್ಲಿ ಆಗಿದೆ, ಚಾಕ್ಷುಷ ಮನ್ವಂತರದಲ್ಲಿಯೂ ಅಮೃತ ಮಥನವಾಗಿದೆ, ಈ ವೈವಸ್ವರ ಮನ್ವಂತರದಲ್ಲಿಯೂ ಕೂಡ ಅಮೃತ ಮಥನವಾಗಿದೆ. ಅದರಲ್ಲಿ ಅನಂತ ಎಂಬ ಹೆಸರಿನಿಂದ ಗರುಡದೇವರು ತನ್ನ ಹೆಗಲ ಮೇಲೆ ಬೆಟ್ಟವನ್ನು ತಗೊಂಡು ಹಾಕಿರೋದು ಚಾಕ್ಷುಷ ಮನ್ವಂತರದಲ್ಲಿ, ಸುಪರ್ಣ ಎಂಬ ಹೆಸರಿನಿಂದ ಈಗ ಈ ಮನ್ವಂತರದಲ್ಲಿ ಆ ಬೆಟ್ಟವನ್ನು ತಗೊಂಡು ಹಾಕಿದ್ದಾರೆ. ಈ ಅಭಿಪ್ರಾಯದಿಂದ ಅನಂತ ಕೆಲವು ಕಡೆ ಸುಪರ್ಣ ಅಂತ ಹೇಳಿದ್ದಾರೆ, ಕೆಲವು ಕಡೆ ಅನಂತ ಅಂತ ಹೇಳಿದ್ದಾರೆ. ಅನಂತ ಅಂದ್ರೆ ಶ್ರೇಷ್ಠರವರಲ್ಲ, ಗರುಡದೇವರಿಗೆ ಅನಂತ ಅಂತ ಹೇಳಿದ್ರು. ಇಲ್ಲಿ ಚಾಕ್ಷುಷ ಮನ್ವಂತರದಲ್ಲಿ ಬೆಟ್ಟವನ್ನ ತೆಗೆದುಕೊಂಡು ಹಾಕಿರುವ ಗರುಡದೇವರಿಗೆ ಅನಂತ ಅಂತ ಹೇಳಿದ್ರು. ಯೋನಂತ ನಾಮ ಗರುಡಸ್ತದಂತಕೆ ಅಂತ ಹೇಳಿದ್ದಾರೆ ನಿರ್ಣಯದಲ್ಲಿ ಕೂಡ. ಆದ್ದರಿಂದ ಚಾಕ್ಷುಷ ಮನ್ವಂತರದಲ್ಲಿ ಮತ್ತು ಈ ವೈವಸ್ವ ಮನ್ವಂತರ ಎಲ್ಲ ಮನ್ವಂತರ ಅಭಿಪ್ರಾಯದಿಂದ ಅನಂತ ಸುಪರ್ಣನ ಹೆಸರು ಬಂದಿದೆ ಅಂತ ಆಚಾರ್ಯರು ತಾತ್ಪರ್ಯವನ್ನು ಹೇಳ್ತಾ ಇದ್ದಾರೆ. ಅಮೃತ ಮಥನಕ್ಕೆ ಹೋದ್ರು, ಅಮೃತ ಮಥನ ಪ್ರಾರಂಭವಾಯಿತು. ಮಾಡುವ ಕಾಲಕ್ಕೆ ಆರಂಭದಲ್ಲೇ ಝಗಳ, ಯಾರನ್ನು ದೇವದೇವರು ರೀತಿಯಲ್ಲಿ ಯಾವಾಗಲೂ ಝಗಳದೆ ಅವರೇನು ಮಾಡಿಬಿಟ್ರು, ದೇವರು ಹೇಳ್ಕೊಟ್ಟಿದ್ದ ಮೊದಲೇ. ಅದರಂತೆ ದೇವದೇವರು ಏನು ಮಾಡಿಬಿಟ್ರು, ಮೊದಲು ಬಾಲ ಹೇಳ್ಕೊಂಡ್ರು, ಮುಖವನ್ನು ಹೇಳ್ಕೊಂಡ್ರು, ನೀವು ಬಾಲ ಹೇಳ್ಕೊಡ್ರಿ ಅಂದ್ರು ದೈತ್ಯರನ್ನ. ದೈತ್ಯರಂದ್ರು ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ಜಾಗ ನಮಗೆ, ಮುಖ ನಿಮಗೆ. ಕನ್ನಡದಲ್ಲಿ ಹೇಳುವಾಗ ಅದಕ್ಕೆ ಬೇರೆ ಶಬ್ದ, ಮುಖ ನಮಗೆ ಏನು, ಮುಖ ನಿಮಗೆ ನಮಗೆ ಬಾಳ. ಒಂದೊಂದು ಕ್ಷಣಕ್ಕೂ ಆಯಾಸದಿಂದ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ರೆ ಆ ದುರ್ಗಂಧ ನಮಗೆ ಒಳ್ಳೆ ನ್ಯಾಯ, ನಮಗೆ ಮುಖ ಬೇಕು, ನಿಮಗೆ ಬಾಳ ತೋರಿ ಅಂದ್ರು. ಅವಶ್ಯ ಆಗಿರಲಿ ದೇವತೆಯರಿಗೆ, ದೈತ್ಯರಿಗೆ ಏನು ಅಂದ್ರೆ ದೇವತೆಯರಿಗೆ ಏನು ಮಾಡ್ತಾರೋ ಅದಕ್ಕೆ ವಿರೋಧ ಮಾಡಬೇಕು, ಇಷ್ಟೇ ಅವರ ಪಾಠ. ಅವ್ರ ಮೊದಲು ಬಾಳ ಹಿಡ್ಕೊಂಡು ನಾವು ಬಾಳಬೇಕು ಅಂತ ಅಂದ್ರೆ ದೇವರು ಏನು ಮಾಡ್ತಾ ಅದಕ್ಕೆ ಅವ್ರ ಮೊದಲು ಮುಖ ಹಿಡ್ಕೊಡ್ರಿ ಅಂತ ಹೇಳ್ಕೊಟ್ಟ. ನನಗೆ ಮುಖ ಬೇಕು ಅಂದ್ರೆ ತೋರ್ ಹಿಡ್ಕೊಂಡು ಮುಖ ಹಿಡ್ಕೊಂಡ್ರು ದೈತ್ಯರಲ್ಲ, ಬಾಳ ಹಿಡ್ಕೊಂಡ್ರು ದೇವತೆಗಳು. ಅಮೃತ ಮಥ ಪ್ರಾರಂಭವಾಯಿತು. ಆಯಾಸ ತಳ್ಳಿಲಾರದೆ ಆ ವಾಸುಕಿ ಆ ಬಾಯಿಯಿಂದ ವಿಷವನ್ನು ಕಾಡ್ತಾ ಇದ್ದಾನೆ. ಅದು ವಿಚಿತ್ರ ಕಾವು ಬಡಿತಾ ಇದೆ. ಈ ಕಾವು ಎಲ್ಲ ದೈತ್ಯರಿಗೆ ಸೇರಿದೆ, ದೇವರು ಹೇಳಿ ತಪ್ಪು. ಇದಕ್ಕೆ ದೇವರು ಮಾಡಿದ ಉಪಾಯ
அவருக்கு முதல் பிரார்த்தமாயிற்று. எல்லாரும் சரி, நேத்திர மத்தியம் சமாஹிதாக மதமான காலிக்கு இது இப்படி பலவும் தக்காததில்லை. ஆக தேவன் ஒன்று ரூபத்திருந்தா உலகம் சேர்க்கொண்டான், தேவரு ஒன்று ரூபந்தா பெட்டர் பெட்டர் சேர்க்கொண்டா, ஒன்று ரூபத்திருந்தா ஹக்க ஹக்கொண்டா தேத்தர் சேர்த்தே தேவரும் கடித்தாய்தான் ஆறு ஒன்னா ஒன்று ஸ்லோகத்தில் வந்து மாட்டேன். மேகச்சாமா கனக பரிதி கர்ண வித்யோத வித்யுதி மூர்தி பிராஜதி விதுதி கவனத்ரக்ஷரோ சத்தமேத்ரா. தேவரு ஹக்க ஹக்கொண்டு ஹீ கடித்தாய்தான் அவர் ஜெய ஜெயத்ரைஹி தோர்பிஹி ஜகதபயதைஹி தண்டசூகம் கிரஹீத்வா மத்ரன்னே மத்ரா பிரதிகிரிவா அசோபதா அசோத்ருதா த்ரிஹி நிர்மத்யமானா பிமலதே மகோபரம் ஹலாஹலாத்வம் அக்ரதா சம்ப்ராந்த மீனான் மகராஹி கச்சபோ திமித்யபக்ராஹ திமிங்கிலா துலாதி. ಪ್ರಜಾಭಾವೋಚೋ ದೇವದೇವ ಮಹಾಭೂತ ದೇವ ಭೂತಾತ್ಮನ್ ಭೂತಮಾನ ರಾಹಿಣ ಶರಣಾತ್ಮನ್ನಾನಿ ತ್ರೈಲೋಕ್ಯ ಧನಾತಿ ವಿಪಾದ ವಿಷಾತಿ ಶೀಘ್ರ ಮತ ಮಾಡೋ ಕಾಲಕ್ಕೆ ಕಾಲು ಕೊಟ್ಟು ವಿಷ ಬಂದ್ಬಿಟ್ಟು ಹಾಲ ಹಲ ಅಂತ ಹೇಳಿದ್ರು. ಭಾರಿ ದೊಡ್ಡ ವಿಷ ಬಂದ್ಬಿಡ್ತು ಆ ವಿಷವನ್ನ ವಾಯುದೇವರು ಕೈ
ಈಗ ವೇದರಲ್ಲಿ ಹೇಳಿದಂತೆ ಅಮೃತಮಸ ಪ್ರಾರಂಭವಾದಾಗ ಕಾಲಕೋಟಿ ವಿಷಯವನ್ನು ವೈದ್ಯರಿಗೆ ಹೇಳಿಕೊಟ್ಟಾಗ ವೈದ್ಯರು ಅಷ್ಟು ಕೊಡಲಾಗಿಬಿಟ್ರು, ಒಂದು ಚೂರು ಉಳಿಸ್ಕೊಂಡು ಬಾಕಿ ಎಲ್ಲ ಕೊಡ್ಬಿಟ್ರು, ಪರಮಾತ್ಮ ಅನುಗ್ರಹದಿಂದ ಅಷ್ಟು ಜೀವಿಸ್ಕೊಂಡ್ಬಿಟ್ರು. ಒಂಚೂರು ವಿಷ ಇತ್ತು, ಎಡಗೈದಿತ್ತು, ಅದರಲ್ಲಿ ಹೀಗೆ ಉಜ್ಜಿದ್ರು, ಅದನ್ನು ನಿರ್ವೀರ್ಯವನ್ನಾಗಿ ಮಾಡಿ ಒಂದು ಚೂರು ರುದ್ರದೇವರ ಕೈ ಕೊಟ್ಟರು. ಆ ರುದ್ರದೇವರು ಬುದ್ಧಿವಂತರು, ಏಕಾಗಿ ಬಾಯಿಲಿ ಹಾಕೊಂಡಿಲ್ಲ ಅವರು, ಅದನ್ನು ಸ್ವಲ್ಪ ಉಳಿಸ್ಕೊಂಡು ಒಂಚೂರು ಬಾಯಿಲಿ ಹಾಕೊಂಡ್ರು, ಅದು ತರಿಲಿಲ್ಲ, ಕರೆಂಟ್ ಮೋಚಿತರಾಗಿ ಪೃಥ್ವಿಗೆ ಸುಟ್ಟೋಯ್ತು. ಅದಕ್ಕೆ ನೀರಕಂಠ ಅಂತ ಆವತ್ತಿನಿಂದ ಹೆದರು ಬಂತು ರುದ್ರದೇವರಿಗೆ. ನೀವು ಕಪ್ಪು ಯಾಕೆ ನಿಂತ್ಕೊಂತು ಕುತ್ತಿಗೆಯಲ್ಲಿ ಅಂತಂದ್ರೆ ಆ ವಿಷದ ಗುರುತವರು, ವಿಷ ಸುಟ್ಟೋಯ್ತು, ಇದು ಹೋಗಾರಿಕೆ ಕುತ್ತಿಗೆ ಸುಟ್ಟೋದು. ಮೂರು ಚಿತ್ರ ಕಳಗಿಬಿದ್ರು, ಪರಮಾತ್ಮನ ಕನಸ್ಪರ್ಶದಿಂದ ಎದ್ದರು. ಆ ರುದ್ರದೇವರ ಕೈಯಲ್ಲಿ ಏನು ಸ್ವಲ್ಪ ವಿಷ ಉಳ್ಕೊಂಡಿತ್ತು, ಅದರಿಂದ ಹಾವು ಚೇಳು ಇತ್ಯಾದಿ ವಿಷ ಪ್ರಾಣಿಗಳೆಲ್ಲ ಹೊತ್ತುಬಿಡ್ತು ಅಂತ ಹೇಳಿದ. ಹೀಗೆ ಆ ವಿಷವನ್ನು ಪ್ರಾಶನ ಮಾಡಿದವರು ಸಾಕ್ಷಾತ್ ವಾಯುದೇವರು. ಹೀಗೆ ಒಂದೊಂದು ಪದಾರ್ಥ ಬಂತು, ಐರಾವತಾರ ಆನೆ ಬಂತು, ಆಮೇಲೆ ನಾಲ್ಕು ದಂತಗಳಿಕೆ, ಉಚ್ಚೈಶ್ವರವನ್ನ ಕುದುರೆ ಬಂತು, ಕೌಸ್ತವಾರಂಭ ರತ್ನ ಬಂತು, ವಾರಣಿಂದ ಒಬ್ಬ ಹೆಂಗಸು ಬಂದರು, ದೇಶ ಹೊತ್ತವರು ಸಂತೋಷ ಆಗ್ಬಿಟ್ಟವರು. ಆಮೇಲೆ ಅಲಕ್ಷ್ಮಿ ಮಂಥರ ಅಲಕ್ಷ್ಮಿ ಬಂದರು, ದೈತ್ಯ ಯೋಗ ಹೊಟ್ಟವರು, ಅವಶ್ಯ ಮದುವೆ ಮಾಡ್ಕೊಳ್ರಿ. ಅಶುಭ ಲಗ್ನೆ ಸಾವಧಾನ, ಅಮಂಗಲ ಲಗ್ನೆ ಸಾವಧಾನ, ಅನಿಷ್ಟ ಲಗ್ನೆ ಸಾವಧಾನ. ಅವರಿಗೆ ಆ ಅಲಕ್ಷ್ಮಿ ಮಂಥರನ್ನು ಕರ್ಕೊಂಡು ಹೋದ್ರೆ ಆ ದೈತ್ಯ ಅವರ ಪಾರಿ ಹೊಟ್ಟವಿತ್ತು, ಅದು ಹೊಟ್ಟವಿ. ಒಳ್ಳೆ ಒಳ್ಳೆ ಪದಾರ್ಥಗಳು ಬಂದಿವೆ, ಪಾರಿಜಾತ ವೃಕ್ಷ ಬಂತು, ಅನೇಕ ರತ್ನಗಳು ಬಂತು, ಚಿಂತಾಮಣಿ ಕಾಮಧೇನು ಬಂತು, ಕಲ್ಪವೃಕ್ಷ ಬಂತು, ಇನ್ನು ಅನೇಕ ಬರೋದು. ಯಾವ್ಯಾವ ಪದಾರ್ಥ ಬಂತು, ಒಳ್ಳೊಳ್ಳೆ ಪದಾರ್ಥ ದೇವತೆಗಳು ತಿಳ್ಕೊಂಡು ಅವ್ಕೊಂಡು ಎಲ್ಲ ಆದ್ಮೇಲೆ ಲಕ್ಷ್ಮೀದೇವಿ ಬಂದಿದ್ದಾರೆ ಆ ಸಮುದ್ರದಿಂದ, ಕೈಯಲ್ಲಿ ಹೂವಿನ ಹಾರ ಇಟ್ಕೊಂಡಿದ್ದಾರೆ ಮಹಾತಾಯಿ ಲಕ್ಷ್ಮೀ ಜಗನ್ಮಾತ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜರತ್ನಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾಗರೇಶ ಕೌಶೇ ಶ್ರೀನಿವಾಸನಾಂ ರವೀಂದ್ರನೇತ್ರಾಂ ಪದ್ಮದ್ವಯಾದೇವರ್ಜನ ಪದ್ಮಹಸ್ತಾಂ ಉದ್ಯಕ್ಷತಾರ್ಕಸದೃಶೀಂ ಪರಮಾಂಗ ಸಂಸ್ಥಾಂ ಧ್ಯಾಯೇತಿ ವಿಧೀಶಿರಣಪಾದೇಕಾಧಿನಿತ್ರೀಂ. ಇಂಥ ರೂಪದಿಂದ ಲಕ್ಷ್ಮೀದೇವಿ ಬಂದರು, ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತನದ್ವಯಂ ಚಾಪಿ ಕೃಶೋದರೀತಮಂ ನಿರಂತರಂ ಚಂದನ ಕುಂಕುಮೋಕ್ಷಿತಂ ತತಸ್ತತೋ ನೂಪುರ ವರದು ಸಿಂಜಿತೈ ವಿಸರ್ಪತಿ ಹೈಮಲದೇವ ಸಹಬಭವು ತಪಃ ಕೃತಸ್ವಸ್ಯೇನೋತ್ಪಲತ್ರಯಂ ನದದ್ವಿರೇಫಂ ಪರಿಗೃಹ್ಯ ಪಾಣಿನಾ ಚಚಾಲವಕ್ರಂ ಸುಖಪೋಲ ಕುಂಡಲಂ ಸವ್ರೀಡಹಾತಂ ದಧತಿ ಸುಶೋಭನಂ ತನದ್ವಯಂ ಚಾಪಿ ಕೃಶೋದರೀತಮಂ ನಿರಂತರಂ ಚಂದನ ಕುಂಕುಮೋಕ್ಷಿತಂ ತತಸ್ತತೋ ನೂಪುರ ವಲ್ಗು ಸಿಂಜಿತೈ ವಿಸರ್ಪತಿ ಹೈಮರಸೇ ವಸಾಪಭೌ ವಿಲೋಕಯಂತಿ ನಿರವದ್ಯಂ ಆತ್ಮನಃಪದಂ ಧ್ರುವಂಚ ಅವ್ಯಭಿಚಾರಿ ಸದ್ಗುಣಂ ಗಂಧರ್ವೇಕ್ಷಾದರ ಸಿದ್ಧಚಾರಣ ಶೈವಿಚಾರಿಷು ನಾಮವಿಂದತ. ಶೀಘ್ರ ನೋಡಿದ್ರು ಮಹಾತಾಯಿ ಲಕ್ಷ್ಮೀದೇವಿ ಯಾರಿಗೆ ಹಾರ ಹಾಕೋದು ಅಂತ ವಿಚಾರ ಮಾಡಿದ್ರು. ಹೀಗೆ ವಿಚಾರ ಮಾಡೋ ಕಾಲಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷ ಕಾಣ್ತಾ ಇದೆ. ಆ ಹೂವಿನ ಹಾರದಲ್ಲಿ ಒಂದೊಂದು ಹೂವಿನಲ್ಲಿಯೂ ದುಂಬೆ ಹೊರಕೊಂಡಿದಂತೆ, ಶಂಕಾರವನ್ನು ಮಾಡುತ್ತಾ ರಸವನ್ನು ಕುಡಿಯುತ್ತಾ ಇಂಥ ಹೂವಿನ ಹಾರ ಕೇಳಿಸಿಕೊಂಡಿದ್ದಾರೆ.
लक्ष्मी देवी रूप केळबेका सुखभोग सुंदरम सवरीड हास मंदहासमन्न माड्तिदारे ಕಪೋಲದಿಂದ ಕಪೋಲ ಕುಂಡಲಗಳು ಕಿವಿಯಲ್ಲಿ ಕುಂಡಲಗಳು ಅದರ ಪ್ರತಿಬಿಂಬ ಕಪೋಲದಲ್ಲಿ ಬಿದ್ದಿದೆ ಪರಮ ಸುಂದರವಾಗಿದೆ ದಿವ್ಯ ಸೀರೆ ಉಟ್ಕೊಂಡಿದ್ದಾರೆ ಪೀತಾಂಬರ ಸಕಲ ಆಭರಣ ಸಂಪನ್ನರಾಗಿದ್ದಾರೆ ಇಂಥ ಮಹಾತಾಯಿ ಆ ಹಾರವನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಭಾರಿ ದೊಡ್ಡ ಕುಂಕುಮ ಹಚ್ಚಿಕೊಂಡಿದ್ದಾರೆ ಚಂದನ ಕುಂಕುಮ ಕ್ಷಿತಂಭಿ ಅತಿ ಕೃಶೋದರಿ ತನದ್ವಯಂ ಅತಿ ಕೃಶೋದರಿ ತನು ನಿರಂತರಂ ಚಂದನ ಕುಂಕುಮ ಕ್ಷಿತಂ ಮತ್ತು ಬಂಗಾರದ ಬಳ್ಳಿಯಂತೆ ಇದ್ದಾರೆ ಅಂತ ಲಕ್ಷ್ಮೀದೇವಿ ಇಂಥ ದಿವ್ಯ ರೂಪದಿಂದ ಬಂದಿದ್ದಾರೆ ನೋಡಿದ್ರೆ ಹೀಗೆ ಯಾರು ಹಾಳು ಹಾಕೋಣ ಅಂತ ಒಬ್ಬ ಬಂದು ಒಂದೊಂದು ದೋಷ ಏನ್ ದೋಷ ನೋ ನಮ್ ತಪಃ ಯಸ್ಯ ನಮನ್ಯು ನಿರ್ಜಯ ಜ್ಞಾನಂ ಕ್ವಚಿತಿ ತಸ್ಯ ನ ಸಂಗ ವರ್ಜಿತಂ ಕಚ್ಚಿನ್ ಮಹಾನೆ ತಸ್ಯ ನ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ ಧರ್ಮ ಕ್ವಚಿತೆ ತಸ್ಯ ನ ಭೂತ ಸೌಹೃದಂ ತ್ಯಾಯ ಕ್ವಚಿತೆ ತಸ್ಯ ನ ಮುಕ್ತಿ ಕಾರಣಂ ವೀರ್ಯಂ ನ ಪುಂಸೋ ಅಸ್ಯ ಅಜವೇ ಅಧಿಕೃತಂ ನಹಿ ದ್ವಿತೀಯೋ ಗುಣಸಂಗ ವರ್ಜಿತ ಕಚ್ಚಿತ್ ಚಿರಾಯುಃ ನಹಿ ಶೀಲ ಮಂಗಳಂ ಕಚ್ಚಿತ್ ಕ್ವಚಿತೆ ತದಪ್ಯಸ್ತಿ ನವೇದ್ಯಂ ಆಯುಷ ಯತ್ರೋಭಯಂ ಕುತ್ರಿತ ಕಮಂಗಲ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮಾನ ಏನ್ ತಾತ್ಪರ್ಯ ಒಬ್ಬ ಮಹಾತಪಸ್ವಿ ಮಹಾತ್ಮಿಟ್ರು ದುರ್ವಾಸರು ನೂನಂ ತಪಃ ಯಸ್ಯ ನ ಮನ್ಯು ನಿರ್ಜಯ ಮಹಾಕೋಪ ಕೋಪಿಷ್ಣ ಗಣನ ಹಾಕ ಕೂತ್ಕೊಂಡು ಏನು ಮಾಡೋದು ಕೊನೆಯ ಹಾಗಿದ್ರೆ ನೂನಂ ತಪಃ ಯಸ್ಯ ನ ಮನ್ಯು ನಿರ್ಜಯ ಇನ್ನು ಕೆಳಗೆ ಜ್ಞಾನಂ ಕ್ವಚಿತೆ ಒಳ್ಳೆ ಜ್ಞಾನ ಇದೆ ಒಬ್ಬರಲ್ಲಿ ಬೃಹಸ್ಪತಿ ಆಚಾರ್ಯರಲ್ಲಿ ಬುದ್ಧಿಯಲ್ಲಿ ಬೃಹಸ್ಪತಿ ಇದ್ದಾರೆ ತಚ್ಚ ನಸಂಗ ವರ್ಜಿತ ಅವರಿಗೆ ವಿಷಯದ ಆಸೆ ಹೆಚ್ಚು ಕಾಮದ ಕೃಷ್ಣ ಹೆಚ್ಚು ತನ್ನ ತಮ್ಮನ ಹೆಂಡತಿ ಉಚಿತ್ಸರಿಸಿಗಳ ಹೆಂಡತಿ ಗರ್ಭಿಣಿಯಾಗಿದ್ದಾಗ ತನ್ನ ತಮ್ಮನ ಹೆಂಡತಿಯಲ್ಲಿ ಅವರು ಭೋಗ ಮಾಡಿ ಆ ಕಾಲದಲ್ಲಿ ಅಲ್ಲಿ ದೀರ್ಘತಮ ಎಂಬ ಋಷಿಗಳು ಹುಟ್ಟಿದ್ದಾರೆ ಅಂದಮೇಲೆ ಇಂಥ ಕಾಮ ಅವರಿಗೂ ಕೂಡ ಕಾಮಜಯವಿಲ್ಲ ಜ್ಞಾನ ಕ್ವಚಿತೆ ತಚ್ಚ ನಸಂಗ ವರ್ಜಿತ ಕಚ್ಚಿನ್ನ ಇವರಲ್ಲಿ ಈ ದೋಷ ಕಚ್ಚಿನ್ ಮಹಾನೆ ಸತ್ಯ ನಕಾಮನೆ ಇನ್ನೊಬ್ಬರು ಇದ್ದಾರೆ ಬ್ರಹ್ಮದೇವರು ಅವರಿಗೂ ಕಾಮಜಯವಿಲ್ಲ ಅವರೇನು ಮಾಡಿದ್ದಾರೆ ಅಂತಂದ್ರೆ ಪ್ರಜಾಪತಿ ಸ್ವಾಮ್ ದುಹಿತರಂ ಉಪಯೇನೆ ತನ್ನ ಮಗಳು ಮಗಳು ಅಂದ್ರೆ ಮೊನ್ನೆ ಹೇಳಿದನಲ್ಲ ಭಾಗವತದಲ್ಲಿ ಬಂದಿತ್ತಲ್ಲ ಇಬ್ಬರು ಸರಸ್ವತಿ ಇದ್ದಾರೆ ಮಾನುಷ ವಾಕ್ಯ ಅಭಿಮಾನಿ ಸರಸ್ವತಿ ಒಬ್ಬರು ಅವರು ಬೇರೆ ಇನ್ನೊಬ್ಬರು ಸಾಕ್ಷಾತ್ ತಮ್ಮ ಹೆಂಡತಿಯಾದಂತಹ ಸರಸ್ವತಿ ದೇವಿ ಅವರು ಬೇರೆ ಈ ಸರಸ್ವತಿ ಬೇರೆ ಆ ಸರಸ್ವತಿ ಬೇರೆ ತಮ್ಮ ದೇಹದಿಂದ ಯಾರನ್ನು ಸೃಷ್ಟಿ ಮಾಡಿದಿರೋ ಆ ಸರಸ್ವತಿ ಮಾನುಷವಾಕಿಗೆ ಅಭಿಮಾನಿ ಸೃಷ್ಟಿ ವಿಚಾರದಲ್ಲಿ ಬಂತಲ್ಲ ಮೊದಲು ಮೊದಲು ತಮ್ಮ ದೇಹದಿಂದ ಸೃಷ್ಟಿ ಮಾಡಿ ಬಂದು ಬಿಟ್ಟು ಕಳಿಸಿಬಿಟ್ರು ಅಂತ ಅವರು ಮಾನುಷವಾದ ಅಭಿಮಾನಿನಿ ಮಾನುಷವಾದ ಅಭಿಮಾನಿನಿ ಆದಂತಹ ಸರಸ್ವತಿ ಇವರು ದೇಹದಿಂದ ಬಂದಿದ್ದರಿಂದ ಮರಳಂತೆ ಅವ್ರನ್ನ ಮದುವೆ ಮಾಡಿಕೊಂಡೇ ಇಲ್ಲ ಬ್ರಹ್ಮದೇವರು ಬ್ರಹ್ಮದೇವರು ಮದುವೆ ಮಾಡಿಕೊಂಡಿರೋದು ತಮ್ಮ ಪತ್ನಿ ಸರಸ್ವತಿ ದೇವರನ್ನು ಮದುವೆ ಮಾಡ್ಕೊಂಡು ಅವರು ಮರಳಲ್ಲ ಮಗಳು ಯಾರು ಅಂತಂದ್ರೆ ದೇಹದಿಂದ ಬಂದವರು ಮಗಳು ದೇಹದಿಂದ ಸೃಷ್ಟಿ ಮಾಡಿದವರು ಮಾನುಷವಾಕಿ ಅಭಿಮಾನಿನಿ ಸರಸ್ವತಿ ಅವ್ರನ್ನ ಬ್ರಹ್ಮದೇವ್ ಮದುವೆ ಮಾಡ್ಕೊಂಡ್ರೆ ಇದು ಪ್ರಮೇಯ ತತ್ವ ಇದು ಸುಮ್ಮನೆ ಮೇಲ್ಮೇಲೆ ಹೇಳಬೇಕಾದ್ರೆ ಬ್ರಹ್ಮದೇವರು ಕೂಡ ತಮ್ಮ ಮಗಳನ್ನ ಅಪೇಕ್ಷೆ ಒಟ್ಟು ಮರಿ ಮಾಡ್ಕೊಂಡ್ಬಿಟ್ಟು ಅಂತ ಸುಮ್ಮನೆ ಮೇಲ್ಮೇಲೆ ಹೇಳೋದು ವಸ್ತುತಃ ಅದು ಅಲ್ಲ ಸತ್ಯನ್ ಮಹಾನ್ ಸತ್ಯ ಇವರು ಬ್ರಹ್ಮದೇವರು ಉಪಯೋಗವಿಲ್ಲ ಮತ್ತು ಅವರು ನಾಲ್ಕು ಮುಖದಲ್ಲಿ ವೇದವನ್ನು ಹೇಳ್ತಾ ಇರ್ತಾರೆ ಯಾವಾಗಲೂ ವೇದಾಧ್ಯಯನ ಸಂಪನ್ನರಾಗಿರ್ತಾರೆ ಮಾಡ್ತಾ ಇರ್ತಾರೆ ಯಾವಾಗಲೂ ವೇದವನ್ನು ಹೇಳ್ತಾ ಇರ್ತಾರೆ 24 ಗಂಟೆ ವೇದ ಹೇಳ್ತಾ ಇದ್ರೆ ಅಂತ ಗಂಡನ ಹತ್ರ ಕೂತ್ಕೊಂಡ್ಬಿಟ್ರೆ ಮುಂದೆ ಹೊಟ್ಟೆ ಗತಿಯೇನು ಇದು ಲೋಕ ದೃಷ್ಟಿಯಿಂದ ಲಕ್ಷ್ಮೀದೇವಿ ದೃಷ್ಟಿಯಿಂದ ಅಲ್ಲ ಹೀಗೆಲ್ಲ ಏನೋ ಒಂದು ಚಮತ್ಕಾರದಿಂದ ಅವ್ರು ಬಿಟ್ರು ಇದಕ್ಕೆ ಏನ್ ತಾತ್ಪರ್ಯ ಅಂದ್ರೆ ಮುಂದೆ ಹೇಳ್ತೇನೆ ಆಮೇಲೆ ತಾನು ಕಚ್ಚಿನ್ ಮಹಾನಿ ತಸ್ಯ ನಕಾಮನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ ಇನ್ನೊಬ್ರು ಇದ್ದಾರೆ ಇಂದ್ರದೇವರು ಎಲ್ಲರೂ ಬರ್ಕೋ ಒಳ್ಳೆಯವರು ಅವ್ರನ್ನ ಯಾರು ಮರಿ ಮಾಡ್ಕೋಬಾರದು ಅಂತಂದ್ರೆ ಅವ್ರಿಗೆ ಏನಾದ್ರು ವಿಪತ್ತು ಬಂತು ಅಂತಂದ್ರೆ ಓಡಿ ಬರ್ತಾರೆ ದೇವರ ಹತ್ರ ತಮಿಳು ವಿಪತ್ತು ಬಂತು ಪರಿಹಾರ ಮಾಡು ಅಂತ ಏನಾದ್ರು ಬಂತು ಇನ್ನೊಬ್ಬರು ಓಡಿ ಹೋಗ್ತಾರೆ ಅಂತವನ್ನು ಕರ್ಕೊಂಡು ಏನ್ ಮಾಡೋದು ಉಪಯೋಗ ಇಲ್ಲ ಇನ್ನೊಬ್ಬರು ಇದ್ದಾರೆ ಅವ್ರು ಯಾರು ಅಂತಂದ್ರೆ ಧರ್ಮ ಕ್ವಚಿತೀನಿ ಸತ್ಯ ಭೂತ ಸೌಹೃದ ಒಬ್ಬನಲ್ಲಿ ಧರ್ಮ ಏನೋ ಸರಿಯಾಗಿದೆ ಆದ್ರೆ ಭೂತ ದಯಾ ಇಲ್ಲ ಯಮದೇವರು ಎಂತ ಮಾಡ್ತಾ ಇರ್ತಾರೆ ಕರ್ಕೊಂಡು ಹೋಗ್ತಾರೆ ಪೂರ್ತಿ ಉಂಟಾಗೋದಂತಲೂ ಕರೆಯೋದಿಲ್ಲ ಜನ ಪಾಪ ಊಟ ಕೂತಿದ್ದಾರೆ ಊಟ ಮುಗಿಸ್ಬಿಡಿ ಕರ್ಕೊಂಡು ಹೋಗೋಣ ಅಂದ್ರೆ ಅರ್ಧ ಊಟದಲ್ಲಿ ಅರ್ಧ ಲೋಟ ಹಾಲು ಕುಡಿದಿರ್ತಾನೆ ಕರ್ಮ ಹೊಟ್ಟೋಗ್ತಾರೆ ಅರ್ಧ ಊಟದಲ್ಲಿ ಕರ್ಮ ಹೊಟ್ಟೋಗ್ತಾರೆ ಒಳ್ಳೆ ನಿದ್ದೆ ಹೋಗ್ತಾ ಇರ್ತಾರೆ ಎಚ್ಚರಿಕೆ ಆಗಲಿ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗ್ತಾರೆ ಅಪ್ಪ ನಾ ಬಂದಿದ್ದೇನೆ ನಾ ಕೂತಿರ್ತೇನೆ ಒಂದು 10 ನಿಮಿಷ ಏನೇನು ತಿನ್ಬೇಕು ಊಟ ತಿಂಡಿ ಮುಗಿಸು ಕರ್ಮ ಸ್ವಲ್ಪ 4 ಮಾತು ಏನು ಮುಟ್ಟು ಉಳಿರುತ್ತೆ ಸ್ವಲ್ಪ ಅಯ್ಯೋ ಪಾಪ ಅಂದ್ರೆ ಕಚ್ಚಿನ ಅದನ್ನ ಭೂತ ಸೌಹೃದೇ ಇಲ್ಲ ಭೂತ ದಯಾನೇ ಇಲ್ಲ ಧರ್ಮ ಏನೋ ಇದೆ ಭೂತ ದಯಾ ಇಲ್ಲವಲ್ಲ ಇವನ್ನ ಕರ್ಕೊಂಡು ಏನ್ ಮಾಡೋಲ್ಲ ಅವನು ಕೈ ಬಿಟ್ಟು
അവനെ ഓർമ്മ വിട്ടുപോണ ഇഞ്ഞാലിന്റെ ത്യാഗ പൂജനേ തച്ചന മുക്തി കാരണം ഇന്നം പറഞ്ഞ ത്യാഗ ഇത് കുബേരോ ഒല്ല ഉണ്ടാകോ അത് അവർ മോക്ഷപ്പെട്ടില്ല യാർ സിക്കുന്നത് പാത്രോ അപാത്രോ ഒല്ലവരോ കെട്ടോ തതോ 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 ഹനുമന്തിനോട് സാമാന്യമായി ലോകത്തിൽ യാരാണോ ഹനുമന്ത യാരെയോ കാട്ടിച്ചിട്ടു ഏൻ അർത്ഥായിരിക്ക മുക്തി കാരണമല്ല കുബേര് കൊണ്ടാകാതെ യാരെയോ കൊണ്ടുപിടിച്ചാത്ത ಯಾರಿಗೆ ಬೇಕೋ ಅವ್ರಿಗೆ ಕೊಡೋಲ್ಲ ಕಚ್ಚಿಮ್ಮ ಅದನ್ನ ಮುಕ್ತಿ ಕಾರಣವಲ್ಲಾದ್ರೂ ಇರೋ ಉಪಯೋಗ ಇಲ್ಲ ಇನ್ನೊಬ್ಬರಿದ್ದಾರೆ ಏಳನೇವ್ರು ಅವ್ರು ಯಾರು ಅಂದ್ರೆ ನ ವೀರ್ಯಂ ಕುಂಭೋಸ್ತಿ ಅಜವೇ ಕರ್ತವೀರ್ಯ ಅರ್ಜುನ ಮಹಾಪ್ರಭಾ ಮಹಾಪರಾಕ್ರಮಿ ಅವನ್ಯಾ ಕಾರ್ತವ ಮಾಡ್ಕೊಂಡ್ರು ಪರಮಾತ್ಮ ಪ್ರಜನ ಅವತಾರ ಮಾಡಿ ಕೊಂಡಾಗಿಬಿಟ್ಟ ಅವ್ರಿಗೆ ಏನ್ ಬಲವಿಲ್ಲ ಸಾಮರ್ಥ್ಯವೂ ಇಲ್ಲ ಅವ್ರು ಉಪಯೋಗ ಇಲ್ಲ ಇನ್ನೊಬ್ಬರಿದ್ದಾರೆ ಅವ್ರು ಯಾರು ನಹಿ ದ್ವಿತೀಯ ಗುಣಸಂಗ ವರ್ಜಿತ ತನಕಾದಿಗಳಿದ್ದಾರಲ್ಲ ಅವ್ರನ್ಯಾಗ ಮದುವೆ ಮಾಡ್ಕೋಬಾರ್ದು ಅಂದ್ರೆ ಅವ್ರಿಗೆ ನಮ್ ಮದುವೆ ಬೇಡ ಅಂತ ಹೇಳಿ ಸನ್ಯಾಸ ಹೋಗ್ಬಿಟ್ಟು ಬ್ರಹ್ಮದೇವರ ಮಕ್ಕಳು ಅದನ್ನ ಅವರು ಸನ್ಯಾಸಿಗಳು ಸಂಘ ವರ್ಜಿತ ಅವ್ರಿಗೆ ಬೇಕಾಗಿಲ್ಲ ಈ ವಿಷಯ ಸಂಘ ಅವ್ರು ಬಿಡ್ದೋರಾಗ್ಬಿಟ್ರು ಈ ಇಷ್ಟು ಜನ 8 ಜನ ಉಪಯೋಗ ಇಲ್ಲ ಅಂತ ಆಯ್ತು 9ನೇವರು ಒಬ್ರು ಇದ್ದಾರೆ ಅವ್ರನ್ನ ಆರ್ಕೊಂಬಣ ಯಾರು ಅಶ್ವತ್ಥಾಮಾಚಾರ್ಯರು ಕಚ್ಚಿಚ್ಚರ ಆಯುಹೋ ಮಹಿ ಶೀಲ ಮಂಗಳಂ ಒಳ್ಳೆ ಚಿಚ್ಚರ ಆಯುಷ್ಯ ಪೂರ್ತಿ ಇದೆ ಚಿರಾಯುಹೋ ಸ್ವಭಾವ ತೀರ ಸ್ವಭಾವ ಚೆನ್ನಾಗಿಲ್ಲ ಮಕ್ಕಳನ್ನ ಸಾಯಿಸಿಬಿಟ್ರು ದ್ರೌಪದಿ ಮಕ್ಕಳನ್ನ ಆಮೇಲೆ ನೋಡಿದ್ರೆ ತಲೆಯೆಲ್ಲ ಕಾಯ ರಕ್ತ ಕೀವು ಇಂಥವ್ ನೀರು ಮರಿಯುವ ಅವರು ಕೇಳಿಲ್ಲ ಅವ್ರನ್ನು ಬಿಟ್ಬಿಟ್ರು ಮಹಿಶೀಲ ಮಂಗಳಂ ಕಚ್ಚಿಚ್ಚರಾಯು ಇನ್ನು ಮನುಷ್ಯರನ್ನು ನೋಡೋಣ ಅಂದ್ರೆ ಅಲ್ಪಾಯುಷವಂತರು ಮನುಷ್ಯರನ್ನು ಹೊರಡುತ್ತಾರೆ ಕೆಲವು ಅಮೃತಪಮಾಹ ಜೀವಾಹ ಯಾವ ಹೊತ್ತಿಗೆ ಸಾಯ್ತಾರೆ ಮನುಷ್ಯರು ಪುಸ್ತಕಂತ ಹೊರಡುತ್ತಾರೆ ಅದನ್ನು ಅಲ್ಪಾಯುಷವಂತರಾದ್ದರಿಂದ ಅವರು ಉಪಯೋಗವಿಲ್ಲ ಮಹಿಶೀಲ ಮಂಗಳಂ ಇವ್ರು ಯಾರು ಉಪಯೋಗವಿಲ್ಲ ಶತ್ರೋಭಯಂ ಕುತ್ರಚ ಸೋಪಿ ಅಮಂಗಳ ಇನ್ನು ರುದ್ರದೇವರು ಒಬ್ಬರು ಇದ್ದಾರಲ್ಲ ಅವ್ರನ್ನ ಯಾಕೆ ಆರಿಸಬಾರ್ದು ಅವರೆಲ್ಲ ಆಯುತ್ತೀರೆ ಎಲ್ಲ ಇದೆ ನಾನು ಮುಂದೆ ಅವರು ಸ್ಮಶಾನದಲ್ಲೇ ವಾಸ ಮಾಡ್ತಾರೆ ಅದನ್ನು ಅವರು ಉಪಯೋಗ ಇಲ್ಲ ಇನ್ನೆಲ್ಲ ಉಪಯೋಗ ಇಲ್ಲ ಒಬ್ಬರು ಇದ್ದಾನೆ ಸುಮಂಗಳ ಒಬ್ಬ ಇದ್ದಾನೆ ಸುಮಂಗಳ ಕಶ್ಚನ ಒಬ್ಬ ಇದ್ದಾನೆ ಪರಮ ಮಂಗಳಮೂರ್ತಿ ಪವಿತ್ರಾಣಂ ಪವಿತ್ರಂ ಯೋ ಮಂಗಳಾನ ಅಂತ ಮಂಗಳಂ ಅವನಿದ್ದಾನಲ್ಲ ಅಂತಂದ್ರೆ ಸುಮಂಗಳ ಕಶ್ಚ ನಕಾಂಕ್ಷತೆ ಹಿಮ ಪೂರ್ಣ ಕಾಮತ್ವಾತ ಅವನಿಗೆ ನಾನು ಬೇಕಿಲ್ಲ ಅವನಿಗೇನು ನನ್ನಿಂದ ಆಗಬೇಕಾಗಿಲ್ಲ ಒಂದರ್ಥ ಸುಮಂಗಳ ಕಶ್ಚನ ಸಹ ಮಾವನ್ ಕಾಂಕ್ಷತೆ ಅವನ ನಿತ್ಯ ಪತ್ನಿ ನಾನು ನಿತ್ಯಾಭಿಯೋಗಿ ಅವನು ಮಾತ್ರ ನನ್ನ ಉದ್ಧಾರಕ್ಕೋಸ್ಕರ ಸ್ವರಮನಾಡಲು ನನ್ನನ್ನು ಅವನು ಅಪೇಕ್ಷೆ ಪಡ್ತಾ ಇಲ್ಲ ಆದ್ದರಿಂದ ಅವನ ಪರಿಗ್ರಹ ಮಾಡ್ಕೊಳ್ತೇನೆ ಇಲ್ಲಿ ವಿಜಯದೇವೇಶ್ವರಿ ಏನಂದ್ರು ಇಷ್ಟು ಈಗ ಹೇಳಿರ್ತಕ್ಕಂಥ ಅದರ ತಾತ್ಪರ್ಯವೇನು ಇದನ್ನು ನೋಡಿದ್ರೆ ಒಂದು ಭ್ರಮ ಬಂದ್ಬಿಡುತ್ತೆ ಏನು ಭ್ರಮ ಬರ್ತದೆ ಅಂದ್ರೆ ಹಾಗಾದ್ರೆ ಇಷ್ಟು ಜನನ್ನ ಆರಿಸಿದ್ರು ಲಕ್ಷ್ಮೀದೇವಿ ಅಂತಂದ್ರೆ ಹಾಗಾದ್ರೆ ಒಂದು ಪಕ್ಷ ಇವನ್ನ ಯಾರನ್ನಾರು ಒಬ್ಬರನ್ನ ಮದುವೆ ಮಾಡ್ಕೊಳ್ಳೋ ಉದ್ದೇಶ ಅಂತೂ ಇತ್ತು ಅಂತ ಆಯ್ತಲ್ಲ ದೋಷ ಇದ್ದದ್ದರಿಂದ ಬಿಟ್ಟಿದ್ದಾರೆ ದೋಷವಿಲ್ಲದೆ ಇದ್ದಿದ್ದಾರೆ ಅಂತ ಬಂದ್ಬಿಡ್ತಾರೆ ಪ್ರಶ್ನೆ ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ ಅನಾಥ್ಯನಂತ ಕಾಲೇಪಿ ಕೃಷ್ಣನೇವ ಆಶ್ರಿತ ರಮ ತಥಾಪಿ ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನುತ್ವ ಇತರಾನಿ ಹೋಗಿ ಇದಕ್ಕೆ ಏನ್ ತಾತ್ಪರ್ಯ ಅಂದ್ರೆ ಅನಾಥ್ಯನಂತ ಕಾಲದಿಂದ ಲಕ್ಷ್ಮೀದೇವಿ ಪರಮಾತ್ಮನ ಹೆಂಡತಿಯೇ ಇವರಿನ್ನು ಹೊಸದಾಗಿ ಮದುವೆ ಆಗಬೇಕಾಗಿಲ್ಲ ನಿತ್ಯ ದಂಪತಿಗಳು ಲಕ್ಷ್ಮೀನಾರಾಯಣರು ಆದರೂ ಕೂಡ ಇವರಲ್ಲಿ ಯಾರ್ಯಾರಲ್ಲಿ ಏನೇನು ದೋಷವಿದೆ ಅಂತ ಅನ್ನೋದನ್ನು ಹೇಳಬೇಕಾಗಿದೆ ಆ ದೋಷ ಹೇಳೋದ್ರಲ್ಲಿ ತಾತ್ಪರ್ಯ ಯಾಕೆ ಹೇಳಿದ್ರು ಆದ್ರಿಂದ ಇವರೆಲ್ಲರೂ ಪರತಂತ್ರರು ನನ್ನ ಗಂಡ ಒಬ್ಬನೇ ಸ್ವತಂತ್ರ ನಿರ್ದೋಷಿ ಸಕಲ ಕಲ್ಯಾಣ ಗುಣಪರಿಪೂರ್ಣ ನನ್ನ ಪರಮಾತ್ಮ ಒಬ್ಬನೇ ಸರ್ವೋತ್ತಮ ಇವರೆಲ್ಲ ಅವರ ದಾಸರು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಇವರಲ್ಲಿ ದೋಷವನ್ನು ಹೇಳೋದಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ದಾರೆ ಹೊರತು ಮದುವೆ ಮಾಡಿಕೊಳ್ಳೋ ಉದ್ದೇಶವನ್ನು ಹೇಳಿದ್ದಲ್ಲ ಅಂತ ಇಷ್ಟೆಲ್ಲ ಆದ್ಮೇಲೆ ಅಲ್ಲಿಂದ ಬಂದರು ಪರಮಾತ್ಮನ ಕಂಠದಲ್ಲಿ ಆ ಪುಷ್ಪಮಾಲಿಕಾ ಸಮರ್ಪಣ ಮಾಡಿದ್ದಾರೆ ಓಂ ಸುಲಗ್ನೇ ಸಾವಧಾನ ಸುಮುಹೂರ್ತೆ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಲಕ್ಷ್ಮೀಯ ಜಪರಿ ಗೃಹಕಾರ ಭೂಚಂದ್ರೂಷಣಸ್ವರ ಗುರು ಬ್ರಹ್ಮಾಂಡ ಪರಮ ನಿರಂತರ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಬ್ರಹ್ಮಾವಾಯು ಗುರು ಚಂದ್ರಾಸ್ತ್ರೋ ಮನುಯೋ ವಿಶೇಷೋ ಮಂಗಳೇ ಸಾವಧಾನ ಸುಮೋ ಸಾವಧಾನ
तव जीवन हेतु कंठे बद्धना प्रकार नित्य दंपति लक्ष्मीनारायणरु नमगे परम मंगलोस्कर आगा इंत पणिग्रहणादिक अनुग्रह इंत परमात्म नित्य मंगल सूत्र लक्ष्मीदेवी कंठदल्लि मांगल्य यावागलू इदे अनादिकालदिंद इदे हिंदे इदे इगलू इदे मुंदे इरुत्तदे ಅನಾದಿಕಾಲದಿಂದ ಇಂಥ ಲಕ್ಷ್ಮೀದೇವಿ ಕಂಠದಲ್ಲಿ ಪುನಃ ಒಂದು ಮಾಂಗಲ್ಯ ಬಂಧನವನ್ನು ಮಾಡಿದ್ದಾನೆ ಪರಮಾತ್ಮ. ದೇವತೆಗಳೆಲ್ಲ ಸೃಷ್ಟಿಯನ್ನು ಮಾಡಿದವರಾಗಿ ಆಗಿದ್ದಾರೆ. ನಿತ್ಯ ಪರಮಾತ್ಮ ಸಂಭ್ರಮದಿಂದ ಸಮುದ್ರ ರಾಜರಾಗಿರ್ತಕ್ಕಂತಹ ವರುಣದೇವರು ಪರಮಾತ್ಮನಿಗೆ ಆ ಸೇವನ ಕಾಲದಲ್ಲಿ ಲಕ್ಷ್ಮೀದೇವಿಯನ್ನು ಕೊಟ್ಟು ಪಾಣಿಗ್ರಹಣ ಮಾಡಿಕೊಟ್ಟು ಅವನ ಮದುವೆ ಮಾಡಿಕೊಟ್ಟು ಕೃತಕೃತಾರ್ಥರಾಗಿ ಆಗಿದ್ದಾರೆ. ಮಹಾನುಭಾವರಾಗಿರ್ತಕ್ಕ ವರುಣದೇವರು ನಿತ್ಯ ಸಂಭ್ರಮದಿಂದ ಲಕ್ಷ್ಮೀ ಸ್ವಯಂವರ ಎಂಬುದು ನಡೆಯಿತು. ಬ್ರಹ್ಮರುದ್ರಾಂಗಿರೋ ಮುಖ್ಯ ಅದುವೇ ವಿಶ್ವಸಿಂಗಿಹಂ ಈಡಿದೇವಿತೈರ್ಮಿತ್ರ ಮಂತ್ರೈ ತಲ್ಲಿಂಗೈ ಪುಷ್ಪವರ್ಷನಾಗಿ ಪ್ರಕಾರವಾಗಿ ಮದುವೆಯಾಯಿತು. ಶ್ರೀಯಾ ವಿಲೋಕಿತ ದೇವ ಲಕ್ಷ್ಮೀದೇವಿಯ ನೋಟ ಬಿತ್ತು ಎಲ್ಲರೂ ಅದು ಏನು ಆನಂದವಾಗೋಯ್ತು, ದೇವತೆಗಳಿಗೆ ಪರಮಾನಂದವಾಗೋಯ್ತು. ಇದೆಲ್ಲ ಆದ ಮೇಲೆ ಪರಮಾತ್ಮ ಧನ್ವಂತರ ರೂಪದಿಂದ ಬಂದಿದ್ದಾನೆ. ಅದೇ ಸಮುದ್ರದಿಂದ ಒಂದು ಕೈಯಲ್ಲಿ ಅಮೃತ ಕಲಶವನ್ನು ಇಟ್ಕೊಂಡಿದ್ದಾನೆ. ಆಯುರ್ವೇದ ಶಾಸ್ತ್ರ ಪ್ರವರ್ತಕ ಅಮೃತ ಪೂರ್ಣವಾದ ಕಲಶ ಎರಡು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಎರಡು ಬಂಗಾರದ ಕೂಡ ಸಕಲ ಆಭರಣ ಸಂಪನ್ನನಾಗಿದ್ದಾನೆ. ಸಾಕ್ಷಾತ್ ನಾರಾಯಣ ದೇವರ ಅವತಾರವೇ ಧನ್ವಂತರ ರೂಪ. ಅವನು ಬರೋ ಕಾಲಕ್ಕೆ ದೈತ್ಯರು ಸುಮ್ಮನೆ ಇರಬೇಕೋ ಬಿಡೋ, ಸರ್ವಂತ ಓಡಿ ಹೋದ್ರೆ ಕಷ್ಟ ಬಂದಿತ್ತು. ದೇವರು ಕೈ ಬಿಟ್ಬಿಟ್ಟ ಹೋಗಿ ಇವರು ತಪ್ಪು ತಪ್ಪು ಮಾಡಿದವರು ಅಂತ ಅನಿಸಿ ಆಮೇಲೆ ಇವರನ್ನು ಹೊಡಿಬೇಕು ಅಂತ ತಿಳಿದವರಿಗೋಸ್ಕರ ಈ ಇಡೀ ಹಾನಿನ ಕಥೆ ಆಗಬಾರ್ದು ಅಂತ ತಿಳ್ಕೊಂಡು ದೇವರು ಏನು ಮಾಡಿಬಿಟ್ಟ ಅಂದ್ರೆ ಇವರು ತಪ್ಪು ಮಾಡಿದ್ದಾರೆ ನಾ ಹೊಡೆದಿದ್ದೆ ಹೀಗೆ ಆಗಬೇಕು ಅಂದ್ಕೊಂಡು ಕೈ ಬಿಟ್ಬಿಟ್ಟ ಅವರೇ ಕಸ್ಕೊಂಡು ಹೋದ್ರು ಸುಮ್ಮನೆ ಆಗಿಬಿಟ್ಟ ತಂದ್ರು ತಂದ್ಕೊಳ್ಳ ಅವ್ರದ್ದು ಅಹಂಪೂರ್ವಂ ಅಹಂಪೂರ್ವಂ ನತ್ವಂ ನತ್ವಂ ಇದೆ ಪ್ರಭೋ ನಾನು ಮೊದಲು ನಾನು ಮೊದಲು ಕುಡಿಬೇಕು ನಾನು ಮೊದಲು ಕುಡಿಬೇಕು ಅಂತ ಜಗಳ ಆರಂಭ ಆಯಿತು. ದೈತ್ಯರಲ್ಲಿ ಕಲಿಸ ಕೈಲಿಕೊಂಡು ಎಲ್ಲರೂ ಜಗಳ ಆಡ್ತಾ ಇದ್ದಾರೆ. ಆ ಸಮಯಕ್ಕೆ ಪರಮಾತ್ಮ ನಾರಾಯಣಿ ಅಂತ ಒಂದು ರೂಪ, ಅದಕ್ಕೆ ಮೋಹಿನಿ ಅಂತ ಅಂತಾರೆ. ಮೋಹಗೊಳಿಸುವುದರಿಂದ ಮೋಹಿನಿ ಅಂತ ಆ ಮೋಹಿನಿ ರೂಪವನ್ನು ತಗೊಂಡ್ಬಿಟ್ಟ ಮಹಾಸ್ವಾಮಿ. ಅದು ಪರಮಾತ್ಮನ ಸಾಕ್ಷಾತ್ ಒಂದು ಅವತಾರವೇ. ಈ ಧನ್ವಂತರ ರೂಪ ಮತ್ತು ರಾಮಕೃಷ್ಣಾದಿ ರೂಪದಂತೆ ಸಾಕ್ಷಾತ್ ರೂಪ ಅದು ಪರಮಾತ್ಮನದೇ ಒಂದು ಸ್ತ್ರೀ ರೂಪ, ಮೋಹಿನಿ ರೂಪ. ಅದನ್ನು ವ್ಯಕ್ತ ಮಾಡಿಬಿಟ್ಟ. ಆ ರೂಪ ನೋಡಿದ್ರು ಏನು ಹೆರಡು ಏನು ತಲೆ ತುಂಬ ಹೂವು, ಆ ಕಾರಿಗೆ ಹಚ್ಚಿದ್ದಾರೆ ಕಣ್ಣಿಗೆ ನಾರಾಯಣಿ ಬಾಯಿ, ಆಮೇಲೆ ಕೈ ತುಂಬ ಬರಿಗಳು ತೊಟ್ಕೊಂಡಿದ್ದಾರೆ ನಾರಾಯಣಿ ಬಾಯಿ, ಆಮೇಲೆ ಕಾಲಿನಲ್ಲಿ ಆಭರಣ, ಒಳ್ಳೆ ಹೂವು ಉಟ್ಕೊಂಡಿದ್ದಾರೆ, ಹೂವಿನ ಹಾರ ಹಾಕೊಂಡಿದ್ದಾರೆ. ಆ ಸ್ತನಗಳು ಯಾಕೆ ನಾಚಿಕೆ ಪಡಬೇಕು? ಆ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡ್ಕೊಂಡು ಎಲ್ಲರು ಲಕ್ಷ್ಮೀದೇವಿಯವರಿಗೆ ಮೈ ಮೇಲೆ ಎಚ್ಚರಿಕೆ ತಪ್ಪ ಪ್ರಸಂಗ ಬಂದ್ಬಿಡ್ತಾವ. ಪರಮಾತ್ಮನ ಸ್ತ್ರೀ ರೂಪ ಅಂತಹ ರೂಪ, ಅಂತಹ ಸೌಂದರ್ಯ ಪಾತ್ರ, ಅಂತಹ ಆನಂದಮಯನ ಸೌಂದರ್ಯ ಅದು ಎಲ್ಲಿಯೂ ಇಲ್ಲ ಜಗತ್ತಿನಲ್ಲಿ. ಅದಕ್ಕೆ ದೃಷ್ಟಾಂತವೇ ಇಲ್ಲ. ಸಾಗರ ಸಾಗರ ಮಹಾ
ಇಂತಹ ಪರಮ ಸುಂದರ ರೂಪ. ಅದಕ್ಕೆ ಆಚಾರ್ಯ ಹೇಳೋ ಕಾಲಕ್ಕೆ ಪರಮಾತ್ಮನನ್ನ ಸ್ವರಮಣ ಅಂತ ಯಾಕೆ ಹೆಸರು ಅಂತಂದ್ರೆ, ಲಕ್ಷ್ಮೀದೇವಿಯಲ್ಲಿ ಭೋಗ ಮಾಡುವಾಗಲೂ ಕೂಡ ಆ ಪರಮಾತ್ಮ ಆ ಲಕ್ಷ್ಮೀದೇವಿಗೆ ಸುಖವನ್ನ ಕೊಡಲು, ತನ್ನ ಸುಖಕ್ಕಾಗಿ ಅಲ್ಲ, ಲಕ್ಷ್ಮೀದೇವಿಗೆ ಸುಖವನ್ನ ಕೊಡಲು ತನ್ನ ಸ್ತ್ರೀರೂಪವನ್ನ ಲಕ್ಷ್ಮೀದೇವಿಯಲ್ಲಿ ಇಟ್ಟು ಲಕ್ಷ್ಮೀದೇವಿಯಲ್ಲಿ ಇರುವ ತನ್ನ ಸ್ತ್ರೀರೂಪದಲ್ಲಿ ತಾನ ರಮಣ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನ ಸ್ವರಮಣ ಪೂರ್ಣಕಾಮ. ಸಾಕ್ಷಾತ್ ಲಕ್ಷ್ಮೀದೇವಿಯಲ್ಲಿ ಭೋಗವಲ್ಲ, ಲಕ್ಷ್ಮೀದೇವಿಯಲ್ಲಿ ಇರುವ ತನ್ನ ಸ್ತ್ರೀರೂಪದಲ್ಲಿ ತಾನ ರಮಣ ಮಾಡ್ತಾ ಇದ್ದಾನೆ. ಆ ಪರಮಾತ್ಮನ ದಿವ್ಯವಾದ ಪರಮಾತ್ಮನ ಒಂದು ಸಂಘದಿಂದ ಸುಖವನ್ನು ಅನುಭವಿಸಲು ವಾಯುದೇವರು ಬ್ರಹ್ಮದೇವರು ಶ್ರೀರೂಪವನ್ನ ತಗೊಂಡು ಪರಮಾತ್ಮನಿಂದ ಸುಖವನ್ನ ಪಡಿತಾರೆ ಅಂತ ಹೀಗೆಲ್ಲ ಹೇಳಿದ್ದಾರೆ ಅಂತ ದೊಡ್ಡವರು ಹೇಳಿದ್ದಾರೆ. ಆದ್ರಿಂದ ಇಂತಹ ಪರಮಾತ್ಮ ಆ ದಿವ್ಯ ಸ್ತ್ರೀರೂಪದಿಂದ ಬರುವಾಗ ಎಲ್ಲರೂ ನೋಡಿದ್ರು ಮೋಹಿತರಾಗಿ, ಬೇಡಬೇಡ ಹೆಂಗಸು ಕೈಯಲ್ಲಿ ಕುಳಿತುಕೋಣ, ಎಲ್ಲರೂ ನಾವು ಅಮೃತ ಕುಡಿಯೋಣ, ಬೇಡ ಬೇಡ ಅಂದ್ರು. ಅವಳ ಕೈಯಲ್ಲಿ ಬರಲಿಲ್ಲ ತಾತ್ಪರ್ಯ, ಅವರಿಗೆ ಅಮೃತ ಬಂದ್ರೆ ಬರಲಿ ಹೋದ್ರವಲ್ಲಿ ಇವರ ದೃಷ್ಟಿ ಅಲ್ಲಿ ಬಿದ್ದು ಆ ದೃಷ್ಟಿಯಿಂದ ಅವನು ಕೇಳ್ಕೊಂಡ್ಬಿಟ್ಟ. ಸರಿ ಹೋದ ಅಮೃತ ಗಜವನ್ನು ಕೊಟ್ಟುಬಿಟ್ರು. ನಮ್ಮಲ್ಲಿ ಬರಸನ ಜಲ ಬರ್ತದೆ, ನಾವು ದಯಾರಿಗಳು ಯಾವಾಗಲೂ ಅಣ್ಣ ತಮ್ಮಂದರು ಜಲ ಆಡ್ತಾ ಇದ್ದೀವಿ, ಆದ್ದರಿಂದ ಅಣ್ಣ ತಮ್ಮಂದ್ರ ದೇವತೆಗಳು ನಾವು, ನೀನು ಬಂದು ನಮಗೆ ಹಂಚಿಬಿಡು ಅಂತಂದ್ರು. ಅವಳಂದ್ರು ಶ್ರೀ ಭಗವಾನ್ ವಾಚ ಕಶ್ಯಪ ದಾಯಾದಾಹ ಅಂತ, ನಾನು ಪುಂಸ್ಥಲಿ ಒಂದು ಕಡೆ ಇರ್ತಕ್ಕವಳಲ್ಲ, ನನ್ನನ್ನು ನೀವು ನಂಬಬೇಡ್ರಿ. ಸ್ತ್ರೀಯರಲ್ಲಿ ಕಾಮಿನೀಶು ಪಂಡಿತಾಹ ವಿಶ್ವಾಸಂ ಜಾತು ನಯಾಂತಿ. ಯಾಕೆ ಅಂದ್ರೆ ಸರಾವೃಕಾಣಾಂ ಸ್ತ್ರೀಣಾಂಚ ಸ್ವೈರಿಣೀನಾಂ ಸ್ವರದ್ವಿಷಃ ಸಖ್ಯಾನ್ಯಾಹು ಅನಿತ್ಯಾಮಿ ನೋತ್ರಂ ನೋತ್ರಂ ವಿಚಿನ್ನತಾಂ. ಅವರಿಗೆ ಹೊಸ ಹೊಸರು ಬೇಕು ಅಂದಮೇಲೆ ನನ್ನನ್ನು ನೀವು ಯಾಕೆ ನಂಬುತ್ತೀರಿ, ನಾನು ಹೆಂಗಸು ಅಂತ ಅದು ಹೇಳ್ಬೇಕು. ನನ್ನನ್ನು ನಂಬಬೇಡ್ರಿ, ಇಲ್ಲ ಇಲ್ಲ ಏನಾದ್ರೂ ಆಗಲಿ ನಿನ್ನ ಕೈಯಿಂದ ನಾವು ಬರಬೇಕು ತಗೋ ಅಂತ ಕೊಟ್ಟು. ಅವರಂದ್ರು ನೀವು ಜಲ ಆಡ್ತೀರಾ ಅದನ್ನು ಎರಡು ಸಾಲಕ್ಕೆ ಕೂತ್ಕೊಂಡ್ಬಿಡಿ. ದೇವತೆಗಳೆಲ್ಲ ಒಂದು ಕಡೆ ಒಂದು ಶ್ರೇಣಿ, ದೈತ್ಯರೆಲ್ಲ ಒಂದು ಶ್ರೇಣಿ, ಬೇರೆ ಬೇರೆ ಕೂತ್ಕೊಂಡ್ಬಿಡಿ, ನಾನು ಅಮೃತವನ್ನು ಹಾಕ್ತೇನೆ. ಅವ್ರೇನಂದ್ರು ನಾ ಅಮೃತವನ್ನು ಅವಶ್ಯವಾಗಿ ಬೇರೆ ಬೇರೆ ಕೂತ್ಕೊಂಡ್ಬಿಟ್ಟು ಯಾರಿಗೇಂತ ಹೇಳಿಲ್ಲ. ಅವ್ರೇನಂದ್ರು ನೀವು ಎರಡು ಸಾಲ ಕೂತ್ಕೊಂಡ್ಬಿಡ್ರಿ ಬೇರೆ ಬೇರೆಯಾಗಿ, ನಾ ಅಮೃತವನ್ನು ಹಾಕ್ತೇನೆ ಎಂದು ಯಾರಿಗೆ ಏನೋ ಒಂದು ಹೇಳಿದ್ದೆ. ಇವರು ಕೂತ್ಕೊಂಡ್ಬಿಟ್ಟು ಊದಿಗೆ ರೈತರು ಕೂತ್ಕೊಂಡು ಊದಿಗೆ ದೇವತೆಗಳು ಕೂತ್ಕೊಂಡ್ಬಿಟ್ಟು ಕಾಲದಲ್ಲಿ ಬೇಕಾದಷ್ಟು ಆಭರಣ ಪಂಜಿನಿ ಎಲ್ಲ ಕಟ್ಕೊಂಡು ಹಾಕೊಂಡಿದ್ದಾರೆ ನಾರಾಯಣಿ. ನರಿಯೋ ಕಾಲಕ್ಕೆ ದೈತ್ಯರ ಮುಂದೆಯೇ ಹೆಜ್ಜೆ ಇಡ್ತಾ ಇದ್ದಾರೆ, ಶಬ್ದವಾಗ್ತಾ ಇದೆ ಅವ್ರಿಗೆ ಅಷ್ಟೇ ಎಷ್ಟೋ ತೃಪ್ತಿ. ಕಣ್ಣು ಮುಚ್ಕೊಳ್ಬೇಕು ಅಂತ ಹೇಳಿ, ನಾನು ಹೆಂಗಸು ನಿಮ್ಮ ಮಧ್ಯೆ ಬರೋದು ನಾಚಿಕೆ ಆಗುತ್ತೆ, ಎಲ್ಲರೂ ಕಣ್ಣು ಮುಚ್ಕೊಂಡ್ಬಿಡ್ರಿ ಎಂದು ಎಲ್ಲರೂ ಕಣ್ಣು ಮುಚ್ಕೊಂಡ್ಬಿಟ್ರು. ಹೇಳಿದ್ದು ಕೇಳ್ಕೊತಾ ಇದ್ದಾರೆ. ಕಣ್ಣು ಮುಚ್ಕೊಂಡಿರುವಾಗ ದೈತ್ಯರ ಶ್ರೇಣಿಯಲ್ಲೇ ಹೆಜ್ಜೆ ಇಡ್ತಾ ಬರ್ತಾ ಇದ್ದಾರೆ ನಾರಾಯಣಿ. ನಮ್ಮ ಹತ್ತನೇ ಬರ್ತಾ ಇದ್ದಾರೆ, ನಮ್ಮ ಹತ್ತನೇ ಬರ್ತಾ ಇದ್ದಾರೆ ಅಂತ ಇವ್ರಿಗೆ ಆಸೆ. ಹೀಗೆ ಬರ್ತಾ ಇದ್ದಾಳೆ ಕೈ ಆ ಕಡೆ, ಹೀಗೆ ಕೈ ಹಾಗೆ ಇದು ನಡೆದು ಬರ್ತಾ ಇದ್ದಾಳೆ. ಅಮೃತವನ್ನ ದೇವತೆಗಳ ಕೈಯಿಂದ ಹಾಕ್ಬಿಟ್ಟು ದೇವೇ ಕೊಡ್ರಿ ದೇವೇ ಕೊಡ್ರಿ ಸನ್ನಿ ಮಾಡಿ ಎರಡು ಕೈ ಹಿಡಿದ್ರು. ಸರಾ 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 ವಿಶಾಖ ಮನಸ್ಸರ ಪಾನಕ ಇದ್ದ ಹಾಗೆ ಏನು ಬೇಗ ಅಂತೀರಿ ಸರ್ 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 ಬರ್ತಾ ಇಲ್ಲೋ ತಿರುಗಿ ಬರ್ತಾ ಇಲ್ಲೋ ಸರಾ ಸರಾ ಸರ ಒಂದು ನಿಮಿಷದಲ್ಲಿ ಖಾಲಿ ಕೊಡ್ಬಿಟ್ಟು ಅಮ್ಮ ಎಲ್ಲ ಕೊಡ್ಬೇಕು. ನಿಶ್ಶಬ್ದವಾಗಿ ಕೊಡ್ಬಿಟ್ಟು ಶಬ್ದ ಮಾಡಿಕೊಂಡು ಊಟ ಮಾಡಬಾರ್ದು ಪಾಯಸ ಅಂತ ಮಹಾ ದೋಷ. ಏನ್ ಮಾಡ್ತು ನಿಶ್ಶಬ್ದವಾಗಿ ಕೊಡ್ಬಿಟ್ಟು ಪಾನಕ ದೈತ್ಯರಲ್ಲಿ ಬಹಳ ಹೊತ್ತಾಯ್ತು. ಅಮೃತ ಬರ್ದಿದೆ ಯಾಕೋ ರಾಹು ಕೂತಿದ್ದ ಅಲ್ಲೇ, ಆ ದೈತ್ಯರ ಗುಂಪನ್ನ ಅವನೊಬ್ಬ ಕೂತಿದ್ದ ರಾಹು. ಇಷ್ಟೊತ್ತು ಬೇಕಾ, ಎಷ್ಟೊತ್ತು ಆಯ್ತು ಹಾಕ್ತಾ ಇದ್ದಾನೆ ಶಬ್ದ ಏನೋ ಆಗ್ತಾ ಇದೆ ವಾಸ್ತವ ಕಾಲಿಂದು ಶಬ್ದ ಕುಡಿಯೋ ಶಬ್ದ ಏನು ಮಾಡ್ಬಿಟ್ಟು ಪಕ್ಕದಲ್ಲಿ ಕುಡಿತಾ ಇದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟ. ಯಾಕೋ ಇನ್ನೂ ಬರ್ಲಿಲ್ವಲ್ಲ ಅಂತ ಸ್ವಲ್ಪ ಕಂಡ್ಬಿಟ್ಟ. ಪಾತ್ರೆಯಲ್ಲಿ ಏನಿದೆ ಖಾಲಿ ಆಗ್ತಾ ಬರ್ತಾ ಇದೆ. ಓಹೋ ಇದೇನಾದ್ರೂ ನಾನು ಬಾಯಿ ಬಿಟ್ರೆ ನನಗೂ ಹಿಂದೆ ಹೋಗುತ್ತೆ, ಮಿಕ್ಕವರಿ ಬಂದ್ರೆ ಎಷ್ಟು ಹೋದ್ರೆ ಎಷ್ಟು ಅಂತಂದ ಹದಂತ ಹೋದ. ಆ ದೇವರೇ ಗುಂಪಿನಲ್ಲಿ ಬಂದ, ಈಗ ದೊಡ್ಡ ಕೂತ್ಕೊಂಡ್ಬಿಟ್ಟ. ಮಧ್ಯೆ ಸೂರ್ಯ ಚಂದ್ರನು ಕೂತಿದ್ದೆ, ಈ ಕಡೆ ಸೂರ್ಯ ಆ ಕಡೆ ಚಂದ್ರ ಕೂತಿದ್ದಾರೆ, ಅವರನ್ನ ದೊಬ್ಬಿ ಬಿಟ್ಟಿದ್ದೆ. ಅವರು ಮತ್ತೆ ಹೋಗಿ ಧರ್ಮ ಮುಂದೆ ಕೂತ್ಕೊಂಡ್ಬಿಟ್ಟ. ಕೂತ್ಕೊಂಡಿದ್ದ ತಕ್ಷಣ ದೇವರು ಅವನ ಕೈಗೆ ಅಮೃತ ಹಾಕಿದ್ದು. ಯಾಕಂದ್ರೆ ಬ್ರಹ್ಮದೇವರಿಂದ ಅವನು ವರ ತಗೊಂಡಿದ್ದಾನೆ, ಆ ಬ್ರಹ್ಮದೇವರಿಂದ ವರ ತಗೊಂಡಿದ್ದರಿಂದ ಅಲ್ಲಿಯೂ ಕೂಡ ಕೊಟ್ಟಿದ್ದಾನೆ ಅಮೃತ ಕೊಟ್ಟಿದ್ದ. ಅವನೇನ ನಾನು ಅಮೃತವನ್ನು ಬಯಲು ಹಾಕೋಬೇಕು ಅಂತ ತಥಾಸ್ತು ಒಂದು ಸತ್ಯಂ ವಿಧಾತುಭೃತ್ಯ ಭಾಷಿತ ನಿಜಭೃತ್ತಿರಿ. ಯಾರು ಬ್ರಹ್ಮದೇವರು ಅವರು ವರ ಕೊಟ್ಟಿದ್ದಾರೆ, ಅವನು ಸತ್ಯ ಮಾಡೋದಕ್ಕೋಸ್ಕರ ಪರಮಾತ್ಮ ಏನು ಮಾಡಿಬಿಟ್ಟ ಅಮೃತವನ್ನು ಅವನ ಕೈಲಿ ಹಾಕಿದ. ಅವನೇನು ಮಾಡಿದ ಅಮೃತವನ್ನು ಬಾಯಿಲಿ ಹಾಕೊಂಡ ರಾಹು ತಲೆ ಕಟ್ಟಿಸ್ಬಿಟ್ಟ ಚಕ್ರ ಹಾಕಿದ್ದ ಒಂದು ದೇವರ ತಕ್ಷ. ಅಂದ್ರೆ ಇಲ್ಲಿ ತನಕ ಅಮೃತ ಹೋಯ್ತು ಅಷ್ಟೇ, ಇದಕ್ಕಾಗಿ ಹೇಳಿದ್ದಿಲ್ಲ. ಬ್ರಹ್ಮ ನನ್ನ ಬಾಯಿಲಿ ಅಮೃತ ಬರಬೇಕು, ನನ್ನ ಬಾಯಿಗಳು ಅಮೃತ ಬಂತು, ಬ್ರಹ್ಮದೇವ್ ಮತ್ತೆ ಸತ್ಯ ಆಯಿತು, ತಲೆ ಕಟ್ಟಿಸ್ಬಿಟ್ಟ ಅಮೃತ ಕೊಡಿ. ತಲೆ ಬೇರೆ ಆಯಿತು, ಕಬಂಧ ಬೇರೆ ಆಯಿತು. ಇವತ್ತಿಗೂ ಈ ತಿನ್ನೀರು ಸಮುದ್ರ ಅಂತ ಒಂದಿದೆ ದ್ವೀಪದ ಹೊರಗೆ, ಅಲ್ಲಿ ಕೈಲಿ ಅಮೃತವನ್ನು ಹಿಡ್ಕೊಂಡು ಇವತ್ತಿಗೂ ಅವನ ಕಬಂಧ ಸಮುದ್ರದಲ್ಲಿ ಬಿದ್ದಿದೆ ಅಂತ ಆಚಾರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ತಲೆ ಬೇರೆ ಗ್ರಹ ಹೋಯ್ತದೆ, ಕೇತು ಗ್ರಹ ಅಂತ ಹೋಯ್ತು, ರಾಹು ಕೇತು ಅಂತ ಎರಡು ಗ್ರಹ ಆಯಿತು. ಈ ಎರಡು ಗ್ರಹಗಳು ನವಗ್ರಹಗಳಲ್ಲಿ ರಾಹು ಕೇತು ಅಂತಂದು. ಆದರೆ ಇಲ್ಲಿ
ದೈತ್ಯ ಆಯ್ತಲ್ಲ ಅವನು, ನಾವು ರಾಹುಕೇತುವನ್ನು ಪೂಜಾ ಮಾಡೋದು ಹಾಗೆ ಅಂತ ಬರ್ತಾರೆ ಒಂದು ಪ್ರಶ್ನೆ. ಅದಕ್ಕೆ ಮಹಾರಾಜರು ಏನ್ ಹೇಳ್ತಾರೆ ಅಂದ್ರೆ, ದೇವತೆಗಳಲ್ಲಿಯೂ ಕೂಡ ದೈತ್ಯರಲ್ಲಿಯೂ ಕೂಡ ಅವರ ಹೆಸರು ಒಂದೇ ಇದೆ. ಬ್ರಹ್ಮದೇವರು ಅಂತ ಒಬ್ಬ ಚತುರ್ಮುಖ ಬ್ರಹ್ಮ ಅಂತ ಒಬ್ಬ ದೈತ್ಯ ಇದ್ದಾನೆ, ವಾಯು ಅಂತ ಒಬ್ಬ ದೈತ್ಯ ಇದ್ದಾನೆ. ದೇವತೆಗಳ ಹೆಸರೆಲ್ಲ ದೈತ್ಯರಿಗೂ ಇದೆ ಅಂದ್ರೆ ಅದೇ ಹೆಸರಿಂದ ಇಂದ್ರ ಅಂತ ಒಬ್ಬ ದೈತ್ಯ, ಸೂರ್ಯ ಅಂತ ಒಬ್ಬ ದೈತ್ಯ ಇದ್ದಾನೆ, ಹಾಗೆ ಬ್ರಹ್ಮ ಅಂತ ಒಬ್ಬ ದೈತ್ಯ, ವಾಯು ಅಂತ ಒಬ್ಬ ದೈತ್ಯ ಇದ್ದಾನೆ. ಇವರು ದೇವತೆಗಳು ಬೇರೆ ಇದ್ದಾರೆ, ಹಾಗೆ ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆಯವರು ಇದ್ದಾರೆ. ಈ ಕೇತು ರಾಹು ಅಂತ ರಾಹವೇ ಸ್ವಾಹ, ಕೇತುವೆ ಸ್ವಾಹ ಅಂತ ನಾವು ಆಹುತಿ ಕೊಟ್ಟಾಗ ಅಯೋಗ್ಯರು ಕೊಡ್ತಕ್ಕಂಥಲ್ಲ ದೈತ್ಯರಿಗೆ ಹೋಗಿ ಸೇರ್ಬಿಡುತ್ತಂತೆ. ಇದನ್ನು ತಿಳ್ಕೊಂಡು ಯಾರು ಕೊಡ್ತಾರೋ ಅದೇ ಹೆಸರಿನಿಂದ ಇರ್ತಕ್ಕ ದೇವತೆಗಳಿಗೆ ಹೋಗಿದ್ದಾರೆ. ನಾವು ಮಾಡ್ತಕ್ಕ ನೌಕರ ಪೂಜಾದಿಗಳೆಲ್ಲವೂ ಕೂಡ ರಾಹು ಕೇತು ಅಂತಂದ್ರೆ ಯಾರು ಅಂದ್ರೆ ಅವರು ದೇವತೆಗಳಿಗೆ ಹೋಗುತ್ತಾರೆ, ಅದು ದೇವತೆಗಳು. ದೈತ್ಯರಿಗೆ ಹೋಗಿದ್ದು ಮಿಕ್ಕವರು ಮಾಡುವುದು, ದುರ್ಯೋಧನ ನೌಕರ ಪೂಜಾ ಮಾಡಿದ ಅಂತ ಆ ದೈತ್ಯ ಹೇಳ್ತಾರೆ. ಏನೋ ಮತ್ತು ಪಾಂಡವರು ಮಾಡಿದ್ರೆ ಅದು ದೇವತೆಗಳಿಗೆ ಬಂದ್ರು ದೈತರಿ ಜಾಲಿ ಬಲ ಬಂದ್ಬಿಟ್ಟು ಎಲ್ಲ ಯುದ್ಧ ಮಾಡಿ ದೈತರು ಇಬ್ಬರು ಮಾವ ಕಷ್ಟಪಟ್ಟರು, ಇಬ್ರು ಮಸನ ಮಾಡಿದ್ರು, ಎಲ್ಲ ಮಾಡಿದ್ರು, ದೇವತೆಗಳಿಗೆ ಅಮೃತ ಸಿಕ್ಕಿದ್ರು ದೈತರಿಗೆ ಸಿಕ್ಕಲಿಲ್ಲವಲ್ಲ, ಏನ್ ಕಾರಣ ಅಂತಂದ್ರೆ ಏ ವಂಶರಾಹ ತಮ ದೇಶ ಕಾಲೋಗ ಗತೆಯೋಗಿ ಫಲೇ ವಿಕಲ್ಪ ತತ್ರ ಅಮೃತ ಸುರಗಣಾ ಪರಮಂಜ ಪಾಪು ಯತ್ಪಾದ ಪಂಕಜ ರಜತ್ರಯಾತಿ ನ ದೈತ್ಯಾಹ. ಈ ಪ್ರಕಾರವಾಗಿ ದೇವತೆಗಳು ಅಸುರರು ಎಲ್ಲರೂ ಸೇರಿಕೊಂಡು ಒಟ್ಟಿ ಅಮೃತನ ಮಾಡಿದರು, ಅಮೃತ ಮಸನ ಮಾಡಿದರು ಕೂಡ ಪರಮಾತ್ಮನ ಪಾದಾರವಿಂದವನ್ನ ಮೊರೆ ಹೊಂದಿದ್ದರಿಂದ ಅವರಿಗೆ ಗೋವಿಂದನ ದಯದಿಂದ ಅಮೃತವನ್ನ ಕುಡಿಯುವ ಆನಂದವು ದೊರಕಿತು ದೇವತೆಗಳಿಗೆ ಮಾತ್ರ, ದೈತ್ಯರಿಗೆ ಅದು ಸಿಗಲಿಲ್ಲ. ಯಾಕೆ ದೇವರು ಕೈ ದೇವರು ಮೊರೆ ಹೊಂದಲಿಲ್ಲ, ಆದ್ದರಿಂದ ದೇವರನ್ನು ಅವರಿಗೆ ಕೊಟ್ಟೋಯ್ತು. ಈ ಪ್ರಕಾರವಾಗಿ ಅಮೃತ ಮತನ ಕಥೆಯನ್ನು ಹೇಳಿ ಕೆಲವು ವಂಶಾವಳಿಗಳು ದೈತ್ಯನ ವಂಶ ಇದನ್ನ ಹೇಳಿಬಿಟ್ಟು ಬಲ್ತಚಕ್ರವರ್ತಿ ಇದ್ದಾನಲ್ಲ, ಈ ಬಲ್ತಚಕ್ರವರ್ತಿ ಹತ್ರ ಹೋಗಿ ಪರಮಾತ್ಮ ಪರಮೋತ್ತಮನಾಗಿದ್ದಾನೆ, ಪೂರ್ಣಕಾಮನಾಗಿದ್ದಾನೆ, ಆದರೂ ಹೋಗಿ ಬಲ್ತಚಕ್ರವರ್ತಿ ಹತ್ರ ಹೋಗಿ ನನಗೆ ಭೂದಾನ ಕೊಡುವ ಅಂತ ಬೇಡಬೇಕಾದ ಪರಿಸ್ಥಿತಿ ಈ ಲಕ್ಷ್ಮೀಪತಿಗೆ ಏನ್ ಬಂತು? ಯಾಕೆ ಬಡೇ ಹೇ ಪದತ್ರಯಂ ಭೂಮೇ ಹೇ ಕಸ್ಮಾತಿ ಹರಿಹಿ ಅಯಾಚತ, ಯಾಕೆ ಯಾಚನೆ ಮಾಡಿದ ಅಂತ ವಿಚಾರ ಒಂದರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ವಾಮನಾವತಾರ ಕಥಾ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. 8 ಗಂಟೆ ಕಾಲವಿದೆ, ವಾಮನಾವತಾರ ಮತ್ಸ್ಯಾವತಾರ ಅಂತ ಹೇಳಿಬಿಟ್ಟರೆ ಈ ಅಷ್ಟಾಸ್ಕಂಧವು ಸಮಾಪ್ತಿ ಹೊಂದುವುದು. ಯಾವುದಕ್ಕಾಗಿ ಮಾಡಿದ ಅಂತ ಕೇಳಿದ ಅದಕ್ಕೆ ಒಂದು ಕಾರಣ ಹೇಳ್ತಾ ಇದ್ದಾರೆ. ಪರಮಾತ್ಮ ಪೂರ್ಣ ಕಾಮ, ಅವನಿಗೆ ಯಾವ ಕೊರತೆಯೂ ಇಲ್ಲ. ಯಾಕೆ ಬೆಳಬೇಕಾಯಿತು, ಏನ್ ಕಾರಣ ಅಂದ್ರೆ ಇಷ್ಟು ಪ್ರಶ್ನೆ ಮಾಡಿದ್ದಾರೆ. ಏನ್ ಪ್ರಶ್ನೆ? ಮೊದಲನೇ ಪ್ರಶ್ನೆ ಏನು ಅಂದ್ರೆ ಪರಮಾತ್ಮ ಬಲ್ತಚಕ್ರವರ್ತಿ ಬಾಳಿಗೆ ಹೋಗಿ ಭೂದಾನ ಕೊಡುವಂತ ಯಾಚನೆ ಮಾಡಿದ್ದಕ್ಕೆ ಏನ್ ಕಾರಣ? ಒಂದನೇ ಪ್ರಶ್ನೆ. ಎರಡನೇದು, ಒಂದೇ ಬೇಡಿದ ಅವನು ದಾನ ಕೊಟ್ಟ, ದಾನ ತಗೊಂಡ್ರೆ ಅವನು ಕಟ್ಟಾಕಿದ್ದಾರೆ, ದಾನ ತಗೊಂಡಿದ್ದ ಅಲ್ಲದೇ ಬಂದು ಮನೆ ಬಾಗಿಲಿಗೆ ಅವನ ಹೊರನ ಬಾಗಿಲಿಂದ ಕಟ್ಟಾಕಿ ಬಿಟ್ಟಿದ್ದಾನೆ. ಯಾಕೆ ಕಟ್ಟಾಗಿಲ್ಲ? ಎರಡು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಪರೀಕ್ಷಿತರಾದ್ರು. ಅದಕ್ಕೆ ಉತ್ತರ ಪ್ರಾರಂಭ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ತಿಳಿಸಿಕೋವಾಚ, ಈ ಅಮೃತ ಮಸನವಾಯಿತು, ಯುದ್ಧವಾಯಿತು, ದೈತ್ಯರೆಲ್ಲ ಸೋತು ಬಿಟ್ರು, ಬಲ್ತಚಕ್ರವರ್ತಿ ಪರಾಜಿತನಾದ ಮೇಲೆ ಶುಕ್ರಾಚಾರ್ಯರಲ್ಲಿ ಹೋದ. ಶುಕ್ರಾಚಾರ್ಯರೇ, ನೀವಿರುವಾಗ ನನಗೆ ಪರಾಜಯವಾಯಿತಲ್ಲ, ನಾ ಏನು ಮಾಡಲಿ, ನನಗೆ ಜಯವಾಗುವಂತೆ ಮಾಡಲಿಲ್ಲ. ಬಲ್ತಚಕ್ರವರ್ತಿ ಜೀವದ ಆದೇಶ ಅವನಲ್ಲಿ ಬರೀ ನಾಮಕ ಹಸುರ ಒಬ್ಬ ಒಳಗೆ ಸೇರ್ಕೊಂಡಿದ್ದಾನೆ. ಅವನ ಆದೇಶ ಬಂದಾಗ ಕೆಟ್ಟ ಮಾತುಗಳು ಲೆಕ್ಕ ಹೊರಡುತ್ತೆ. ಬಲ್ತಚಕ್ರವರ್ತಿ ಕರ್ಮಣಿ ದೇವತೆಗಳಲ್ಲಿ ಒಬ್ಬರು, ಸಾತ್ವಿಕ ಚೇತನರಾದ್ರಿಂದ ಆಗ ಒಳ್ಳೆ ಮಾತುಗಳು ಹೊರಡುತ್ತೆ. ಇಬ್ಬರು ಜೀವನ ಒಳಕೊತ್ತಿದ್ದಾರೆ, ಆದ್ರಿಂದ ಎರಡೆರಡು ಮಾತುಗಳು ಬರ್ತಾ ಇರ್ತದೆ. ಸರಿ, ಯುದ್ಧ ಮಾಡಬೇಕು ಅಂತಂದಾಗ ಅವರೊಂದು ಒಳ್ಳೊಳ್ಳೆ ಯಜ್ಞ ಮಾಡಿ ಹೋಮ ಮಾಡಿ ಏನೇನೋ ಮಾಡಿ ಒಂದು ಒಳ್ಳೆ ಜಯ ಜಯಪ್ರದವಾದಂತಹ ಧನಸ್ಸು ಬಾ ಎಲ್ಲ ಕೊಟ್ಟು ಒಳ್ಳೆ ರಥ ಕೊಟ್ಟು ಆಶೀರ್ವಾದ ಮಾಡಿ ಮಂತ್ರಿಗಳು ಹೇಳಿ ಏನೋ ಮಾಡಿ ಈಗ ಯುದ್ಧಕ್ಕೆ ಹೋಗಿ ನನಗೆ ಜಯವಾಗುತ್ತೆ ಅಂತ ಕರೆದಿದ್ರು. ಆರು ಯುದ್ಧಕ್ಕೆ ಬಂದರು, ಬಂದರು ಇಂದ್ರದೇವರ ಪಟ್ಟಣಕ್ಕೆ, ಅಮರಾವತಿಗೆ ಬಂದರು. ಅಲ್ಲಿ ಬರೋದಾದ ಹಂತ ತಾಂತ ಚಕ್ರವರ್ತಿ ಪಕ್ಷಿ ಮೊದಲಾದಿಗಳಿಂದ ಕೊಂಡಿರತಕ್ಕಂಥ ದಿವ್ಯವಾದ ಸರೋವರಗಳು ಅನೇಕ ಅವರ ಮತ್ತು ಅವರದ ಗಿಡಗಳಂತೆ, ಇನ್ನು ಅನೇಕ ಇನ್ನು ಹೂ ಹಣ್ಣು ಇದರ ಭಾರದಿಂದ ಬಗ್ಗಿರುವ ಸೊಂಬೆಗಳು ಉಳ್ಳ ವೃಕ್ಷಗಳಂತೆ, ಇಂಥ ದೂರವಾದ ಪದವಿಹೋಗಕ್ಕೆ ಬಂದರು. ಯುದ್ಧವಾಯಿತು, ಆ ಯುದ್ಧ ಸಿಂಹಾಸನ ತಗೊಂಡಿಲ್ಲ ಬೈದಿಕರು. ದೈತ್ಯರು ಒಳ್ಳೆ ಸ್ಥಾನ ಬಂದಿತ್ತು, ದೇವರು ತೋರಿಸಿತು. ಆ ಪರಾಜಿತರಾದಂತಹ ದೈತ್ಯಗಳು ಎಲ್ಲರೂ ಗಾಳಿ ಪಾಲಾದರು, ಅಲ್ಲಿ ಅಲ್ಲೇ ಕೊಟ್ಟವರು. ಅದಕ್ಕೆ ದೇವಿ ನೋಡಿದ್ರು, ನನ್ನ ಮಕ್ಕಳೆಲ್ಲ ತೋರ್ ಬಿಟ್ಟಲ್ಲ, ಗಾಳಿ ಹೊಟ್ಟಾಗಲ್ಲ ಅನ್ನೋ ದುಃಖದಿಂದ ಮನೆಯಲ್ಲಿ ಏನೋ ಚಿಂತಾಕ್ರಾಂತರಾಗಿದ್ರು. ಅವರ ಮನೆಗೆ ಕಚ್ಚಿಮರೆಯಲ್ಲಿ ಹೋದವರು ಮನೆ ಬಂದರು. ಮನೆಯಲ್ಲಿ ನೋಡಿದ್ರೆ ಆ ಅಗ್ನಿಹೋತ್ರ ಏನು ಮಾಡೋದು ಸಿದ್ಧತೆ ಮಾಡಬೇಕಲ್ಲ, ಒಂದು ಸಿದ್ಧತೆಯೂ ಇಲ್ಲ. ಯಾವ್ಯಾವ ಎಲ್ಲೆಲ್ಲಿ ಬಿದ್ದಿದೆ ಅದನ್ನು ಹಾಗಾಗಿ ಬಿದ್ದಿದೆ, ಒಂದು ಸಿದ್ಧತೆಯಿಂದ ಮಾಡಲಿಲ್ಲ. ಪಾತ್ರೆಗಳು ಎಲ್ಲಿದಾಗಿದೆ, ಕೃಷ್ಣಗಳು ಎಲ್ಲ ಬಿದ್ದಿದೆ, ಅಗ್ನಿ ಸರಿಯಾಗಿ ಜ್ವಾಲೆ ಇಲ್ಲ, ನೀರಿನ ಆಗಿತ್ತು. ನಿರುತ್ಸವಂ ನಿರಾನಂದಂ,
ಯಾಕೆ ಹೀಗಿದೆ ಅಂತ ನೋಡಿದ್ರು. ಏನು ಅತಿಥಿ ಯಾಕಮ್ಮ ಹೀಗಿದೆ ಆಶ್ರಮ? ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದು ನಿನ್ನಿಂದ ಸರಿಯಾಗಿ ಪೂಜೆಯನ್ನು ಹೊಂದದೆ ಅವರೇನಾದರೂ ತಿರಸ್ಕಾರವನ್ನು ಮಾಡಿ ಹೊರಡೋದೇನೋ, ನೀನು ಅವರನ್ನು ತಿರಸ್ಕಾರ ಮಾಡಿ ಅವರು ದುಃಖದಿಂದ ಹೊರಡೋದ್ರಿಂದ ಆಶ್ರಮ ಹೀಗಿದೆಯೇ? ಯಾವ ಮನೆಗೆ ಅತಿಥಿಗಳು ಬಂದಾಗ ಕೊನೆ ಪಕ್ಷವನ್ನು ನೀರಿನಿಂದಲೂ ಅವರು ಒಂದು ಪೂಜೆಯನ್ನು ಪಡೆಯೋದಿಲ್ಲವೋ, ಅವರು ನಿರಾಶರಾಗಿ ಹೊರಟೋದರೆ ಆ ಮನೆ ಸ್ವಜಾಲಕ್ಕೆ ಸಮಾನವಾದದ್ದು. ರೈತರಾಜ ಗೃಹೋಪಮ ಗೃಹೇಶು ಏಷು ಅತಿಥಿಯ ನಾಶಿತ ಸಲೀರತಿ ಎಲ್ಲಿ ನಿರ್ಯಾನಿದೆ ಎನ್ನುವನು ರೈತರಾಜ ಗೃಹೋಪಮ. ಆದ್ದರಿಂದ ಏನು ಕಾರಣ ಹೇಳು. ಹೀಗೆಲ್ಲ ಅನೇಕ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲ ಯಾವುದು ಕಾರಣವಲ್ಲ, ನಿಮ್ಮ ಅನುಗ್ರಹದಿಂದ ಸ್ವಾಮಿ ಅಂತದ್ದು ಯಾವುದು ನಡೆಯಿಲ್ಲ. ಆದರೆ ನನ್ನ ಮಕ್ಕಳೆಲ್ಲರೂ ಗಾರ್ಡ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇದರಿಂದ ನನಗೆ ಬಹಳ ದುಃಖವಾಗಿದೆ. ತಾವು ಪರವಾನುಗ್ರಹ ಮಾಡಿ ನನ್ನ ಮಕ್ಕಳು ಮೊದಲಿನಂತೆ ಸ್ವರ್ಗಲೋಕಾರ್ಯವನ್ನು ಹೊಂದುವಂತೆ ಮಾಡಬೇಕು ಅಂತ ಕೇಳಿದೆ. ಹಾಗಾದ್ರೆ ಒಂದು ಪಯೋವರ್ತನ ಒಂದು ಹೊರತಾಗಿದೆ, ಅದನ್ನು ನಿನಗೆ ಉಪದೇಶ ಮಾಡ್ತೇನೆ, ಅದನ್ನು ನೀನು ಆಚರಿಸು, ದೇವರ ಅನುಗ್ರಹ ಮಾಡ್ತಾನೆ ಅಂತ ಅಂದರು. ಕಷ್ಟಪಟ್ಟು ಪಯೋವರ್ತವನ್ನು ಉಪದೇಶ ಮಾಡಿದ್ದಾರೆ. ಅದು ಯಾವಾಗ ಮಾಡಬೇಕು ಅಂತಂದ್ರೆ ಭರ್ಮ ಮಾಸದಲ್ಲಿ ಮಾಡಬೇಕು. ಶುಕ್ರಪಕ್ಷದಲ್ಲಿ ಪಾಡ್ಯದಿಂದ ಪ್ರಾರಂಭ ಮಾಡಿಕೊಂಡು 12 ದಿವಸ ಉಪವಾಸ, 12 ದಿವಸಗಳು ಗಣಪತಿ ಭೋಜನ, ನಿತ್ಯ ಹೋಮಗಳು, ಹೋಮ ಹವನಗಳು ನಿತ್ಯ ಆಗಬೇಕು. 12 ದಿನ ಪಯೋವರ್ತ ಮಾಡಬೇಕು. ಪಯೋವರ್ತ ಅಂತಂದ್ರೆ ಹಾಲನ್ನು ಕುರಿಯೋದು ಅಂತ ಅರ್ಥ. ಹಾಲನ್ನು ಕುರಿಕೊಂಡು ನಿತ್ಯದಲ್ಲಿ ಪರಮಾತ್ಮನ ಪೂಜಾ ಮಾಡಬೇಕು. ಪಯೋವರ್ತ ಅಂತಂದ್ರೆ ಹಾಲನ್ನು ಕುಡಿಯೋದ್ರಿಂದ ಎಲ್ಲರೂ ಹಾಲು ಕುಡಿತಾರೆ ನಿತ್ಯ ಪಯೋವರ್ತ ಮಾಡೋರೆ. ಅಂದ್ರೆ ಪಯೋವರ್ತ ಅಂದ್ರೆ ಏನು ಅಂತಂದ್ರೆ ಹಾಲನ್ನು ಮಾತ್ರ ಕುಡಿಬೇಕು, ಅದನ್ನು ಲೆಕ್ಕ ದಿನಕ್ಕೆ ಇದ್ದೇ ಅಂತ ಅಷ್ಟೇ ಕುಡಿಬೇಕು, ಹೆಚ್ಚು ಕುಡಿಯಾಗಿಲ್ಲ. ಒಂದು ಲೆಕ್ಕ ಪ್ರಕಾರವಾಗಿ ದಿನಾಲು ಸ್ವಲ್ಪ ಹಾಲು ಕುಡ್ಕೋಬೇಕು. ಇನ್ನೇನು ಆಮೇಲೆ ಆಹಾರ ತಗೋಬಾರ್ದು ಅಂತ ಅದು ತಗೊಂಡ್ಬಿಟ್ಟು ಅವತ್ತು ಕಲಿತಾರು ನಿತ್ಯ ಹವಾಹವನ ದಂಪತಿ ಭೋಜನ. ಹೀಗೆ 12 ದಿನ ಮಾಡಬೇಕಾದ ಒಂದು ವ್ರತ. ಈ ಮಾಡುವುದಕ್ಕೆ ಪೂರ್ವದಲ್ಲಿ ಈ ಚತುರ್ದಿಶಿ ಅಥವಾ ಅಮಾವಾಸ್ಯ ಚತುರ್ದಿಶಿ ಗಿಂತ ಈ ಕಾಡು ಹಂದಿ ತೋಡಿರತಕ್ಕಂತಹ ಮಣ್ಣು ಮೈಗೆ ಹಚ್ಕೊಂಡು ಮೈ ತಗೋಬೇಕಂತೆ. ಅದು ತೊಳು ಹೊರಗೆ ಇರತಕ್ಕಂಥ ಕಾಡು ಹಂದಿ ತೋಡಿರಬೇಕು ಮಣ್ಣು. ಆ ಮಣ್ಣನ್ನು ನೋಡ್ಕೊಂಡು ಅದನ್ನು ಮೈ ಹಚ್ಕೊಂಡು ಸ್ನಾನ ಮಾಡಬೇಕು. ನದಿಯೇ ತೇರಲು ಹೋಗಿ ಸ್ನಾನ ಮಾಡಬೇಕು. ಉದ್ರದಾಜವರ ನಮಸ್ತಭ್ಯಂ ಪಾಪಾನಮ್ಮೆ ಪ್ರಣಾಶಯ ಇತ್ಯಾದಿ ಶ್ಲೋಕದಿಂದ ಭೂದೇವಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಇದು ಮಾಡಿಕೊಂಡು ದೇವರ ಬ್ರಾಹ್ಮಣರ ಅಪ್ಪಣೆ ತಗೊಂಡು ರುದ್ರದೇವರನ್ನು ಪ್ರಾರ್ಥನೆ ಮಾಡಬೇಕು. ನಮ ಶಿವಾಯ ರುದ್ರಾಯ, ನಮ ಸಾಧಾರಣಾಯಕ ಸರ್ವಿದ್ಯಾಧಿಪತಿಯ ಭೂತಾನಾಮಪತಿಯ ನಮಃ, ನಮ ಹಿರಣ್ಯ ಗರ್ಭಾಯ, ನಮಸ್ತೆ ಆದಿದೇವನ ಅಂತ ಬ್ರಹ್ಮವಿಕ್ರಮೇಶ್ವರಿ ನಮಸ್ಕಾರ ಮಾಡಿಬಿಟ್ಟು ವಿಶೇಷವಾಗಿ ಅವರನ್ನು ಧ್ಯಾನ ಮಾಡಿಕೊಂಡು ನಿತ್ಯದಲ್ಲಿ ಗಂಧವಾದ ದೇವರಿಗೆ ಆಚಾರದಿಂದ ಕಷ್ಟಾರ್ಪಣೆ ಮಾಡಿ ಬ್ರಹ್ಮಾವಿಕ ಮಹೇಶ್ವರನ ಪ್ರತಿನಿಧಿಯನ್ನ ಪೂಜಾ ಮಾಡಬೇಕು. ಪ್ರತಿನಿತ್ಯ 108 ಜಪ ಮಾಡಬೇಕಂತೆ. ದತ್ವ ಆಗಮನ ಅತ್ಯತ್ವ ತಾಂಬೂಲಂತೆ ನಿವೇದಿ ಇದೆ. ಪರಮಾತ್ಮನ ಮಂತ್ರವನ್ನ 108 ಜಪ ಮಾಡಬೇಕು. ಸ್ತೋತ್ರವನ್ನು ಮಾಡಬೇಕು. ಗಂಧದ ಪಾಯಸವನ್ನು ಮಾಡಿನಿತ್ಯ ನಾರಾಯಣ ಅಷ್ಟಾಚಾರ್ಯನ ಹೋಮ ಮಾಡಬೇಕು. ಪ್ರತಿನಿತ್ಯ ಪ್ರದಕ್ಷಿಣ ನಮಸ್ಕಾರ ಮಾಡಬೇಕು. ಕೊನೆಯ ಪಕ್ಷ ಅಂತಂದ್ರೆ ಎರಡು ದಂಪತಿ ಭೋಜನ ನಿತ್ಯ ಆಗಲಿಕ್ಕೆ ಬೇಕು. ಜವರಾನ್ ಭೋಜೆಯ ಜಬ್ರಾನ್ ಪಾಯಿದೆಯೇ ಯಥಾವೃತಂ, ರಾತ್ರಿ ಬ್ರಹ್ಮಚಾರಿಯಾಗಿರಬೇಕು. ಹೀಗೆ ಪ್ರತಿನಿತ್ಯದಲ್ಲಿ ಕೂಡ ಹೋಮ ಇದ್ಯಾರಿಗೆ ಈಗ ಪ್ರಯೋಗ ಅಂತಿದ್ರು. ಇದನ್ನು ಮಾಡಬೇಕು, ಮೂರು ಹೊತ್ತು ಮೈ ತೊಗೊಳ್ಬೇಕು, ನೆಲ ಮೇಲೆ ಮಲಗಬೇಕು. ಹೀಗೆಲ್ಲ ಅನೇಕ ನಿಯಮಗಳನ್ನು ಹೇಳಿದರು. ಹಾಗೆ ಆಗಲಿ ಅಂತಂದ್ರ ಪ್ರಯೋಗವನ್ನು ಅವರು ಮಾಡಿದ್ದಾರೆ. ಸಹಸ್ರಾಚಿಪೇಣ ವೈ ಅನ್ನತೇಷ್ಟ ಧ್ವತವಿಧಂ ದ್ವಾರಿಶಃ ಮತಂದ್ರಿತ 12 ದಿವಸ ಮಾಡಿದ್ದಾರೆ. 12 ದಿವಸ ಮಾಡಿದಾಗ ಕಶ್ಯಪರಿಗೆ ಪರಮಾತ್ಮ ಪ್ರತ್ಯಕ್ಷನಾದ, ಪರಮಾತ್ಮನ ಸ್ತೋತ್ರ ಮಾಡಿದ್ದಾರೆ ಅದಿತಿ ದೇವಿ ಕಶ್ಯಪರು. ಯಜ್ಞೇಶ ಯಜ್ಞ ಪುರುಷಾಚಿತ ತೀರ್ಥಪಾದ ತೀರ್ಥಸ್ತ್ರಮಂಗಲನಾಮಧೇಯ ಆತನ್ನಲೋಕ ವೃಜಿನೋಪಶಮೋದಯಾಭ್ಯ ಶಮ್ನ ಕೃಷಿಜ ಭಗವನ್ನೇ ಅವತನ್ನನಾಥ. ಹೀಗೆಲ್ಲ ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡಿದ್ರೆ ಪರಮಾತ್ಮ ಸಂತೋಷವಾಗಿ ಏನು ಹೋಗಬೇಕು ಅಂತ ಕೇಳಿದ. ಸ್ವಾಮಿ, ನನ್ನ ಮಕ್ಕಳಿಗೆ ಮೊದಲಿನಂತೆ ರಾಜ್ಯ ಸಿಗಬೇಕು. ಇಲ್ಲಿವರೆಗೂ ರಾಜ್ಯವನ್ನು ಹೊಂದಿದ್ದರು, ಈಗ ಅವರು ಹೊರಗಿದ್ದಾರೆ, ಕಾರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಇತ್ಯಾದಿ ಅಂತ ಹೇಳಿದ್ರು. ಇಷ್ಟೇ ತಾನೇ ಹೇಳಿದ್ರು. ದೇವದಾನವರ ಯುದ್ಧದಲ್ಲಿ ದೇವತೆಗಳು ಪರಾಜಿತರಾಗಿದ್ದಾರೆ, ಮೊದಲಿನಂತೆ ಅವರು ಜಯವನ್ನು ಹೊಂದಬೇಕು, ದೈತ್ಯರೆಲ್ಲ ಹೊರಬೇಕು, ಅವರ ಹಿಂದೆಲ್ಲ ದುಃಖ ಬರಬೇಕು, ಇದನ್ನು ನೋಡಬೇಕು ಅಂತ ನೀವು ಅಪೇಕ್ಷೆ ಬರ್ತೀವಿ ಅಲ್ಲೇ. ಅವರು ಏನ್ಬಿಟ್ಟ ಸ್ತ್ರೀಯೋ ವಿವಂತಿಯರಾದಾತ್ಯ ದೃಷ್ಟಮಿಚ್ಚಿ ದುಃಖಿತ. ಹಾಗೆ ಆದರೆ ಏನ್ಬಿಟ್ಟು ಪರಮಾತ್ಮ ಏನಾಗುತ್ತ ನಾನೇ ಅವತಾರ ಮಾಡ್ತೇನೆ ಏನ್ಬಿಟ್ಟ ಕಶ್ಯಪರಲ್ಲಿ ಸನ್ನಿಹಿತನಾಗಿ ಅದಿತಿ ದೇವಿಯ ಗರ್ಭಕ್ಕೆ ಬಂದ್ಬಿಟ್ಟ ಮಹಾತ್ಮ. ಅದಿತಿ ದೇವಿಯ ಗರ್ಭದಲ್ಲಿ ದೇವರಿದ್ದಾನೆ. ಅಲ್ಲಿರುವಾಗ ಗರ್ಭಸ್ತುತಿ ಹೇಳಿದ್ರು. ಇದಕ್ಕೆ ಬ್ರಹ್ಮಾಂಡ ದೇವರು ಬಂದು ಆ ಅದಿತಿ ದೇವಿ ಗರ್ಭದಲ್ಲಿ ಇದಕ್ಕೆ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿ ಈ ಗರ್ಭಸ್ತುತಿ ಎರಡು ಸಲ ಬರ್ತದೆ. ಇದು ಒಂಥರ ನಾಳೆ ಕಟ್ಟಾವತಾರದ ಕೋಲದಲ್ಲಿ ಒಂದು ಸಲ ಬರ್ತದೆ, ನಾಳೆ ಸಾಯಂಕಾಲ ಎರಡು ಸಲ ಬರ್ತದೆ ಆ ಗರ್ಭಸ್ತುತಿ. ಇದು ಒಂದು ಮೊದಲನೇ ಗರ್ಭಸ್ತುತಿ ಬ್ರಹ್ಮಾವಾಸ. ದೇವರುಗಾಯ ಭಗವನ್ ಗುರುಕ್ರಮ ನಮೋ ಸ್ತುತೇ ನಮೋ ಬ್ರಹ್ಮಣ್ಯ ದೇವಾಯ
त्रिगुणाय नमस्ते पृथ्वीगर्भाय देवाय वेदगर्भाय वेधते नमः स्तोत्र ಮಾಡಿದ್ದಾರೆ ಈ ನೋಡಿ ಬ್ರಹ್ಮದೇವರು ಕರ್ಮಜ್ಞರು ಅವರ ಮುಂದೆ ಏನಾಗುತ್ತೆ ಗೊತ್ತಿದೆ ಅನ್ನೋ ಅವರು ತೋರ್ತಾ ಇದ್ದಾರೆ ಜಯ ಹುಡುಗಾಯ ಫಲವನ್ನೆ ಉರುಕ್ರಮನೋಸ್ತುತೆ ಉರುಕ್ರಮನ ಸಂಬೋಧನೆ ಮಾಡಿದ್ದಾರೆ ಮುಂದೆ ನೀನು ವಾಮನಾವತಾರ ಮಾಡಿದ ನಂತರ ತ್ರಿವಿಕ್ರಮ ರೂಪವನ್ನು ಧರಿಸಿ ಸುಂದರವಾದ ಹೆಜ್ಜೆಯಿಂದ ಭೂಮಿಯನ್ನ ಅಳಿಯತಕ್ಕ ಮಹಾಸ್ವಾಮಿಯೇ ನಿನಗೆ ನಮಸ್ಕಾರ ಅಂದ್ರು ಅಂದ್ರೆ ಮುಂದೆ ಹೆಜ್ಜೆ ಇಡೋದು ಈಗ ಹೇಳ್ಬಿಟ್ಟು ಬ್ರಹ್ಮದೇವರು ಉರುಕ್ರಮ ನಮೋಸ್ತುತೆ ಶ್ರೀಗಳ ಸ್ತೋತ್ರ ಮಾಡಿದ್ದಾರೆ ಗರ್ಭಸ್ಥಿತಿಯಿಂದ ಹೇಳಿದ್ರು तुम वही प्रजानां तेजंगवानां प्रजापतिनां अति संप्रविष्टः दिवोकृतां देवा दिवस्तुतानां परायणं नमोरिव मध्यकोऽस्तु जयोरुगाय भगवन्ने उरुक्रम नमोऽस्तु ते श्री ब्रह्मदेवर स्तोत्र माडिदारु श्री शुभवाच इष्ट स्तोत्र माडिदे शुभवार मुहूर्त भाद्रपद शुद्ध द्वादशि इत्थं लिंगसुरकर्मणीयः प्रारब्धभूः अदित्यां चतुर्भजः शङ्खगदाब्जचक्रः विशङ्गवाताः नन्दायतेक्षः शमादातः जगदादकुण्डलस्पृशा उल्लसः श्रीवदाम्बुजः पुमानि श्रीवत्साक्षाः पर्याङ्गदोल्लसः किरीटकान्तिगुण चारुणोपुरः प्रजापतेर्वेश्मतमस्वरोदिश विनाशयन्नि कण्ठनिविष्टकौस्तुभः दिश प्रसेदुः चल्लाशयाः तदा श्रोणायां श्रवणद्वादश्यां मुहूर्ते अभिजिति प्रभुः सर्वे नक्षत्रद्वाराभ्याः चक्रुस्तज्जन्म दक्षिणं द्वादश्यां सविता तिष्ठन् मध्यं जनगतो नृप विजयानां सा प्रोक्त यस्यां जन्म विरहणे शङ्खदुण्डमयो मेनुभ्यो मृदङ्गपणवानकाः चित्रवादित्रसूर्याणां निर्गोणः तुमुदो भवति ಪರಮಾತ್ಮನ ಜೀವರು ನಾಲ್ಕು ಭುಜ ಶಂಖ ಅತಿಥಿ ಅಗರ ಪದ್ಮ ಪಿತಾಮರು ಒಟ್ಟಿದ್ದಾನೆ ಕಮಲ ಹಿಂದೆ ವಿಶಾಲ ನೇತ್ರ ಶ್ರೀವತ್ಸ ವಕ್ಷಸ್ಥರದಲ್ಲಿ ಕೈ ನಮ್ಮ ಕೈಲಿ ಕಳಗ ಕಿರೀಟ ಟೊಂಕದಲ್ಲಿ ದಾಮ ಕಟ್ಕೊಂಡಿದ್ದಾನೆ ಸುಂದರವಾದ ರೂಪ ಕಳೆದ ಆಧಾರ ಸಂಪನ್ನನಾಗಿದ್ದಾನೆ ಇಂತಹ ಪರಮಾತ್ಮನು ಅಲ್ಲಿ ವಾಮನ ರೂಪದಿಂದ ಅವತಾರ ಮಾಡಿದ ಅತಿಥಿ ದೇವಿಯ ಆಶ್ರಮದಲ್ಲಿ ಎಲ್ಲಿ ನೋಡಿದ್ರೆ ವಿಚಿತ್ರ ಬೆಳಕಂತೆ ಆಗ ಶ್ರೋಣಾಯಾಮ ಶ್ರವಣದ್ವಾರಿತ್ಯಾಮಿ ಶ್ರವಣ ನಕ್ಷತ್ರದಿಂದ ಯುಕ್ತವಾಗಿರತಕ್ಕಂತಹ ದ್ವಾರದಿಂದ ಭಾಗ್ಯವರ ಶುದ್ಧ ದ್ವಾರಿಸಿ ಈ ಶ್ರವಣಾಯಾಮ ಹಾಕಿಬಿಟ್ಟಿದ್ದಾರೆ ಶ್ರವಣಾಯಾಮ ಶ್ರವಣದ್ವಾರಿತ್ಯಾಮ್ ಅಂತಂದ್ರೆ ಎರಡು ಟಿಪ್ಪಣಿಕಾರ ಅಭಿಪ್ರಾಯ ಎರಡು ಶ್ರವಣದ್ವಾರಿಸಿ ಅಂತಂದ್ರೆ ಶ್ರವಣ ನಕ್ಷತ್ರದಿಂದ ಯುಕ್ತವಾದ ದ್ವಾರಿಸಿ ಶ್ರವಣ ಅಂತಂದ್ರೆ ಶ್ರವಣ ಮಾಸ ಅಂತ ಹೇಳಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಶ್ರವಣ ಮಾಸದಲ್ಲಿ ವಾಮನಾವತಾರ ಇಲ್ಲವೇ ಇಲ್ಲ ಮಾಧ್ಯಮ ಶುದ್ಧದ್ವಾರಿಸಿ ವಾಮನಾವತಾರ ಆಗಿರೋರು ವೀರ ಹೆಸರು ಶ್ರವಣ ಮಾಸ ಎಂದು ವ್ಯಾಖ್ಯಾನ ಮಾಡಿದ್ದಾರೆ ಶ್ರವಣ ಮಾಸದಲ್ಲಿ ಆಗಲೇ ಇರೋಲ್ಲ ಅಂತಂದ್ರೆ ಅದಕ್ಕೆ ಸತ್ಯಸಂಕೇತ ಅಂತಾರೆ ಈ ಸೌರಮಾನ ಚಾಂದ್ರಮಾನ ಲೆಕ್ಕ ಹಾಕಿದಾಗ ಹುಣ್ಣಿಮಿಂದ ಹುಣ್ಣಿ ಇತ್ಯಾದಿ ಲೆಕ್ಕದಲ್ಲಿ ಅದು ತಿಂಗಳು ವ್ಯತ್ಯಾಸವಾಗುತ್ತೆ ಆ ನಿಮಿಷದಿಂದ ವಿಜಯದೇವರ ಶ್ರವಣ ಮಾಸ ಅಂತಂದ್ರೆ ಭಾದ್ರ ಸಿದ್ಧ ಹುಣ್ಣಿಮೆವರೆಗೂ ತಮ್ಮ ಲೆಕ್ಕ ಇಟ್ಕೊಂಡು ಶ್ಯಾಮಸಿದ್ಧ ಹುಣ್ಣಿಮೆಯಿಂದ ಭಾದ್ರ ಸಿದ್ಧ ಹುಣ್ಣಿಮೆವರೆಗೂ ಒಂದು ತಿಂಗಳು ಆಚಾರ ಸಿದ್ಧದ್ವಾರದಿಂದ ಶ್ರಾವ ಸಿದ್ಧವಾಗಿ ಈ ಒಂದು ಲೆಕ್ಕ ಹಾಕಿದಾಗ ಸೌರಮಾನ ಚಾಂದ್ರಮಾನ ನಿಮಿಷದಿಂದ ಅದು ಹೊಂದುತ್ತೆ ಅಂತ ಒಂದಾಗುತ್ತೆ ಸಮಾಧಾನ ಶ್ರವಣದ್ವಾರಸಿ ಅಂತ ಅಂದ್ರು ಶ್ರವಣದ್ವಾರಸಿ ಅಂತ ಅಂದಿದ್ದರಿಂದಲೇ ಶ್ರವಣ ನಕ್ಷತ್ರ ಆಗುತ್ತೆ ಇತ್ತು ಅನ್ನೋ ಅರ್ಥ ಬಂದ್ಬಿಟ್ಟು ತಿರುಗಿ ಶ್ರವಣಾಯಾಮ ಆಚರಿಸಬೇಕಾಯ್ತು ಅಂತಂದ್ರೆ ಅವತ್ತಿನ ದಿವಸ ಶ್ರವಣ ನಕ್ಷತ್ರ ಇರಬಹುದು ಆದ್ರೆ ಅವತಾರ ಕಾಲಕ್ಕೆ ಶ್ರವಣ ನಕ್ಷತ್ರ ಇತ್ತೋ ಇಲ್ಲೋ ಹೇಳ್ಬೇಕಾಗತ್ತೆ ಬೆಳಿಗ್ಗೆ ಬಂದು ಮೂರು ಹೇಳಿಬಹುದು ಹತ್ತು ಹೇಳಿ ಆಯ್ತು ಅಥವಾ ಮಧ್ಯಾಹ್ನ ಮೇಲೆ ಶ್ರವಣ ಬಂದಿರಬಹುದು ವಾಮನ ಅವತಾರ ಆದ್ಮೇಲೆ ಹಾಗಲ್ಲ ಆ ಅವತಾರ ಕಾಲಕ್ಕೂ ಶ್ರವಣ ನಕ್ಷತ್ರ ಇತ್ತು ಅಂತ ಹೇಳ್ಬೇಕಂತ್ರ ಶ್ರವಣಾಯಾಮ ಶ್ರವಣಾಯಾಮ ಶ್ರವಣದ್ವಾದಿತ್ಯಾಮ್ ಅಭಿಮ್ ಮುಹೂರ್ತ ಮಧ್ಯಾಹ್ನಕ್ಕೂ ಅಭಿಪ್ರೋಕ್ತ ಆಚಾರೋತ್ತರ ಏಳಿಕ ಅದೇ ನೀವೇ ಜಲ ಬಂದಿರೋ ಬೇಕಾಗಿ ಉಪಾಸರು ಆದ್ದರಿಂದ ಶ್ರವಣಾಯಾಮ ಶ್ರವಣದ್ವಾದಿತ್ಯ ಮುಹೂರ್ತಿಯ ಅಭಿವೃದ್ಧಿ ಪ್ರಭು ಅಭಿ ಮುಹೂರ್ತ ಅಂತಂದ್ರೆ ಮಧ್ಯಾಹ್ನಕ್ಕೂ ಅಭಿವೃದ್ಧಿ ಪ್ರೋಕ್ತ ಆಚಾರೋತ್ತರ ಏಳಿಕ ಶ್ರವಣಕ್ಕೆ ಪೂರ್ವಾರ್ಧ ಅಂದ್ರೆ ಮಧ್ಯಾಹ್ನ ಕಾಲ ಅಂತ ಅರ್ಥ ಅಭಿನ್ ಮುಹೂರ್ತ ಇತ್ತು ಶ್ರವಣ ನಕ್ಷತ್ರ ಆ ಸಮಯದಲ್ಲಿ ಇತ್ತು ಸೂರ್ಯದೇವರು ಮಧ್ಯಂಜನೆಗೆ ತಗೊಂಡಿರುವ ಸಹಿತ ಮಧ್ಯಾಹ್ನ ಆಕಾಶದ ಮಧ್ಯದಲ್ಲಿ ಸೂರ್ಯದೇವರು ಇದ್ದಾರೆ ಅದಕ್ಕೆ ವಿಜಯ ಅಂತಿದ್ರ ಅತಿಥಿಗೆ ಆ ಸಮಯದಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ ವಾಮನ ಅವತಾರ ವಾಮನ ಅಂತಂದ್ರೆ ಸುಂದರ ವಾಮನ ಅಂದ್ರೆ ಸಣ್ಣ ರೂಪ ಆದ್ರಿಂದ ನೋಡೋರಿಗೆ ಸಣ್ಣ ರೂಪದಿಂದ ಕಾಣ್ತಾ ಇದ್ದಾನೆ ಸುಂದರನಾಗಿದ್ದಾನೆ ಆದ್ದರಿಂದ ಅರವಿಂದ ಅಣ್ಣ ವಾಮನ ಹೆಸರಿಂದ ಕರ್ಕೊಂತಾ ಇದ್ದಾನೆ ಚಂದ್ರನಲ್ಲಿ ನೋಡುವ ಭಾಗ್ಯವನ್ನು ಬರ್ತಾ ಇದ್ದಾರೆ ದೇವತೆಯವರು ಬಂದಿಂಗ ಪರಮ ಆನಕ ಎಷ್ಟು ವಾಕ್ಯವೋ ದೇವರದ್ದು ನಮಗೆಲ್ಲ ಇರೋದು ನಾಲ್ಕು ಐದು ಗಂಟೆ ಗಂಟೆ ಅಥವಾ ಯಾವುದೋ ಒಂದು ಐದಾರು ಕಣ್ಣಿಗೆ ಬರುತ್ತೆ ಸಾವಿರಾರು ವಾಕ್ಯಗಳು ದೇವರೋದ ರಾಜು ಎಲ್ಲ ಬರ್ತಿಬಿಟ್ಟು ಒಟ್ಟಿಗೆ ಈ ತಾಯಿತು ಪರಮಾತ್ಮ ಅವತಾರವಾಯಿತು ದೇವತೆಗಳೆಲ್ಲ ಪುತ್ರವೃತ್ತಿ ಮಾಡಿದ್ದಾರೆ ಅಪ್ರತಿನಿಯರು ನರ್ತನ ಮಾಡ್ತಾ ಇದ್ದಾರೆ ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ ಸಿದ್ಧರು ವಿದ್ಯಾರ್ಥಿಗಳು ಕಿನ್ನರು ಸಿಂಪರಿಸರು ಚಾರುಗಳು ಯಕ್ಷರು ಅಚ್ಚರು ಸುಬಂಧರು ರಾಕ್ಷಸರಲ್ಲಿ ಸಾತ್ವಿಕ ರಾಕ್ಷಸರು ಅಂತ ಅರ್ಥ ಅವರು ಬಂದು ಸ್ತೋತ್ರ ಮಾಡಿದ್ದಾರೆ ಸುಬಂಧರು ಭಕ್ತರು ಬ್ರಹ್ಮ ದೇವತೆಯವರ ಸ್ತೋತ್ರ ಮಾಡಿಬಿಟ್ಟು ಹೊರಟಿದ್ದಾರೆ ವಾಮನ ರೂಪ ತಗೊಂಡ ಸ್ವಾಮಿ
ಶುಭ್ರಯಜ್ಞೋಪಣೀತಿ ಕ್ಷತ್ರೀ ದಂಡಿ ಪುನರಿಗಾರಕಾಕ್ಷ ಪಾಯಾದೇವೋ ವಾಮನ ಬ್ರಹ್ಮಚಾರಿ. ಏನು ಸುಂದರ ರೂಪ! ಸಣ್ಣ ಹೊರೆಯ ತೊಂದರೆ ಮೇಘಲಾ ಕಟ್ಕೊಂಡಿದ್ದಾನೆ, ಇನ್ನೇನು ಉಪನಯನ ಮಾಡಬೇಕು. ಸುಂದರ ಬಂದಿದ್ದಾನೆ ಪರಮಾತ್ಮ. ಆ ಉಪನಯನವಾದ ಕಾಲಕ್ಕೆ ಓದ್ಬೋದು ಅಂತ ಒಂದು ಪದ್ಧತಿ. ಮುಂಜಾನೆ ಓದ್ಬೋದಿಲ್ವಾ? ಪುರುಳಿ ಓದ್ಬೇಕು ಬರೋ. ಏನೇನು ಓದಿಸಿದ್ರು, ಯಾರ್ಯಾರು ಏನೇನು ಕೊಟ್ಟರು, ಎಷ್ಟು ಉಪನಯನ ಮಾಡಬೇಕು ವಾಮನಿಗೆ. ಸೂರ್ಯದೇವರೇ ಬಂದು ಸೂರ್ಯಾಂತರಿಕ ತಾಯಿ ಸರಿತನಾದ ನಾರಾಯಣ ಒಂದು ರೂಪದಿಂದ ಬಂದು ಸಾವಿತ್ರೀಂ ಸವಿತಾ ಬ್ರವೀತಿ ಗಾಯತ್ರಿ ಉಪದೇಶ ಕೊಟ್ಟುಬಿಟ್ಟ. ಬೃಹಸ್ಪತ್ಯಾಚಾರ ಬಂದು ಜವಾಬ್ ಕೊಟ್ಟುಬಿಟ್ಟು ಯಜ್ಞಾಪರಿತಂ ಬಲಂ ಬರಿತಂ ಪ್ರಜಾಪಜಯ ಬಲಂ ಬರುತ್ತಾ ಆಯುಷ್ಯ ಮುಖ್ಯಂತ ಸುಂದರ ಯಜ್ಞಾಪರಿತಂ ಬಲ ಮತ್ತು ಜನಾಧಾರ ಮಾಡಿದ ಸೌಭಾಗ್ಯ ಮುಂಜಾವರು. ಕಷ್ಟ ಬರುವ ಮೇಘಲ ಕೊಟ್ಟಿದ್ದಾರೆ, ತಮ್ಮಕ್ಕೆಂತ ಮೇಘಲ ಕೊಟ್ಟಿದ್ದಾರೆ. ಭೂದೇವಿ ಕೃಷ್ಣಾಂಗನವನ್ನು ಕೊಟ್ಟಿದ್ದಾರೆ. ಚಂದ್ರದೇವರು ಮುತ್ತಿಗೆ ದಂಡವನ್ನು ಕೊಟ್ಟಿದ್ದಾರೆ. ಕೈ ದಂಡ ಹಿಡ್ಕೋದಿಲ್ಲ, ದಂಡ ಕೊಟ್ಟಿದ್ದಾರೆ. ಛತ್ರಿ ಬಂದಕ್ಕೂ ಆಗ ಅಂತರಿಕ್ಷ ಕಲ್ಯಾಣ ದೇವರ ಬಂದರು, ಛತ್ರಿ ಕೊಟ್ಟರು. ಕಮಂಡಲವನ್ನು ಬಂದಕ್ಕೂ ಬ್ರಹ್ಮದೇವರು ತಂದು ಕೊಟ್ಟುಬಿಟ್ರು. ಸಪ್ತರ್ಷಿಗಳು ದರ್ಭವನ್ನು ತಂದು ಕೊಟ್ಟಿದ್ದಾರೆ. ಅಕ್ಷಮಾಲ ಅಂತಂದ್ರೆ ಈ ಕಮಲಾಕ್ಷ ತುಳಸಿ ಮಾಲ ತರವನ್ನ ಸರಸ್ವತಿ ದೇವಿ ಕೊಟ್ಟಿದ್ದಾರೆ. ಕುಬೇರರು ಭಿಕ್ಷಾತ್ಮಕ ಪಾತ್ರೆ ಕೊಟ್ಟರು. ಎಲ್ಲ ಮುಗಿದು ಸಣ್ಣ ಹೊರೆಯ ಇನ್ ನೋಡೋದಕ್ಕೆ ಅವನಿಗೇನಿಲ್ಲ, ಆದರೂ ಸಣ್ಣ ಹೊರೆ ಇಟ್ಟಿದ್ದ ಹುಡುಗ. ಕೌಪಿನವನ್ನು ಯಾರು ಹಾಕಿದ್ರು ಅಂತಂದ್ರೆ ತಾಯಿ ಹಾಕಿದ್ರು. ತಾಯಿ ಕೌಪಿನ ಹಾಕಬೇಕು ಅಂತ ಶಾಸ್ತ್ರ. ಮುಂಜಿಯೊಳಗೆ ಉಪನಯನದಲ್ಲಿ ಆ ಕೂಸಿಗೆ ಹಳದಿ ಕೌಪಿನ ಇರುತ್ತಲ್ಲ, ಯಾರು ಹಾಕ್ಬೇಕು ಗೊತ್ತಾ? ತಾಯಿಗೆ ಹಾಕಬೇಕು. ಅಂದ್ರೆ ಏನ್ ಅರ್ಥ ಗೊತ್ತಾಯ್ತ? 8 ವಯಸ್ಸಿನ ಉಪನಯನ ಆಗಬೇಕು. 22 ವಯಸ್ಸಿನ ಉಪನಯನ ಮಾಡಿ ಕೌಪಿನ ಹಾಕುವಂತೆ ತಾಯಿ ಹಾಗೆ ಹಾಕಬೇಕು. ಹಾಯ್ ಕಷ್ಟ ಸಮಸ್ಯೆ. ಪ್ರಪಂಚದಲ್ಲಿ ಏನಾಗುತ್ತೆ, ಉಪನಯನ ಮಾಡಬೇಕಾದ್ರೆ ಅಣ್ಣ ಎಳೆಯ ಮಕ್ಕಳಿಗೆ ಮಾಡಿದ್ರೆ ಚೆನ್ನಾಗಿರ್ತದೆ, ಬಲ್ಪ ಮಕ್ಕಳಿಗೆ ಉಪನಯನ ಮಾಡಿದ್ರೆ ಏನ್ ಚೆನ್ನಾಗಿರ್ತದೆ. ಸಣ್ಣ ವಯಸ್ಸಾಗಿದ್ರೆ ಅವ್ರ ಮಾತಿಗೆ ಬರೋಲ್ಲ, ಸಣ್ಣ ಚಿಖ ಇಟ್ಟು ಬಿಟ್ಟು ನಾನು ಚೌಲ ಮಾಡಬೇಕಾದ್ರೆ ನಿಟ್ಟು ಕೂದಲು ಬಿಡಬೇಕು. ಇಲ್ಲಿ 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 ಯಾರ್ಯಾರಿಗೆ ಎಷ್ಟು ಹೀಗಾಗ್ತಿ ಪ್ರವರ ಎಷ್ಟು, 3 ಪ್ರವರ 5 ಪ್ರವರವರು ಇದ್ದಾರೆ, ಪಂಚಪ್ರವರು ಪ್ರಾಧ್ಯಾಯರು ಪಂಚಾಧ್ಯಾಯರು ಹೀಗೆಲ್ಲ ಇದ್ದಾರೆ. ಅವರವರಿಗೆ ತಕ್ಕಂತೆ 3-5 ಹೀಗೆಲ್ಲ ಕೂದಲು ಬಿಡಬೇಕು ಅಂತ ಮೊದಲನೇ ಕ್ಷೋಭದಲ್ಲಿ. ಎರಡನೇ ಕ್ಷೋಭದಲ್ಲಿ ಅದನ್ನ ತೆಗೆದು ಬಿಡ್ತಾರೆ. ಇದೆಲ್ಲ ಮುಂದಿನ ಮಾಡ್ತಾರೆ, ಎಲ್ಲ ಸರಿ. ಅದು ಮಾಡಿ ಕೈಗೆ ದಂಡ ಕೊಟ್ಟು ತಾಯಿ ಲಕ್ಷಣವಾಗಿ ಅದು ಎಲ್ಲಿ ಹಾಕಿ ಎಲ್ಲರಿಗೆ ಹಾಕಬೇಕು. ಇದು ಗ್ರಹಚಾರ ಪುರೋಹಿತ ಹಿಡಿಯುತ್ತೆ. ಸ್ವಲ್ಪ ಪಂಚ ಉಂಟ ಪುರೋಹಿತರಿಗೆ ನಿಕಾಂತರಿಗೆ ಕೆಲವರು ಇರ್ತಾರೆ, ವರನ್ನ ಘಾಸ್ ಆಯ್ತಾ. ಅವರು ಪಂಚ ಉಳಿಸ್ಬೇಕು. ಆ ಪಂಚ ಉಳಿಸಿ ಉಳ್ಕೊಳ್ಳೋದಕ್ಕೂ ಬಾರದು, ನಾವು ಇವರೇ ಹಾಕ್ಬೇಕು ಪಂಚ ಉಳಿಸ್ಬೇಕು. ಈ ಮಟ್ಟದಲ್ಲಿ ಸಂಸ್ಕಾರ ಬಂದ್ಬಿಟ್ರೆ ಮಕ್ಕಳ ಗತಿ ಏನು ಮುಂದೆ? ಬ್ರಾಹ್ಮಣರಾಗಿ ಹುಟ್ಟಿದ್ವಿ, ಆದ್ದರಿಂದ ಉಪನಯನಕ್ಕೆ ಯಾವ ನಿರ್ಬಂಧವೂ ಇರೋದಿಲ್ಲ. ಮದುವೆಗೆ ಅಂದ್ರೆ ಏನೋ ಕಷ್ಟ, ಹೊರ ತೆಗಿಬೇಕು. ಮತ್ತೊಂದು 28 ನಿಯಮಗಳು ಉಪನಯನಕ್ಕೆ ಏನಿದೆ, ಅದನ್ನು ಸಣ್ಣ ವಯಸ್ಸಾ ಇದ್ದಾರೆ. ಪಂಚಮೇ ಬ್ರಹ್ಮೋತ್ಸವ ಕಾಮಸ್ಯ ವಿದ್ಯಾಕಾಮಸ್ಯ ಷಷ್ಠೆ ಗರ್ಭಾವಸ್ಥೆನೇ ಅಷ್ಟನೇ ಲಾಭ್ಯ ಬ್ರಾಹ್ಮಣಕ್ಕೆ ಉಪನಯನ. 8 ವರ್ಷದಲ್ಲಿ ಉಪನಯನ ಮಾಡಬೇಕು ಒಂದು ಶಾಸ್ತ್ರ. 5 ಪ್ರಾರಂಭ ಮಾಡಿದ್ರು, ಬೇಡ 6 ಬೇಡ 7 ಹೇಳಿದ್ದಾರೆ, 8 ಕೊನೆಯಲ್ಲಿ ವಿದ್ಯಾಕಾಮಸ್ಯ ಷಷ್ಠೆ ಎಂದಿದ್ದಾರೆ. ಸರ್ವಕಾಮಸ್ಯ ಅಷ್ಟನೇ ಅದು ಗರ್ಭದಿಂದ ಲೆಕ್ಕ ಹಾಕೋದ್ರಿಂದ 9 ತಿಂಗಳು ಸೇರ್ಕೊಂಡು 8 ವಯಸ್ಸಿನ ಉಪನಯನ. ಅದು ವಜಾ ಮಾಡಿ ಹೋಗಲಿ, ಹುಟ್ಟಿನ ಲೆಕ್ಕ ಹಾಕೋದ್ರೆ ಜಾತಕರ್ಮದಿಂದ ಯಾವಾಗ ಉಪನಯನ ಅಂತಂದ್ರೆ 8 ವಯಸ್ಸಲ್ಲಿ ಮಾಡಬೇಕು. ಹಿಂಗಿರುವಾಗ ಬೆಳಿಗ್ಗೆ ಉಪನಯನ ಮಾಡಿ ಸಂಜಾರ ಜಾನುವಾರ ಅಂತಂದ್ರೆ ಈಗ ಇನ್ನೊಂದು ಹೊಸ ಬಂದ್ಬಿಟ್ಟರೆ. ಇನ್ನೊಂದು ಹೊಸ ಕ್ರಮ ಏನು ಅಂದ್ರೆ ಬೆಳಿಗ್ಗೆ ಛತ್ರ ಸಿಗೋದಿಲ್ಲ, ಬೆಳಿಗ್ಗೆ ಕೂಡ ಜನವಾಸ ಮುಗಿಸ್ಕೊಳ್ಳೋದು. ಜನವಾಸರಿ ಕಾರ್ಯಕ್ರಮ ಮೊದಲು ಬೆಳಿಗ್ಗೆ ಮುಗಿಸ್ಕೊಳ್ಳೋದು ಹಳೆಯನ್ನು ಕೊಟ್ಟು ಆಮೇಲೆ 8 ಮೇಲೆ ಆಯ್ತು ಅಂತ ಒಂದು ಉಪನಯನ ಮುಗಿಸ್ಬಿಡ್ರಿ. ಇನ್ನೊಂದು ಜನವಾಸ ಆದ್ಮೇಲೆ ಉಪನಯನ, ಉಪನಯನ ಆದ್ಮೇಲೆ ವಿವಾಹ. ವಿವಾಹ ಆದ ರಾತ್ರಿ ಹೆಂಡತಿ ಕರ್ಕೊಂಡು ಅವ್ನು ಹೊತ್ತ ಹೋಗ್ತಾ ಇರ್ತಾನೆ. ಹೇಳಿ ಹೋಗಬೇಕು ಏನು ಉಪನಯನ, ಏನು ಸಂಸ್ಕಾರಗಳು, ಇದರಲ್ಲಿ ಏನು ತೇಜಸ್ ತಗೋಬೇಕು, ಏನು ಗಾಯತ್ರಿ ಸಿದ್ಧಿ, ಅದಕ್ಕೆ ಗಾಯತ್ರಿ ತಂದು ಹೀಗೆ ಆಗಿಬಿಟ್ಟರೆ. ಆದ್ದರಿಂದ ಇದು ಏನ್ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ, ಕೌಪಿನಾಚ್ಛಾದನ ಮಾತಾ. ತಾಯಿ ಆ ಅದಿತಿದೇವಿ ವಾಮನಿಗೆ ಕೌಪಿನ ಹಾಕಿದರು ಅಂತಾರೆ. ಆದ್ದರಿಂದ ತಾಯಿ ಕೌಪಿನ ಹಾಕೋ ಹಾಗೆ ಮಕ್ಕಳಿಗೆ ಉಪನಯನ ಮಾಡಬೇಕು ಒಂದು ತಾತ್ಪರ್ಯ. ಅವರು ಶಿವ ಉಪನಯವಾಯಿತು, ಅಗ್ನಿಕಾರ್ಯ ಪ್ರಾರಂಭವಾಯಿತು. ಓಂ ಅಗ್ನೇಶ ವಿಧಮಾಹಿತಂ ಬೃಹತೆ ಜಾತವೇದತೆ ಯಥಾತ್ವಮಗ್ನೆ ಸವಿಧಾತ ವಿಭ್ಯತ ಏವಂ ನೋಮಾನಿ ಸಾವರ್ತತ ಸನ್ಯಾಮೇಧಯ ಪ್ರಜಯಾ ಪಶುವಿ ಬ್ರಹ್ಮ ವರ್ತತೇನ ಅನ್ನಾದ್ಯೇ ನಮೇಧಯ ಸ್ವಾಹ. ಇದರ ಅರ್ಥ ನೋಡಿ, ಅನ್ನಾದ್ಯೇನ ಸಮೇಧಯ, ನನಗೆ ಬೇಕಾದ ಅನ್ನ ವಸ್ತ್ರ ದೇಹದಲ್ಲಿ ಆರೋಗ್ಯ ಎಲ್ಲವನ್ನು ಕೊಟ್ಟು ನನ್ನನ್ನು ಚೆನ್ನಾಗಿ ಅಭಿವೃದ್ಧಿ ಜೊತೆ ತಗೊಂಬ ಅಂತ ಅಗ್ನಂತರಿಗೆ ನಾನು ಪರಮಾತ್ಮನಲ್ಲಿ ಪ್ರಾರ್ಥನಾ ಮಾಡ್ಕೊಂಡು ಕೊಡ್ಬೇಕು ಆಹುತಿ. ಮೇಧಾಂತೆ ದೇವಸ್ಥ ಮೇಧಾಂ ದೇವಿ ಸರಸ್ವತಿ
मेघान्यो देव उभावासत्म पुष्कर प्रजा मयि मेघा मयि प्रजा मयि अग्निस्तेजो दधा मयि मेघा मयि प्रजा मयि इंद्रिय दधा ಹೀಗೆಲ್ಲ ದೇವಮಂತ್ರವನ್ನು ಹೇಳಿ ಆ ಸಂಸ್ಕಾರ ಸರಿಯಾಗಿ ಆಗಿಬಿಟ್ಟರೆ ಒಳ್ಳೆ ತೇಜಸ್ಸು ಬರುತ್ತೆ, ಬ್ರಹ್ಮ ತೇಜಸ್ಸು ದೇವರ ಅನುಗ್ರಹ ಆಗ್ತದೆ, ಒಳ್ಳೆ ವಿದ್ಯಾ ಬರ್ತದೆ, ಸನ್ನಿವೇಶನ ವೇದಾಧ್ಯಯನ ಮಾಡಿದ್ರೆ ಬರ್ತದೆ. ಅದು ಬಿಟ್ಟು 22ನೇ ವರ್ಷ ಅಂತಂದ್ಬಿಟ್ಟು ಬೇರೆ ಹೇಳಿ ಅಂತಂದ್ರೆ ಸಹಸ್ರ ಶೀರ್ಷ ಪುರುಷ ಹೇಳಪತ್ತು ಅಂದ್ರೆ ಸಹಸ್ರ ಶೀರ್ಷ ಪುರುಷ ಅವಸ್ಥರ ಹೇಳ್ತಾನೆ. ಹೋಗೋದಿಲ್ಲ ಏನ ಅವನಿಗೆ ಹೊರಗೋದಿಲ್ಲ ಬಾಯಿ ವಾಯುಸ್ಥಿತಿ ಹೇಳಿದ್ರೆ ಬಾಯಿ ಸರಿ ಹೋಗೋದು ಬೇಕಾದ ಪರೀಕ್ಷೆ ಮಾಡಿ. ಮೊದಲ ನಮ್ಮ ವೈಷ್ಣವರಲ್ಲಿ ಪದ್ಧತಿ ಏನಂದ್ರೆ ವಾಯುಸ್ಥಿತಿ ಹೇಳ್ಬಿಟ್ಟಾರೆ. ಆ ನಾಲಿಗೆ ವರ್ಣ ಉಚ್ಚಾರ ಮಾಡಬೇಕಾದ್ರೆ ಹೊರಬೇಕಿಗೆ, ಆ ನಾಲಿಗೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ವಾಯುಸ್ಥಿತಿ ಬಂದ್ಬಿಡ್ಬೇಕು. ವಾಯುಸ್ತೋತ್ರ ಆಮೇಲೆ ವಾಯುಸ್ಥಿತಿ ಬಂತು, ಆ ವಾಯುಸ್ಥಿತಿ ಚೆನ್ನಾಗಿ ತಪ್ಪಿಲ್ಲಿ ಹೇಳಿಕ್ ಬಂತು ಅಂದ್ರೆ ಅವನಿಗೆಲ್ಲ ಬರುತ್ತೆ ಅಂತ ಅರ್ಥ ಅಲ್ಲ. ವಾಯುಸ್ಥಿತಿ ಬರದೇ ಇದ್ದವನಲ್ಲಿ ಏನ್ ಹೇಳಿಕೊಳ್ತಾ ಈ ಆಯಾಸ ಕಾಲಹರಣ ಅವನಿಗೂ ಪಾಪ ಸುಮ್ಮನೆ ದುಃಖ ಕೊಡ್ತಾರೆ, ಮೂರಿನಕ್ಕೂ ದುಃಖ. ವಾಯುಸ್ಥಿತಿ ಮೊದಲು ಚೆನ್ನಾಗಿ ತಗೊಂಡು ಇತ್ಯಾದಿ ವಿಚಾರ ಪ್ರಾಥಮಿಕ ಜಗತ ದೀಪಿಕಾರ ಪರಮಾತ್ಮ ಅನ್ನಾವತಾರ ಮಾಡಿಬಿಟ್ಟು ಹೊರಟ ಅಲ್ಲಿಂದ ಗಂಗಾವದಿಂದ ಅನ್ನಾವತಾರ ಮಾಡಿದ ಭೂಲೋಕ ಕ್ಷೇತ್ರಕ್ಕೆ ಬಂದ. ಅಲ್ಲಿ ನರ್ಮದಾ ನದಿ ತೀರ ಉತ್ತರ ತೀರ ಅಲ್ಲಿ ಮೃಗೋತ್ಸಾಂತ ಒಂದು ಕ್ಷೇತ್ರ, ಅಲ್ಲಿ ಬಂದಿದ್ದವರು ಯಜ್ಞ ಮಾಡ್ತಾ ಇದ್ದಾನೆ. ಆ ಜಾಗ ಬಂದಿದ್ದಾನೆ ಪರಮಾತ್ಮ ಹಿಂದೆ ಹೇಳಿದ ದಿವ್ಯ ರೂಪದಿಂದ ಬರ್ತಾ ಇದ್ದಾನೆ. ಬರೋದಾಗ ಯಜ್ಞ ಮಹಾದ್ವಾರಕ್ಕೆ ಬಂದ, ಶುಕ್ರಾಚಾರ್ಯ ಕೂತಿದ್ದಾರೆ, ಬಂದಿಕ್ರವರ್ತಿ ಹೋಮಕೊಂಡ ಶುಕ್ರವನ್ನು ಹೋಮ ಮಾಡ್ತಾ ಇದ್ದಾನೆ, ಎಲ್ಲರೂ ಸೇರಿಬಿಟ್ಟಿದ್ದಾರೆ. ವಾಮನ ರೂಪಿಯಾದ ಪರಮಾತ್ಮ ಬಂದ ನೋಡಿ ತಕ್ಷಣ ಎಲ್ಲ ಇದ್ದಂತೆ ಬಂದ್ಬಿಟ್ಟು ಸುಸ್ವಾಗತ ಬಂದ ಬಂದಿಕ್ರವರ್ತಿ. ಆ ತೇಜಸ್ವಿಯವನ್ನೆಲ್ಲ ಎದುರುಬಿಡ್ತು ಸ್ವಾಗತೇನ ಅಭಿನಂದಾಸ ತಪ್ಪ ಆಡಿಕೆ ಬಂದ್ಕೊಂಡೇ ಕಾಲು ತೊಗೊಂಡ್ಬಿಟ್ಟ. ಅಲ್ಲೇ ಭಾಗದಲ್ಲಿ ಬಂದ ಒಂದು ಬಂಗಾರ ತಂಗಿ ಬಂದು ಪರಮಾತ್ಮೆಯ ಪಾದ ತೊಗೊಂಡ ಬಂದೆ ಚಕ್ರವರ್ತಿ. ತಪ್ಪ ಆಡಿಕೆ ಮೋಧಿ ಅವಧಾತಿ ಯದ್ದೇವದೇವೋ ಗಿರಿಜ ಚಂದ್ರಮಾಯಿ ದಧಾರ ಮೋಧನ ಪರ್ಯಾಕ ಭಕ್ತ್ಯಾ. ಹೀಗೆ ಗಿರಿವಾದಂಥ ಯಾವ ಪರಮಾತ್ಮನ ಪಾದೋದಕವನ್ನ ರುದ್ರದೇವರು ಚಂದ್ರಮೌಳೀಶ್ವರರು ಚಿಂತಾ ಭಕ್ತಿಯಿಂದ ಹರಣ ಮಾಡಿದ ಅಂತ ಪರಮಾತ್ಮನ ಪಾದವನ್ನು ಆ ಪಾದೋದಕವನ್ನು ಪ್ರವೇಶಿಸಿಕೊಂಡ ಪ್ರಚಕ್ರವರ್ತಿ. ಸ್ವಾಗತಂತೆ ನಮಸ್ತೋಭ್ಯಂ ಬ್ರಹ್ಮನ್ ಕಿಂಕರವಾಗುತ್ತೆ ಸ್ವಾಮಿ ನಿಮಗೆ ಸ್ವಾಗತ. ನಾನು ಏನ್ ಮಾಡಬೇಕು ಅಂತ ಕೇಳಿದ. ಕೀರ್ತನಾನ ಮಾಡಿದ್ರು ಹೋಮ ಸಫಲವಾಯಿತು, ನಾನು ಧನ್ಯನಾದೆ. ನಿಮ್ಮನ್ನು ಹೋದ್ರೆ ಏನೋ ಬೇರೆಯವರಿಗೆ ಬಂದಂತೆ ತೋರಿದ್ರೆ ಎಜ್ಜತ್ ಭಗವಂಶದಿ ಪ್ರತಿ ಇಚ್ಛಾನೆ ನಿಮ್ಗೆ ಏನ್ ದೇವ ಕೇಳಿ ಕೊಡ್ತೇನೆ ಎಂದ. ಏನ್ ದೇವ ಕೇಳಿ? ಗಾಂ ಕಾಂಚನ ಗುಣಹದ್ವಾಸಭಾಮ ಕನ್ಯಾಂ. ನಿಮಗೆ ಆದ್ರೂ ಗಾಂ ಗೋವು ಬೇಕಾ, ಬಂಗಾರ ಬೇಕಾ, ಒಳ್ಳೆ ಮನೆ ಬೇಕಾ, ಮೃತನ್ನು ಭೋಜನ ಮಾಡಬೇಕಾ, ಅಥವಾ ಬ್ರಹ್ಮಚಾರ್ಯದಿಂದ ಕನ್ಯಾರ್ಥಿಯಾಗಿ ಬಂದಿದ್ದೀರಾ, ಅಥವಾ ಗ್ರಾಮಾನಿ ತುಳಗಾನಿ ಗಜಾನಿ ರಥಾನಿ ಏನ್ ಬೇಕೋ ಕೇಳಿದ್ರಿ ಕೊಡ್ತೇನೆ ಅಂದ. ಶ್ರೀ ಶುಭವಾಚ ಇದನ್ನು ಕೇಳಿ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ವಚಸ್ತವೈತೇ ಜನದೇವಸು ಅಮೃತಂ ಕುರೋಚಿತಂ ಧರ್ಮಯುತಂ ಯಶಸ್ಕರಂ. ಒಳ್ಳೆ ಮಾತಾಡಿದ್ದೀರಾ ಚಕ್ರವರ್ತಿ, ನಿನ್ನ ವಂಶಕ್ಕೆ ಯೋಗ್ಯವಾದ ಮಾತು. ದೇಹಾವಕ್ಕೆ ಹೊರಟ್ರೆ ಹೋದ ತಕ್ಷಣ ಕೊಡಲಿ ಕೇಳಿಬಿಡುವ ಅದು ಕೆಲಸ ಆಗೋದಿಲ್ಲ ಅಂತ. ಅದಕ್ಕೆ ಪೀಠಿಕಾ ರಚನೆ ಮಾಡ್ತಾರೆ ಸ್ವಲ್ಪ ಕ್ಷಮ ಚೆನ್ನಾಗಿದೆಯಾ? ಕುಶಲ ಪ್ರಶ್ನೆ ಮೊದಲು ಮೊದಲು ನಿನ್ನ ಹೆಂಗಿದ್ರು ಅಮ್ಮ ಅಮ್ಮ ಅಂತ ಅಂತಾನೆ ಶುದ್ಧ ಪ್ರಿಯ ಆರಂಭ. ಏನಮ್ಮ ಚೆನ್ನಾಗಿದ್ದೀರಾ, ಅವರು ಚೆನ್ನಾಗಿದ್ದಾರಾ, ಎಷ್ಟು ಮಕ್ಕಳು ಇವೆಯಾ? ಪೀಠಿಕಾ ರಚನೆ ಮೊದಲು ಸರಿಯಾಗಿ ಆಗ್ಬೇಕು. ಈ ದೇಶಾವೃದ್ಧಿ ಅಂತ ಹೇಳ್ಕೊಟ್ಟ ಆಚಾರ್ಯ ಅಮನಾಚಾರ್ಯ ಅವರು ಮೊದಲು ಹೇಳ್ಕೊಡ್ತಾ ಇದ್ದಾರೆ. ಸಾರಿ ದೇಶಾವೃದ್ಧಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಒಂದು ಒಂದು ಮನೆ ಎಲ್ಲ ಕೊಟ್ಟಿರ ಪ್ರಶ್ನೆ ಹೋಗಬೇಕು. ಸ್ವಲ್ಪ ಅವ್ರನ್ನು ಹೋಗಬೇಕು, ಅವ್ರ ತಂದೆ ತಾಯಿ ಅವರ ವಂಶ ಅವರಿಗೆ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಹೋಗಬಿಡ್ಬೇಕು. ಅವ್ರಿಗೆಲ್ಲ ಹಾಗೆ ಹೇಳ್ಬೇಕು ಮೊದಲು ಪ್ರಶಂಸೆ ಮಾಡಿಬಿಟ್ಟು ಒಬ್ಬೊಬ್ಬರು ಮನೆಯಲ್ಲಿ ಒಬ್ಬೊಬ್ಬರು ಆಚಾರ್ಯರು ಅಂತ ಇರ್ತಾರೆ ಪುರೋಹಿತರು. ಆಯಾ ಊರಿನಲ್ಲಿ ಅವರವ್ರಿಗೆ ಬೇಕಾದ್ರು ಅವ್ರನ್ನ ಅವ್ರು ಹಾಕಿ ಮಾಡಬೇಕು ಮೊದಲು ಅವ್ರಿಗೆಲ್ಲ ಹಾಕಿಬಿಡ್ತಾರೆ. ಅದೇ ಎಂತ ದೊಡ್ಡವರು ಕೆಲವರು ಇಂಥ ಮಹಾನುಭಾವರು ನೀವು ಮಾಡಿದರೆ ಹೇಳಿದ್ರೆ ನಿಮ್ಗೇನು ಕಡಿಮೆ ಅನ್ಬೇಕು ಅನ್ನ ಅವ್ರಿಗೆ ಅಂತ ಇಟ್ಟು ಮಾಡ್ಕೊಂಡು ಆಮೇಲೆ ಕೈ ಚಾಚಬೇಕು. ಇದಕ್ಕೆ ಕ್ರಮ ಹೇಳ್ಕೊಳ್ತಾ ಇದ್ದಾನೆ. ನಿಮ್ಮ ವಂಶದಲ್ಲಿ ಲೋಹಿಗಳು ಯಾರು ಹುಟ್ಟಲೇ ಇಲ್ಲ ಅಂದ. ನಿಮ್ಮ ವಂಶದಲ್ಲಿ ಬ್ರಾಹ್ಮಣರಿಗೆ ಕೊಡ್ತೇನೆ ಅಂದು ಪ್ರತಿಜ್ಞಾ ಮಾಡಿ ತಿರುಗಿ ಕೊಡೋದಿಲ್ಲ ಅಂತ ಹೇಳ್ತಕ್ಕವರು ಬರಲೇ ಇಲ್ಲ, ಇದರಲ್ಲಿ ಸಂಶಯ ಇಲ್ಲ ಅಂದ. ಹೀಗೆಲ್ಲ ಮಾತಾಡಿಲ್ಲ. ಪ್ರತ್ಯ ನಶೇಷ ಶೃಂಖಲೆ ಏಕಸ್ಥಿತಿ ನಿಶ್ಚತ್ವ ಕ್ರಮ ಪ್ರಮಾಣಿ ಪ್ರತ್ಯಾಖ್ಯಾತ ಪ್ರತಿಶ್ರತೆ ಯೋಗಾದಾತ ಸುಜಾತೆಯೇ. ಯುದ್ಧದಲ್ಲಿ ಬೆನ್ನು ತೋರಿಸ್ತಕ್ಕವರು ನಿಮ್ಮ ವಂಶದಲ್ಲೇ ಬರಲಿಲ್ಲ. ಹಾಗೆ ಇವನು ಹೋಗಿಲ್ಲ, ಪ್ರಭಾಕರನ್ನು ಹೋಗಿಲ್ಲ, ಈ ಕಲ ಆಗಿಲ್ಲ.
ನಾನು ಬಿಟ್ಟು ನಿನ್ ಏನ್ ಬೇಕೋ ಕೇಳಪ್ಪ, ಸುಮ್ಮನೆ ಸ್ತೋತ್ರ ಯಾಕೆ ಮಾಡ್ತಾ ಇದೆಯೋ, ನಿನಗೇನೋ ಸ್ತೋತ್ರ ಮಾಡೋ ಉದ್ದೇಶ ಏನೋ, ನನ್ನಲ್ಲಿ ಏನೋ ಬೇಕು ಅಂತ ಇತ್ಯಾದಿ ಸ್ತೋತ್ರ ಮಾಡಿ, ಏನ್ ಬೇಕೋ ಕೇಳಿ ನಾನೇ ಕೊಡ್ತೇನೆ ಅಂತ ಹೇಳ್ಬಿಟ್ಟಿದ್ದೇನೆ ಕೊಟ್ಟೋ ಅಂತಂದ. ಅವನಿಂದ ನಿಮ್ಮ ತಂದೆ ಪಿತಾ ಪ್ರಸಾದ ಪುತ್ರರು ನಿರೋಜನ ನಿರೋಜನ ಮಗನೇ ಬಲಿಚಕ್ರವರ್ತಿ, ಅವನು ಬ್ರಾಹ್ಮಣರು ಅಷ್ಟೇ ಇತ್ತು, ಅವನು ಬ್ರಾಹ್ಮಣ ಲೋಕದಿಂದ ಬಂದಿರೋ ದೇವದೇ ತನ್ನ ಆಯುಷನ್ನು ಕೊಟ್ಟುಬಿಟ್ಟ. ಕಾಕಪ್ಪ ಸ್ತೋತ್ರ ನಿಮ್ಗೆ ಏನ್ ಬೇಕು ಹೇಳಬಹುದು ಬ್ರಾಹ್ಮಣ ಅಂದ. ಆನಂದ ನನ್ಗೇನ್ ಬೇಕಾಗಿಲ್ಲ, ನೀ ಮೊದಲು ಏನ್ ಹೇಳಿ, ರಾಮ್ ಕಾಂಚನ್ ಗುಣದ್ವಾ ಸುಧಾನ ಆಮೇಲೆ ಗೋವು ಬೇಕಾ ಅಂತ ಕೇಳಿದೆ. ಮೊದಲು ಮೊದಲು ಗ್ರಾಮ ಅನ್ನೋದು ಕೇಳರ್ಥ, ಆಗು ಅಂತ ಒಂದರ್ಥ, ಭೂಮಿ ಅಂತ ಒಂದರ್ಥ. ಆದ್ದರಿಂದ ನೀ ಮೊದಲು ಹೇಳಿರ್ತಕ್ಕಂತ ಗ್ರಾಮ ಅನ್ನೋ ಬದಲಿಂದ ಏನ್ ಹೇಳಿದ್ದಿ, ಆ ಭೂಮಿಯನ್ನು ದಾನ ಮಾಡಿಕೊಟ್ಟು ಬಿಡು, ಭೂದಾನ ಬೇಕು ಅಂತಂದ. ಎಷ್ಟು ಬೇಕು ಗೊತ್ತಾ, ನನ್ನ ಹೆಜ್ಜೆಯಿಂದ ಅರದು, ನನ್ನ ಹೆಜ್ಜೆಯಿಂದ ಅರದು, ಇದೊಂದು ಪಾಲಿಸಿ ಇದೆ ಟಿಪ್ಪಣಿಯಲ್ಲಿ, ನನ್ನ ಹೆಜ್ಜೆಯಿಂದ ಅಳದು ಮೂರು ಹೆಜ್ಜೆ ದಾನ ಕೊಟ್ಟು ಬಿಡು ಅಂತ ಕಂಡ. ತಸ್ಮಾತ್ ತತ್ವಿಂಗೀಕರಿ ಗಣೇಹಂ ವರ್ಗರ್ಜವ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮನೋ, ನನ್ನ ಕಾಲಿನಿಂದ ಅಳದು ಭೂದಾನ ಮಾಡ. ಇನ್ನೇನ್ ಬೇಕಾಗಿಲ್ಲ ಅಂದ. ಅಹೋ ಬ್ರಾಹ್ಮಣ ಗಾಯದ ವರ್ಗಸ್ಥೆ ಅಯೋಧ್ಯ ಸಮ್ಮತ, ಏನ್ ಮಾತಾಡ್ತಾ ಇದೆಯೋ, ಏನ್ ಕೇಳ್ತಾ ಇದೆಯಾ ನೀನು, ಇಷ್ಟೊಂದು ನನ್ನನ್ನು ಸ್ತೋತ್ರ ಮಾಡಬೇಕಾಗಿಲ್ಲ ಮೂರು ಹೆಜ್ಜೆ ದಾನ ಕೇಳೋದಕ್ಕೆ, ಅದು ನಿನ್ನ ಹೆಜ್ಜೆಯಿಂದ, ನಿನ್ನ ಹೆಜ್ಜೆಯಿಂದ ಅರಿಯುವ ಜಾಗ ನಿನ್ನ ಪೃಷ್ಠಕ್ಕೆ ಸಾಗುವುದು, ಕೂತ್ರೆ ಕೂಡೋಕ್ ಬೇಕೋ ಬರೋ ಜಾಗ, ನಿನಗೆ ಕೂತ್ರೆ ಕೂಡೋಷ್ಟು ಜಾಗ ಬೇಕೋ ಬರೋ, ನಿನ್ನ ಹೆಜ್ಜೆ ಎಲ್ಲ ಇಷ್ಟು, ಅದನ್ನ ಮೂರು ಹೆಜ್ಜೆ ಆದ್ರೆ ಭೂದಾನ, ಆ ಜಾಗ ಯಾವುದಕ್ಕೆ ಸಾಕೋದು, ನನ್ನನ್ನು ಇಷ್ಟು ಸ್ತೋತ್ರ ಮಾಡಬೇಕಾಯ್ತೇನೋ, ನನ್ನಲ್ಲಿ ಯಾಕೆ ಇಷ್ಟು ದುಃಖ ಬರ್ತಾ ಇದ್ದೇನೆ ನಾನು ಅಂದ್ರೆ, ನಾನು ಬಂಟಿ ಬೇಕಂದ್ರೆ ಹೋಗಿದ್ದೆ, ನನಗೆ ಮೂರು ಹೆಜ್ಜೆ ದಾನ ಕೊಡ್ತು ಅಂತಂದ್ರೆ ನನಗೆ ಅಪಮಾನ ಅವರು, ಇನ್ನೊಬ್ಬರು ಹೇಳ್ಕೊಂಡ್ರೆ ನನ್ನಲ್ಲಿ ದಾನ ತಗೊಂಡರೆ ಇಡೀ ಜಗತ್ತಿನಲ್ಲಿ ತಿರುಗಿ ಇನ್ನೊಬ್ಬರು ಹೋಗಿ ಕೈ ಬೇಡಬಾರ್ದು, ಕೈ ಚಾಚಬಾರ್ದು, ದಾರಿದ್ರೇ ಇರಬಾರ್ದು ಅಂತಂದ. ನೀವು ಇಷ್ಟು ಕೊಟ್ಟು ಜೀವಿಸ್ಕೋಬಾರ್ದು. ಯಾವಂತೋ ವಿಷಯ ಪ್ರೇಕ್ಷಾಹ ತ್ರಿಲೋಕ್ಯಾಮ್ ಅಜಿತೇಂದ್ರಿಯಂ ನಜತ್ ನೋಂದ ದೇಹದಲ್ಲಿ ಪ್ರತಿಕೂಲಿಸಿಕೊಂಡ ಇಷ್ಟು ಕೊಟ್ಟು ಸಾಕು ಅಂತಂದ. ಸಪ್ತ ದೀಪಾಧಿಪತಿಗಳಾಗಿರ್ತಕ್ಕಂತ ಮೃದು ಮಹಾರಾಜರು ಗದ ಇದೇ ಮಲವಾಗಿರ್ತಕ್ಕೋ, ಇವತ್ತು ಯಾರಿದ್ದಾರೆ ಎಲ್ಲ ಹೊರೋದು, ಎಲ್ಲ ಬಿಟ್ಟು 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 ಹೋಗೋದಕ್ಕೆ ನನಗೇನು ಧೈರ್ಯವಾಗಿದೆ, ಸಾಕು ನೀವು ಮೂರು ಹೆಜ್ಜೆ ಕೂಡ ಸಾಕು, ಮೂರು ಹೆಜ್ಜೆಯಲ್ಲಿ ಸಂತೋಷ ಆಗದೆ ಇದ್ದವನಿಗೆ ಮೂರು ಹೆಜ್ಜೆಯಿಂದ ಸಂತೋಷ ಆಗೋಲ್ಲ, ಸಂತೋಷ ಆಗಿರ್ತಕ್ಕ ಅವನಿಗೆ ಸ್ವಲ್ಪ ಕೊಟ್ಟು ಸಂತೋಷ ಸ್ವಭಾವ, ಈ ಸಂತೋಷವಾಗಿರ್ತಕ್ಕಂಥ ಒಂದು ಒಂದು ಸ್ವಭಾವ ಕೆಲವರದ್ದು, ಅವ್ರಿಗೆ ಎಷ್ಟು ಕೊಟ್ಟರು ಸಂತೋಷವಾಗುತ್ತೆ, ಸಂತೋಷವಾಗದೆ ಇರ್ತಕ್ಕವರಿಗೆ ಎಷ್ಟು ಕೊಟ್ಟರು ಮೇಲೆ ಬರೋದು ಕೊಟ್ಟರು ಸಂತೋಷ ಆಗೋಲ್ಲ, ಅದಕ್ಕೆ ಮಾವನ ನನಗೆ ಇಷ್ಟು ಕೊಟ್ಟು ಸಾಕು. ಎದುರಿಸಾರ ಅವರಷ್ಟೇ ತೇಜಾವರ ಉತ್ತರಕ್ಕೆ ವರ್ಧತೆ ಪ್ರಜಾಮಿತಿ ಅಸಂತೋಷಾತಿ ಅಮ್ಮದೇವ ಆಧುನಿಕ್ಷಣಿ ತಸ್ಮಾತ್ ಶ್ರೀನ್ನೇ ಪದಾನಿ ಸ್ವತಃ ವರದರ್ಜವಾದ ಅಹಂ ಮೊನ್ನೆ ಏತಾವತಿ ಪ್ರಸಿದ್ಧ. ಏನಂದ, ನಾನು ಯಾವ ಉದ್ದೇಶದಿಂದ ಬಂದಿದ್ದೇನೋ, ನೀವು ಮೂರು ಹೆಜ್ಜೆ ದಾನ ಕೊಡೋದರಿಂದಲೇ ನನ್ನ ಕಾರ್ಯ ಸಿದ್ಧಿ ಆಯಿತು, ನನ್ನ ಪ್ರೇರ ಅನುಭವಕ್ಕೆ ಸಾಕು ಅಂತ ಶಿವಮ ಗದ್ವಾನಂತು ಶುಕ್ರ ಅಲ್ಲೇ ಇದ್ರು ಶುಕ್ರಾಚಾರ್ಯರು. ಹೇ ಬ್ರಹ್ಮ ಬಲಚಕ್ರವರ್ತಿ ಯಾರೊಂದು ಮಾಡಿದೆ ಕಷ್ಟ ಗೋತ್ರ ವಮನಾಚಾರವು ಅವರು ಅಂತ ಹೇಳಿದ್ರು. ಗೋತ್ರ ಯಾವುದು ಕಷ್ಟ ಗೋತ್ರ ಅಂತ ಹೆಸರು ವಮನಾಚಾರ ಅಂತ ಇಷ್ಟೇ ನನಗೆ ಗೊತ್ತಿದೆ ಅಂತ. ಅದಕ್ಕೆ ನಿನ್ನನ್ನು ಹುಟ್ಟಿ ಅಂತ ನಾನು ಹೇಳೋದು. ಯಾರೊಂದು ಮಾಡಿದೆ ಸಾಕ್ಷಾತ್ ಲಕ್ಷ್ಮೀಪತಿಯಾದ ನಾರಾಯಣವನು ದೇವತಾಚಾರ್ಯಕ್ಕಾಗಿ ಬಂದಿದ್ದಾನೆ, ನಿನ್ನಿಂದ ದಾನ ತಗೊಂಡು ನಿನ್ನನ್ನು ತುಳಿಯೋದಕ್ಕೆ ಬಂದಿದ್ದಾನೆ ಅವನು, ಅವನಿಗೆ ಹೇಳಿ ದಾನ ಕೊಡ್ತೇನೆ ಅಂತ ಏನೋ ಭಾಳ ಹೇಳ್ತಾ ಇದ್ದಿ, ಹಾಗೆ ಏನೇನು ಹೇಳಿದ್ರು. ಆದ್ದರಿಂದ ಅವರೋದಿಲ್ಲ ಅಂತ ಹೇಳು, ಇವನು ನಿನ್ನ ಸ್ಥಾನ ನಿನ್ನ ಐಶ್ವರ್ಯ ನಿನ್ನ ಸ್ತ್ರೀಯ ಸಂಪತ್ತು ನಿನ್ನ ತೇಜಸ್ಸು ನಿನ್ನ ಯಶಸ್ಸು ನಿನ್ನ ನಿಂದು ಏನಿದೆಯೋ ಇನ್ನೇನು ಉಳಿಸೋದಿಲ್ಲ, ಅವನು ಎಲ್ಲ ಅಪಹಾರ ಅಪಹಾರವಾಗಿ ಇನ್ನು ದೇವರು ಕೊಟ್ಟು ಬಿಡ್ತಾನೆ. ಮಾಯಾ ಮಾನವತ್ವ ಹರಿ ಒಂದು ಹೆಜ್ಜೆಯಿಂದ ಉದ್ಭೋಗವನ್ನು, ಒಂದು ಹೆಜ್ಜೆಯಿಂದ ಅಧೋಗವನ್ನು ಆಚರಿಸ್ಕೊಂಡ್ಬಿಡ್ತಾನೆ, ಇನ್ನೊಂದು ಹೆಜ್ಜೆ ಜಾಗ ಬರೋದು ನಿನ್ನ ಹತ್ರ ಬಂದು ಕೈ ಸ್ಲಾಸ್ತಾನ ಅಂತವನು ಅವನು ಹುಷಾರು. ಹಾಗೆ ಅಂದ್ರು ಇಲ್ಲ ಶುಕ್ರಾಚಾರ್ಯ ನಾ ಕೊಡ್ತೇನೆ ಅಂತ ಅಂದ್ಬಿಟ್ಟಲ್ಲ ಅಂದ್ರು. ದಾನ ಕೊಡಬೇಕಾದ್ರೆ ನಮಗೆ ನಾವೇ ಮುಳುಗು ಹೋಗಿ ದಾನ ಮಾಡ್ಬೇಕು, ಯಾವ ಜಾತ್ರೆ ಹೇಳ್ತಾ ಇದೆ, ಅದು ದಾನವೇ ಅಲ್ಲ, ನಾವು ಉಳ್ಕೋಬೇಕು, ನಮ್ಮ ಹೆಂಡತಿ ಮಕ್ಕಳು ಉಳ್ಕೋಬೇಕು, ಹಾಗೆ ದಾನ ಮಾಡಬೇಕು. ನಮ್ಮ ನಮಗೆ ವಿಪತ್ತು ಬರಬಾರ್ದು, ಹಣವನ್ನು ಐದು ಭಾಗ ಮಾಡಬೇಕು, ಧರ್ಮಕ್ಕೆ ಒಂದು ಭಾಗ, ಕೀರ್ತಿಗೆ ಒಂದು ಭಾಗ, ಹಣ ಬೆಳೆಸೋದಕ್ಕೆ ಒಂದು ಭಾಗ, ಭೋಗಕ್ಕೆ ಒಂದು ಭಾಗ, ಸ್ವಜನರಿಗೆ ಆಗಾದ ಹಬ್ಬ ಹಾಡಿ ಕಳೆದ್ರೆ ತುಂಬ ಹಾಕ್ತಾ ಇರ್ಬೇಕು, ಎಲ್ಲ ಅವ್ರು ತೊಂದರೆ ಕೊಡ್ತಾರೆ, ಕೀರೆ ಕೊಡೋದು ಕೊಡೋದು ತಾನೆ ಹಾಕೋ ಹಬ್ಬಕ್ಕೆ ತುಂಬ ಏನೋ ಮಾಡೋದು ನಿಮಿತ್ತ ನೆಪ ಇಟ್ಕೊಂಡು ಆಗಾಗ ಏನಾದ್ರೊಂದು ಸ್ವಜನರಿಗೆ ಇಷ್ಟು ಕೊಡ್ತಾ ಇರಬೇಕು, ಐದು ಭಾಗ ಮಾಡಬೇಕು ಅಂತಿದೆ. ಆದ್ದರಿಂದ ಹೀಗೆ ಮಾಡು ಅಲ್ಲ ಶುಕ್ರಾಚಾರ್ಯ ಹೇಳಿದ್ದೆಲ್ಲ ಸರಿ ಹೋಗ್ತೇನೆ, ನನ್ನ ವಂಶದಲ್ಲಿ ಒಬ್ರು ಸುಳ್ಳು ಮಾತನಾಡಿದವರು ಇಲ್ಲ, ನಾನು ಸುಳ್ಳು ಮಾತಾಡಿದ್ರೆ ಅಭಿಗೇತಿ ಬರ್ತಲ್ಲ, ನಾನು ಯಾರು ಸುಳ್ಳು ಮಾತಾಡ್ತೀನಿ ಈಗ ಅಂತಂದ. ಶ್ರೀ ಸುಧರ್ವೇವಾಹೇತ ಉಚ್ಚೇ ಪ್ರಾಣ ಸಂಗತೆ ಗೋಬ್ರಾಹ್ಮಣಾಖ್ಯ ಹಿಂಸಾಯಾಮ್ ನಾನು ಸಂಸ್ಯಾತಿ ಜುಗುತ್ತಿದ್ದಾನೆ. ಸ್ತ್ರೀಯರಲ್ಲಿ
ವಿವಾಹ ಕಾಲದಲ್ಲಿ ಪರಿಹಾರ ಮಾಡುವ ಕಾಲದಲ್ಲಿ ತನ್ನ ಜೀವನಕ್ಕಾಗಿ ರಾಮಭವನ ಸಮಯದಲ್ಲಿ ಗೋರಕ್ಷಣಾ ಬ್ರಾಹ್ಮಣರ ರಕ್ಷಣಕ್ಕಾಗಿ ಸುಳ್ಳು ಮಾತನಾಡಿದರೆ ಪಾಪದಿಂದ. ಇದನ್ನು ಭಾರತದಲ್ಲಿ ಹೇಳಿದ್ದಾರೆ. ನನರ್ಮಯುಕ್ತಿ ನೀಷು ರಾಜನ್ ನ ವಿವಾಹ ಕಾಲೇ ಪರಾಮತ್ತೇ ಸರ್ವಧರಾಪಹಾರೇ ಪಂಚಾಮೃತನ್ಯಾಹೋ ಅಪಾತಜಾನಿ ಅದನ್ನು ಸುಳ್ಳು ಮಾತಾಡುವುದು. ಹೆಂಗಸರಲ್ಲಿ ಸುಳ್ಳು ಮಾತಾಡದೆ ಈಗ ಗಂಡಸೇ ಇಲ್ಲ. ಹೋಗಲೇ ಗಂಡ ತೋಂದು ಯಾವನಿದ್ದ ಅವನು ಸುಳ್ಳು ಮಾತಾಡಿದ್ದಾನೆ. ಅವನು ಯಾಕೆ ಗ್ರಂಥಾಲಿಲ್ಲ. ಯಾವ ಯಾವ ಗಂಡ ತೋಂತ ಇದ್ದಾನೋ ಅವನೆಲ್ಲ ಹೆಂಗಸರಲ್ಲಿ ಸುಳ್ಳು ಮಾತಾಡ್ತಾನೆ. ಎಷ್ಟೆಷ್ಟು ಯಾರ್ಯಾರಿಗೆ ಅರ್ಥ ಆಗುತ್ತೋ ಅಷ್ಟೆಷ್ಟು ಮಾಡ್ಕೊಂಡು. ಆದ್ದರಿಂದ ನೀವು ಸುಳ್ಳು ಹೇಳಬೇಕಾಗುತ್ತೆ. ಸಾಧ್ಯವಿಲ್ಲ. ಅವ್ರು ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಆಗೋಲ್ಲ. ದೇವಳಿ ಅಂಗಡಿ ಹೊಟ್ಟೆ ಬಿಟ್ಟರೆ ದೇವಳಿ ಅಂಗಡಿಯೇ ಮನೆಗೆ ಬರಬೇಕು ಅಂತ ಅದು ಸಾಧ್ಯ. ಆ ಸೇರಬೇಕು, ಈ ಸೇರಬೇಕು, ಯುಗಾದಿ ಬರಬೇಕು, ದೀಪಾವಳಿ ಬರಬೇಕು ಕೇಳ್ತಾರ. ಆಗಲಿ ಮುಂದೆ ಆಗಲಿ ಈಗ ತಗೋ ಮುಂದೆ ಮುಂದೆ ಇನ್ನೋ ಯಾವಾಗ ಮುಂದಿನ ಬ್ರಹ್ಮ ಕಲ್ಪವೋ ಯಾವಾಗೋ ಬರ್ತೀವಿ. ಮುಂದೆ ಮುಂದೆ ಹಾಕ್ತಾ ಇರೋದಷ್ಟೇ. ಆಗ ಕೇಳ್ತಾರ ಒಂದು ಬರಬೇಕು ಸರಿ ಆಗಲಿ ಏನು ಹಿಂದೆ ಯಾವ್ದೋ ಹಬ್ಬ ಬರುತ್ತೆ ಅದು ಬರುತ್ತೆ ಯಾವ್ದೋ ಬಂದು ಕೊಡ್ತೇನೆ ಇನ್ನೊಂದು ಎಷ್ಟೋ ಸುಳ್ಳು ಹೇಳಬೇಕಾಗುತ್ತೆ ಪ್ರಸಂಗದಲ್ಲಿ. ಅರೆ ಅರೆ ಕಾರ್ಯ ಏನು ಸಂಜೆಯ ಪ್ರತಿ ಕಾರ್ಯಾರ್ಥಕ್ಕೆ ಬರುವ ಹೇಳಿದ್ದಲ್ಲ. ಒಂದು ಕಾರ್ಯ ಆಗಬೇಕಾದ್ರೆ ಆ ಹೊತ್ತಿಗೆ ಗಿಡದ ಮಾಡ್ಕೊಂಡ್ಬಿಟ್ಟು ಸಾಧಿಸಲಿಲ್ಲ. ಆದ್ದರಿಂದ ಏನು ಅದಕ್ಕೆ ಒಳ್ಳೆ ಮಾತನ್ನು ಆಡ್ಕೊಂಡೆ ಕಾರ್ಯ ಸಾಧನೆ ಮಾಡಿಕೊಂಡು ಆಗಲಿ ಮುಂದೆ 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 ಅಂತ ಬರ್ತಾ ಇರಬೇಕು. ಈ 60 ಜಾಸ್ತಿ ಬಂದ್ಬಿಡುತ್ತೆ ಅಷ್ಟೊತ್ತಿ ಏನು ತಿಳ್ಕೊಂಡ್ರಲ್ಲ ಅವ್ರು ತಗೊಂಡ್ರಲ್ಲ. ಏನೋ ಪಾಪ ಒಳ್ಳೆಯವರಾದ್ರೂ ಸುಮ್ಮನೆ ಆಗ್ತಾರೆ, ಕೆಟ್ಟವರು ಹತ್ರ ಹೊಟ್ಟ ಮಾತಾಡ್ತಾ ಇರ್ತಾರೆ. ಇಬ್ಬರೂ ಫಲ ಆಗಲಿಲ್ಲ ಅನ್ನೋದು ಸಮಾನ ಆಯ್ತಾ. ಇಷ್ಟು ಫಲ ಹೊಟ್ಟ ಹೊತ್ತಿಗೆ ಪಾಪ ಬರುತ್ತಾ ಅಂತ ಕೇಳಿದ್ರೆ ಅವ್ರು ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಆಗೋಲ್ಲ. ಕೆಲವು ಕೊಡ್ಬೇಕಾದ್ರೆ ಅನ್ನ ಹೊಟ್ಟೆ ತುಂಬ ಹಾಕ್ಬೇಕಾದ್ರೆ ಸೀರೆ ಕೊಡಬೇಕಾದ್ರೆ ಮಾಂಗದರ್ಶನಕ್ಕಾಗಿ ಅವ್ರು ಕೇಳಿದ್ರೆ ಕೊಡುವುದು ಅಸಾಧ್ಯ. ಅದಕ್ಕೆ ಒಂದೇ ಸುಳ್ಳು ಹೇಳಬೇಕಾಗುತ್ತೆ. ಆ ಸುಳ್ಳಿನಿಂದ ಪಾಪವಿಲ್ಲ. ಮತ್ತು ಮದುವೆ ಮಾಡಬೇಕಾದ್ರೆ ಸಾವಿರ ಸುಳ್ಳು ಹೇಳಿ ಒಂದು ಮಾಂಗಲ್ಯ ಕಟ್ಟು ಅಂತ ಅಂದಾಗ ಏನೋ ಸುಳ್ಳು ಮಾತನಾಡಿ ಮದುವೆ ಮಾಡಬೇಕಾಗುತ್ತೆ. ಆಗ ಪಾಪವಿಲ್ಲ ಕೆಲವು ಸುಳ್ಳು. ಇದರಂತೆ ಇಂಗಾಯಿತ ಸಾಯೋದು ಬದುಕೋದೇ ಅಂತ ಪ್ರಸಂಗ ಬಂತು. ಏನಾದ್ರು ಒಂದು ಸುಳ್ಳು ಹೇಳಿ ನಾವು ಬದುಕೋ ಪ್ರಸಂಗಿಯವರಾದ್ರೆ ಸುಳ್ಳು ಮಾತಾಡ್ಬೋದು. ಶಿಗಲಲ್ಲಿ ಆದ್ರೆ ನೀವು ಸುಳ್ಳು ಮಾತಾಡು. ಶಿಗಲ ಹೇಳಿದ್ರು ಅವರಿಗೊಂದು ಬೇಕಾದ ಚರ್ಚೆ ನಡೆಯಿತು. ಅವರನ್ನು ಬಗ್ಗೆ ತೋರಿಸ್ತಾ ಒಂದೇ ಮಾತಾಡು. ಶುಕ್ರಾಚಾರ್ಯ ಸುಲಭಾಹಿಪ್ರಾಯೇ ಯುದ್ಧದಲ್ಲಿ ಬೆಂದು ತೋರಿಸಿದ್ರೆ ಯುದ್ಧವನ್ನು ಮಾಡತಕ್ಕವರಾದರೂ ಸಿಗುತ್ತಾರೆ. ಇಂಥ ಒಳ್ಳೆ ಪಾತ್ರ ಸಿಕ್ಕಿದಾಗ ದಾನ ಮಾಡತಕ್ಕವರು ದುರ್ಲಭ. ನನಗೆ ಇಂಥ ಅವಕಾಶ ಯಾವಾಗ ಸಿಗಬೇಕು? ಯಾಕೆಂದರೆ ದೀಕ್ಷಿತನಾಗಿದ್ದೇನೆ. ಹಣ ಒಳ್ಳೆ ನರ್ಮದಾ ನದಿ ತೀರ ಭೃಗೋತ್ಸ ಕ್ಷೇತ್ರ ಒಳ್ಳೆ ಯಜ್ಞದಲ್ಲಿ ದೀಕ್ಷಿತನಾಗಿದ್ದೇನೆ. ಒಳ್ಳೆ ಪರ್ವತಾಳ ಪರಮಾತ್ಮ ಬ್ರಹ್ಮ ರೂಪದಿಂದ ನನಗೆ ಒಂದು ದಾನ ತಗೋದು ಬಂದಿದ್ದಾನೆ. ಇಂಥ ಒಂದು ಸನ್ನಿವೇಶ ನನಗೆ ಮುಂದೆ ನನಗೆ ಸಿಕ್ಕೀತ ಶುಕ್ರಾಚಾರ್ಯ. ಹೋಗಿ ಹೋಗಿ ನನ್ನ ಸರ್ವಸ್ವ ಪರವಾಗಿಲ್ಲ. ಪರಮಾತ್ಮನಿಗೆ ದಾನ ಕೊಡಬೇಕು ಭಾಗ್ಯ ನನಗೆ ಸಿಕ್ಕಿದೆ ಇವತ್ತು ಅಂದ್ರೆ ನನ್ನ ಹೆಮ್ಮೆ ಯಾರಿಗಿದೆ? ಇಂಥ ಅವಕಾಶ ಸಿಕ್ಕಿದೆ. ಸಣ್ಣ ರೂಪದಿಂದ ಪರಮಾತ್ಮ ಒಬ್ಬ ನಿಂತು ಅಂತ ನಾನು ಬಿಟ್ಟು ಬ್ರಹ್ಮಿತಾರೆ. ಇಂಥ ಒಂದು ಭಾಗ್ಯ ನನಗೆ ಸಿಕ್ಕಿದ್ದೇ ಮಹಾಭಾಗ್ಯ. ಬೇಕಾದ ಸರ್ವಸ್ವ ಹೋಗಿ ನಾನು ಕೊಟ್ಟೇ ಕೊಡ್ತೇನೆ ಅಂತಂದ ಅಂದ್ಬಿಟ್ಟು ಅಸುರಾದೇಶ ಬಂದ್ಬಿಟ್ಟು ಅಸುರಾದೇಶ ಬಂದ ಮಾತಾಡ್ತಾ ಇದ್ದಾನೆ ಸತ್ಯಕ್ರಮರ್ತಿ. ನನ್ನ ಏನು ಅಪರಾಧ ಇದೆ ಅಂತ ನನ್ನನ್ನು ಇವನು ಬಂಧ ಮಾಡ್ತಾನೆ ನೋಡ್ಬಿಟ್ಟೇನೆ. ಇಲ್ಲ ನಾನು ಯುದ್ಧ ಮಾಡಿ ಅವನ್ನ ಹೊರತೇನೆ, ಇಲ್ಲ ನಾನು ಸತ್ತು ಸತ್ತಿದ್ದು ಹೊರತೇನೆ ಬೇಕಾದಾಗಲಿ ಅಂತಂದ. ಇಲ್ಲಿ ಆಚಾರ್ಯ ಅಂತ ಇದ್ದಾರೆ, ಬಲಿರತಿ ಅಪರಾಧೇಶ ಆಗಿ ಶಿವನ್ನಿ ಜನಾರ್ದನ ಆಶ್ಚರ್ಯಕ್ಕೆ ಅಂತರಾತ್ಮವಾಗಿ ಪ್ರಕಾರೋ ನಿತ್ಯ ಭಕ್ತಿಮಾನ್ ಇತಿ ಬ್ರಹ್ಮ ಅಂದೆ. ಆದ್ರಿಂದ ಆಚಾರ್ಯ ಅಪರಾಧೇಶ ಇದ್ದಾರೆ, ಬರೀತಾನೆ ಒಳ್ಳೆ ಅಪರಾಧೇಶ ಇದ್ದಾಗ ಒಳ್ಳೆ ಮಾತನಾಡ್ತಾರೆ ಬಲಿಚಕ್ರವರ್ತಿ. ಅದನ್ನು ಒಂದೊಂದು ಅವನು ಮಾತಾಡ್ತಾ ಇದ್ದಾನೆ. ಈಗೆಲ್ಲ ಮಾತುಕತೆಲ್ಲ ಆಯ್ತು. ಏನೋ ನಾನು ಇಷ್ಟು ಹೇಳ್ತಾ ಇದ್ರೆ ಕೊಡಬೇಡ ಅಂತ ನಾನು ಕೊಟ್ಟೇ ಕೊಡ್ತೇನೆ ಅಂತ ಇದ್ದೀನಿ. ನೀನು ನನಗೆ ನೀನು ಬುದ್ಧಿ ಹೇಳ್ತಾ ಇದ್ದೀನಿ ತುಳು ಮಾತಾಡಬಾರ್ದು ಆಗಿದೆ ಅಂತ ಅಚಿರಾಧ್ಯತೆ ಹೆಚ್ಚಿರಿಯ ಕ್ಷಿಪ್ರದಲ್ಲಿ ನೀನು ಸರ್ವ ಸಂಪತ್ತನ್ನು ಕಳ್ಕೊಂಡು ಬಂಧನಕ್ಕೆ ಗುರಿಯಾಗುತ್ತಿ. ಶಾಪ ಅವ್ರಿಗೆ ಅನುಕೂಲ ಅವ್ರು ನಾಯಿ ಮಾಡಿ ಅವ್ರ ಗುರುಗಳು ಶಾಪ ಕೊಟ್ಟಿದ್ರು ನಾ ಕಟ್ಟಿದೆ ಶಾಪ ಕೊಟ್ಟರು ಸಿದ್ಧಾಚಾರ್ಯ. ಆದರೆ ಈಗ ನಾನು ಸೋಮ ಇನ್ಯಾವೇ ಕಲಿಸೋದು ಸೋಮ ಅಂತಂದು ಬಂಗಾರ ತಟ್ಟೆ ಕಳೆ ಇಟ್ಟ ಪಾರ ಇರುವಂತಂದ ವಾಮನ ದೇವರಿಗೆ ಪರಮಾತ್ಮ ಎರಡು ಪಾರವನ ಸುಂದರವಾದ ತಟ್ಟೆಯಲ್ಲಿ ಇಟ್ಟಿದ್ದಾನೆ. ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಇಂಧಾವಳಿ ಬಿಸಿನೀರು ತಂದು ಬಂಗಾರದ ತಂಗಿಯಲ್ಲಿ ನೀರು ಹರ್ತಾ ಇದ್ದಾರೆ ಬಲಿಚಕ್ರವರ್ತಿ ಕಾಲ್ಕೊಳ್ತಾ ಇದ್ದಾರೆ. ಓಂ ಅಸ್ಮಿನ್ ರಾತ್ರೇ ಶ್ರೀಮಾನೇಶಯಾಮ್ ಯದೋ ದೇವಿ ಪ್ರತಿಪತ್ಯಾಮ್ ಜ್ಞಾಪಃ ದಕ್ಷಿಣ ಪಾರೋಜೇಸ್ಮಿನ್ ರಾತ್ರಿ ದೇವತಾನಿ ಅಸಜ ಪಾರೋಜೇ ರಾತ್ರಿ ಮೃಗಂ ವರ್ಧಯಾಮಿ ಪೂರ್ವಮನ್ಯಂ ಅಪರಮನ್ಯಂ ಪಾದಾವನೇ ದೇವಾರಾಧ್ಯ ಜಗತ್ಯಾಪತ್ಯಾಮೃತೈ ಅಪಪರಾರಾಧೇಜನೇ ದ್ವಿಗಂತಂ ನಿರ್ಧಾಂತುನೇ ಓಂ ಸಹಸ್ರಶೀಲಿಗಾ ಮೃಗ ಸಹಸ್ರಾಕ್ಷ ಸಹಸ್ರಪಾತ್ ಸೋಮ್ ವಿಶ್ವ ಉತ್ಪ ಅತ್ಯಧಿಕಂಗುಳಂ ಇತ್ಯಾದಿ ಮಂತ್ರವನ್ನು ಬ್ರಾಹ್ಮಣ ಹೇಳೋ ಕಾಲಕ್ಕೆ ವೇದ ಪ್ರತಿಪಾದನಾದಂತಹ ಗೋವಿಂದ ಸುಂದರವಾದ ಎರಡೂ ಪಾದವನ್ನ ಬಳಸಿಕೊಳ್ಳಿ. ಶುದ್ಧವಾದ ಸಾತ್ವಿಕವಾದ ಮನಸ್ಸಿನಿಂದ ಒಳ್ಳೆ ಅಪರಾಧಾರಿಯೂ ಇಲ್ಲ, ಶುದ್ಧ ಮನಸ್ಸಿನಿಂದ ಆ ಬಳಸಿಕೊಳ್ಳುವ ಬ್ರಹ್ಮನಿ ದೇವತೆಗಳು ವಾಮನಿಗೆ ಪಾದ ಬೆಳೀತಾ ಇದ್ದಾರೆ.
ಇಂಥವರು ಇದೇ ತಮ್ಮೂರು ಕೈಗೊಂಡಿದ್ದಾನೆ. ವಾಮನ ಪ್ರತಿಗೃಹಾತಿ ವಾಮನೋ ವೈಧರಾಜಿತ ವಾಮನ ತಾರಕೋ ಭಾಭ್ಯಾಂ ವಾಮನಾಯ ನಮೋ ನಮಃ. ಇದಂ ಪದತ್ರಯದಾನ ಪದತ್ರಯಸಂ ಇದಂ ಭೂದಾನ ಪ್ರದಕ್ಷಿಣಾಂಗಂ ಸದಾಂಭೂಲಂ ಕಾಶ್ಯಪಗೋತ್ರಾಯ ವಾಮನ ವಾಮನ ಜನ್ಮನೇ ತುಭ್ಯಮಹಂ ಸಂಪ್ರದದೆ ನಮಃ ನಮಃ. ಶ್ರೀಕೃಷ್ಣಾತ್ಮನಸ್ತು ಅಂದ್ರು ತಮ್ಮೂರು ಕೈಗೊಟ್ಟರು ಹೇಳಿ ಹಾಕ್ತಾ ಇದ್ದಾರೆ. ನೋಡ್ತಾ ಇದ್ರೆ ದೇವದೇವರ ಸುಂದರ ಮುಖದ ವಾಕ್ಯವನ್ನು ಬರ್ತಾ ಇದ್ದಾರೆ. ಎಲ್ಲರೂ ವಿದ್ಯಾಧರ್ಮ ಸಿದ್ಧರು ಜಾತರು ಎಲ್ಲರಿಗೂ ಬಂದ್ಬಿಟ್ಟು ಕುತೂಹಲ ಮಾಡ್ತಾ ಇದ್ದಾರೆ. ನೋಡಿದ್ರೆ ವಾಮನ ತ್ರಿವಿಕ್ರಮನಾಗಿಬಿಟ್ಟ. ಆ ಚಿಕ್ಕ ರೂಪ ಎಲ್ಲಿ ಹೊರತು, ಎಲ್ಲಿ ತಲೆಯೋ, ಎಲ್ಲಿ ಕೈಯೋ, ಎಲ್ಲಿ ಕಾಲೋ, ಏನು ಹೊರೋಗಿದೆ ಇಡೀ ಅವನ ದೇಹದಲ್ಲಿ ಭೂಗೋಳ ಇದೆ. ಹಾಗಾದ್ರೆ ಪರಮಾತ್ಮನ ಶರೀರದಲ್ಲಿ ನದಿಯು ಹರಿತಾ ಇದೆ, ಸಮುದ್ರ ಇದೆ, ಪರ್ವತಗಳಿದೆ, ದೇವದೇವರು ಸಿದ್ಧ ಮಾಡ್ತಾ ಇದ್ದಾರೆ, ಅಥವಾ ಲೋಕಗಳು ಭೂ ಭೂ ಸೋಲ್ ಮಾಡ್ತಾರೆ. ಹೀಗಾದ ಅದೇ ದೇಹದಲ್ಲಿ ಬೆಳೆದು ತೋರಿಸಿದ್ದಾನೆ. ಅಲ್ಲಿ ವಾಮನ ಇದ್ದಾನೆ, ಅಲ್ಲಿ ದಾನ ಕೊಡ್ತಾ ಇದ್ದಾನೆ, ಕಾಲ ತೊಳಿತಾ ಇದ್ದಾನೆ, ಎಲ್ಲ ತೋರಿಸ್ಬೇಕಾದ್ರೆ ಇಷ್ಟು ರೀತಿಯಾಗಿ ಬಹಳ ಭಕ್ತಿಯಿಂದ ಭೂದಾನವನ್ನು ಕೊಟ್ಟಿದ್ದಾನೆ. ಆ ಪರಮಾತ್ಮ ಪರಮಾತ್ಮನಿಗೆ ವಾಮನಿಗೆ ಆ ಬಳಸಿಕೊಳ್ಳಿ ಕೊಟ್ಟರೆ ನೋಡಿದ್ರೆ ಎಲ್ಲ ಭಾರಿ ದೊಡ್ಡಬಿಟ್ಟ. ಒಂದು ಹೆಜ್ಜೆಯಿಂದ ಮೇನ್ ಲೋಕವನ್ನೆಲ್ಲ ಅವರ್ಕೊಂಡ್ಬಿಟ್ಟ, ಒಂದು ಹೆಜ್ಜೆಯಿಂದ ಕರಿಗಿನ ಲೋಕವನ್ನೆಲ್ಲ ಅವರ್ಕೊಂಡ್ಬಿಟ್ಟ, ಎರಡೇ ಹೆಜ್ಜೆಗೆ ಎಲ್ಲ ಇವನ ಅಧಿಕಾರಕ್ಕೆ ಒಳಪಟ್ಟ ಜಾಗವನ್ನೆಲ್ಲ ತೊಗೊಂಡ್ಬಿಟ್ಟ. ಇನ್ನು ಒಂದು ಹೆಜ್ಜೆ ಹೋದ್ರೆ ಜಾಗ ಇಲ್ಲ. ತಿರುಗಿ ವಾಮನದಿಂದ ಬಂದ ಮುಂದೆ ತಗೊಂಡ, ಏನಪ್ಪ ಏನೋ ಅಹಂಕಾರದಿಂದ ಮಾತಾಡಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಬೇಕಾದ್ರೂ ಕೊಡ್ತೇನೆ ಅಂತ ಏನೇನೋ ಅಂದಿ, ನಾ ಕೇಳಿಸಿಕೊಳ್ಳೋದಕ್ಕೆ ನಿನಗೆ ಗತಿ ಇಲ್ಲ, ನಾನು ಈಶ್ವರ, ನನ್ನ ಕಡೆಯಿಂದ ಬರೋದು ಹೇಳಬಾರ್ದು, ನಾನೇ ದೇವೀಶ್ವರ, ನಾನೇ ತಿಳಿಯೋದಾಗಿ ಬಿಟ್ಟಿದ್ದು, ಏನೇನೋ ಮಾತಾಡಿದ್ವಿ, ನಾ ಕೇಳಿದ್ದು ಮೂರು ಹೆಜ್ಜೆ ಕೊಡೋದಕ್ಕೆ ನಿನಗೆ ಎದುರುಗಿನ ಇಲ್ಲ, ಎರಡು ಹೆಜ್ಜೆಯಿಂದ ಎಲ್ಲ ಜಾಗ ತಗೊಂಡ್ಬಿಟ್ಟಿದ್ದೇನೆ, ಇನ್ನೂ ಒಂದು ಹೆಜ್ಜೆ ಇದಾಗಲಿಲ್ಲ, ಹೇಳು ಇಲ್ಲ ಬಂಧನಕ್ಕೆ ಗುರಿಯಾದ. ಇಲ್ಲಿ ಒಂದು ಸಂದೇಹ ಬರ್ತದೆ ಅಲ್ಲ, ಇವನು ಹೇಳಿದ್ದೇನು ಮಾಡಿದ್ದೇನೆ. ಮೂರು ಹೆಜ್ಜೆ ಮಮ ಪದ ಸಂಹಿತಾನಿಂದ, ನನ್ನ ಹೆಜ್ಜೆ ನನ್ನ ಹೆಜ್ಜೆಯಿಂದ ಮೂರು ಹೆಜ್ಜೆ ಅಳದು ಕೊಡು ಅಂತ ದಾನ ಕೇಳಿದ್ದು. ಅದರಿಂದ ಅವನು ಸಂಕಲ್ಪ ಮಾಡಿ ಕೊಟ್ಟಿದ್ದಾನೆ. ಏನ್ ತಪ್ಪಿದೆ ಇದರಲ್ಲಿ? ಅವನು ಕೊಟ್ಟಿದ್ದು ನ್ಯಾಯ ಕೊಟ್ಟಿದ್ದಾನೆ. ಮಮ ಪದ ಸಂಹಿತಾನಿ ಅಂತಂದ, ಅವನು ಕೊಟ್ಟುಬಿಟ್ಟ, ಅವನೇನು ಅಪರಾಧ ಇಲ್ಲ, ಅವನ ಯಾಕೆ ಅವನು ಬಂಧನಕ್ಕೆ ಬಂದಿದ್ದಾನೆ ಕೃಷ್ಣ ಕಲ್ಯಾಣ ಬಂದಿದ್ದಾನೆ ಪರಮಾತ್ಮ ಅಂತ ಒಂದು ಆಕ್ಷೇಪ ಬರ್ತದೆ. ಸತ್ಯನಾರಾಯಣ ದೇವರು ಸುಲಭವಾಗಿ ಅವನು ಪರಿಹಾರ ಮಾಡಿಸಿದ್ದಾರೆ. ಆ ಶ್ಲೋಕ ನೋಡಿ ಸರಿಯಾಗಿ ಕಣ್ಣು ಬಿಟ್ಟು ಒಂದು ಮಮ ಪದ ಸಂಹಿತಾನಿಯಿಂದ ಅವನು ನನ್ನ ಹೆಜ್ಜೆ ಅನ್ನೋದಕ್ಕೂ ಈ ಹೆಜ್ಜೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಈ ಶಬ್ದದಲ್ಲಿ. ಅದನ್ನು ಗಮನಿಸ್ತದೆ, ನನ್ನ ಹೆಜ್ಜೆ ಈ ಹೆಜ್ಜೆ, ಈ ಹೆಜ್ಜೆ ಅಂತ ಅಂದಿದ್ದೆ ಅವನು ಆ ಸಣ್ಣ ಹೆಜ್ಜೆ ಆಗಾಯಿತು. ವಾಮನ ರೂಪದಿಂದ ಏನು ಕಾಲು ಇತ್ತು, ಸಣ್ಣ ಪಾದ ಇತ್ತು, ಈ ಹೆಜ್ಜೆ ಅಂತ ತೋರಿಸಿ ಈ ಹೆಜ್ಜೆಯಿಂದ ಅಳಿದು ಕೊಡು ಅಂತ ಕೇಳಿದ್ದರೆ ಅವನು ಹೆಜ್ಜೆ ಜ್ಞಾನ ಇತ್ತು. ನನ್ನ ಹೆಜ್ಜೆಯಿಂದ ಇವನ ಅವತಾರವಲ್ಲ ಇವನ ಹೆಜ್ಜೆನೆ, ತಿರುಗಿರೋ ಅವತಾರ ಯಾರು ಇವಂದೆ, ಯಾವ ರೂಪ ಅಂದ್ರೆ ಇವನ ರೂಪ ಯಾರು, ನನ್ನ ಹೆಜ್ಜೆಯಿಂದ ಅಳಿದು ಕೊಡು ಅಂತ ಕೇಳಿದ. ತಿರುಗಿರೋ ಅವತಾರ ಮಾಡಿರೋ ಇವರ ಪಾದ ಇವನ ಪಾದವೇ, ಆದ್ದರಿಂದ ಅದೇನು ತಪ್ಪಾಗಲಿಲ್ಲ. ಈ ಹೆಜ್ಜೆ ಅಂತ ಅಂದಿದ್ರೆ ಇವನು ತಪ್ಪಾಗ್ತಾ ಇತ್ತು. ಈ ಹೆಜ್ಜೆ ಅಂತ ಅಂದಿದ್ದ ಅವನು ಏತತ್ಪದ ಸಂಹಿತಾನಿ ಅಂತ ಅಂದಿಲ್ಲ, ಮಮಪದ ಸಂಹಿತಾನಿ ಅಂತ ಅಂದಿದ್ದಾನೆ. ಆದ್ದರಿಂದ ಅವನು ಪರಮಾತ್ಮ ಮಾಡಿದ ಸರಿ ಗುರು ಅಂತ ಕೇಳಿಲ್ಲ. ಗುರು ಅಂತ ಕೇಳಿದಾಗ ಇವ್ರು ಏನ್ ಗುರು ನನ್ನಲ್ಲಿ ಏನಿಲ್ಲ, ನೋಡಪ್ಪ ಯಜ್ಞದಲ್ಲಿ ದೀಕ್ಷಿತನಾಗಿದ್ದಿ, ಸತ್ಯವ್ರತ ಸುಳ್ಳು ಮಾತಾಡಬಾರ್ದು, ಯಾವಾಗಲೂ ಮಾತಾಡಬಾರ್ದು, ಈಗ ದೀಕ್ಷಿತನಾಗಿದ್ದಿ, ಸುಳ್ಳು ಮಾತಾಡೋದು ನ್ಯಾಯವಲ್ಲ, ಬ್ರಾಹ್ಮಣರಲ್ಲಿ ಬಹುಮತಿ ನಿಮಗೆ ದಯಾಸಿಲ್ಲ, ನೀವೆಲ್ಲ ಹೇಳಿದ್ದಿ, ಈ ಕಾಲದಲ್ಲಿ ಏನಾದರೂ ನೀನು ಕೊಡದೇ ಇದ್ದರೆ ಸುಳ್ಳು ಮಾತಾಡದಂತೆ ಆಗಿ ಅಂತಂದ್ರು. ಅಷ್ಟೊತ್ತಿಗೆ ಎಲ್ಲರೂ ಯುದ್ಧಕ್ಕೆ ಬಂದರು, ಬ್ರಾಹ್ಮಣ ಹೊರಿತೇನೆ ಹೊರಿತೇನೆ, ಬ್ರಾಹ್ಮಣ ಬಂದು ತೋರ್ಸು ಮಾಡಿ ದಾನ ತಗೊಂಡಿದ್ದಲ್ಲದೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಅವನ ಗುಂಪಲ್ಲ ಯುದ್ಧಕ್ಕೆ ಬಂದರು. ಬರ್ತಿಗೆ ಹೊರತು ತಡೆ ಮಾಡಿಟ್ಟ, ಈಗ ನಮ್ಮ ಕಾಲವಲ್ಲ, ದೇವರು ನಮ್ಮ ಅನುಕೂಲ ಇಲ್ಲ, ನಮ್ಮ ಪರಾಜಯ ಈಗ, ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆಗ ನಾವು ಗೆಲ್ಲೋಣ, ಯುದ್ಧಕ್ಕೆ ಬರಬೇಡಿ ಎಂದು ಬರ್ತಿ ಕವತಿ ಅದನ್ನು ನೆನೆಸ್ಬಿಟ್ಟ. ಎಲ್ಲ ಹೊರಬಿಡು ಆ ಮೈದಲ್ಲಿ ಗರುದೇವರು ಕೇಳ ಪರಮಾತ್ಮ ಒಳ್ಳ ಪಾತ್ರದಲ್ಲಿ ಅವನ್ನ ಕಟ್ಟಾಕ್ಬಿಡು, ದಾನ ಕೊಡ್ತೇನೆ ಸೆಟಪ್ ಮಾಡಿ ಕೊಟ್ಟುಕೊಂಡೆಲ್ಲ ಕಟ್ಟಾಕ್ಬಿಡು ಅಂತ. ವರುಣದೇವರು ಬಂದು ವರುಣ ಪಾತ್ರದಿಂದ ಹೇಳಿ ಕಟ್ಟಾಕ್ಬಿಟ್ಟು, ಗರುದೇವರಿಗೆ ಯಾಕೆ ಅರ್ಥ ಮಾಡ್ಬೇಕಾಯ್ತು ಅಂತಂದ್ರೆ ಗರುದೇವರಿಗೆ ಅವತಾರ ಇಲ್ಲ, ಮಿಕ್ಕ ದೇವತೆಗಳ ಅವತಾರ ಮಾಡಿ ಅಲ್ಲಿ ಸೇವಾ ಮಾಡಿದ್ದಾರೆ, ಗರುದೇವರು ಒಂದು ಸೇವಾ ಕೊಡಬೇಕಾಗಿಲ್ಲ. ಅದರಲ್ಲಿ ಈ ಹಗ್ಗವನ್ನು ತಂದು ವರುಣ ಇವ್ರನ್ನ ಬಟ್ಟಿಗಳನ್ನು ಕಟ್ಟುವ ಕೆಲಸವನ್ನ ದೇವರುಗಳಲ್ಲಿ ಅರ್ಜಾ ಮಾಡಿದ ಒಂದು ಕಾರಣ. ಎರಡನೇ ಕಾರಣ ಏನಂತಂದ್ರೆ ಮಂಗಳ ಪರ್ವತವನ್ನು ತಂದರೂ ಅದು ಹಾಕ್ಬಿಟ್ಟು ಹೊರೋದಕ್ಕೆ ಗರುದೇವರು ಮಾಡಿದ್ದೆ ಅಂತ. ದೇವತೆಗಳ ಅಂತಮದ ಮಾಡುವ ಕಾಲಕ್ಕೆ ಹಗ್ಗ ಕಂಡು ಕಂಡುಕೊಂಡು ಅಶ್ರಾಂತರಾಗಿದ್ದಾರೆ ಅವರು, ಅವ್ರಿಗೆ ಆಯಾಸವಾಗಿದೆ, ಇವ್ರಿಗೆ ಆಯಾಸ ಇಲ್ಲ, ಇವರಿಗೆ ಕೊಡೋಣ ಅಂತ ದೇವರಿಗೆ ಅವರು ಕೊಟ್ಟುಬಿಟ್ಟ. ಒಂದು ಸಮಾಧಾನ ಇತ್ತು. ಇದಾದ್ಮೇಲೆ ಈ ಬಂಧನ ಯಾಕೆ ಅಂತ, ವರುಣ ಪಾಶದಿಂದ ಯಾಕೆ ಕಟ್ಟಬೇಕಾಯಿತು, ಎಷ್ಟು ಹಗ್ಗ ಇದೆ, ಎಷ್ಟು ಪಾಶ ಇದೆ ಅಂತಂದ್ರೆ ವರುಣಪಾಶ ಕಾಲಪಾಶ ಅದೇ ಮೃತ್ಯುಪಾಶ ಕಾಲಪಾಶ ಒಂದೇ, ಮೃತ್ಯುಪಾಶ ಅಥವಾ ಕಾಲಪಾಶ ವರುಣಪಾಶ ಮತ್ತು ಬೇರೆ ಪಾಶಗಳು ಮನೆಯಲ್ಲಿ ಹಗ್ಗಗಳು ಇಟ್ಟಿದೆ. ಯಾವ ಹಗ್ಗದಿಂದ ಕಟ್ಟಬೇಕಾಯಿತು? ಈಗ ಮೃತ್ಯುಪಾಶ ಬಟ್ಟೆ ಕೊಡ್ತೀವಿ
ಇಲ್ಲ ಯಾಕೆಂದ್ರೆ ಅಶ್ವತ್ಥಾಮ ಬೆಳೆದಾಗ ಅಂತ ಅವ್ರು ತಿಳಿದಿರು ಒಂದು ಸ್ವಲ್ಪ ಆಯಿತು ಅವರಿಗೆ ಮೃತ್ಯು ಪಾಯಿಸಲಿಲ್ಲ ಇನ್ನು ಬೇರೆ ಹತ್ಯಕ್ಕೆ ಬೇರೆ ಹತ್ಯ ಕಟ್ಟಲಿಕ್ಕೆ ಹೋದಾಗ ಈ ಹತ್ಯೆ ಯಾಕೆ ಹಾಗೆ ಪ್ರಶ್ನೆ ಬರುತ್ತೆ ವರ್ಣಭಾಷಿಕವರಿಗೆ ಏನು ಕಾರಣ ಅಂದ್ರೆ ಈ ಸತ್ಯನಾಮ ಚಕ್ರ ಒಂದು ಸ್ವಾರಸ್ಯ ಬರುತ್ತಿದ್ದ ದಾನ ಕೊಡುವಾಗ ಹ್ಯಾ ಕೊಡ್ತಾರೆ ಅಂದ್ರೆ ಕೈ ನೀರು ಹಾಕೊಂಡು ದಾನ ಕೊಡ್ಬೇಕು ದಾನ ಕೊಡಬೇಕಾದ್ರೆ ಕೈಲಿ ನೀರು ಹಾಕೊಂಡು ಆ ನೀರನ್ನ ಹರಳ ಮೇಲೆ ಬಿಟ್ಟು ದಕ್ಷಿಣ ಮೇಲೆ ಬಿಟ್ಟು ದಾನ ಕೊಡ್ಬೇಕು ನೀರಿಂದ ದಾನ ಕೊಡಲ್ಲ ನೀರು ಕೊಡ್ಬೇಕು ನೀರಿನಿಂದ ದಾನ ಕೊಟ್ಟಿದ್ದಾನೆ ಕೈಲಿ ನೀರು ಹಾಕೊಂಡು ದಾನ ಕೊಟ್ಟಿದ್ದಾನೆ ಬೆಳಗ್ಗೆ ತೋರಿಸಿ ನೀರಿನಿಂದ ಮೂರು ಹೆಜ್ಜೆ ದಾನ ಕೊಟ್ಟಿದ್ದಾನೆ ಎರಡು ಹೆಜ್ಜೆ ಕೊಟ್ಟ ಒಂದು ಹೆಜ್ಜೆ ಒಳ್ಳೆಯದು ನೀರು ಅಂತಂದ್ರೆ ಏನೋ ನೀರಿಗೆ ಅಭಿಮಾನಿಗಳು ಒಳ್ಳೆಯದು ನೀರು ಜಲಧಾರ ಪುರಸ್ಕರವಾಗಿ ದಾನ ಕೊಟ್ಟು ಪೂರ್ತಿ ಕೊಡದೇ ಇದ್ದುದರಿಂದ ಆ ಜಲಕ್ಕೆ ಅಭಿಮಾನಿಗಳಾಗಿರ್ತಕ್ಕ ಒಳ್ಳೆಯವರು ಪಾತ್ರದಿಂದಲೇ ಅವರಿಗೆ ಬಂಧನ ಮಾಡಬೇಕು ಅನ್ನೋ ಉದ್ದೇಶದಿಂದ ವರ್ಣಪಾತ್ರದಿಂದಲೇ ಬಂಧನ ಮಾಡಿದ್ದಾನೆ ಸ್ವಾಮಿ ಈ ಕಾರಣದಿಂದ ಇದು ಅವರಿಗೆ ಸಮಾಧಾನ ಅಂತ ಮುಖ್ಯ ಕಾರಣ ಈ ಕಾರಣ ಒಂದು ಇನ್ನೊಂದು ಚಮತ್ಕಾರ ಏನು ಇಲ್ಲಿ ಲೋಕದಲ್ಲಿ ಅಂತಂದ್ರೆ ಕರೆದನ್ನ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದ ಅಂತ ಹಗ್ಗದಲ್ಲಿ ಕಟ್ಟ ಹಾಕ್ಬೇಕಾಗಿದ್ದಂತೆ ಕಟ್ಟಿಬಿಟ್ಟು ಆ ಗಂಟಲ್ಲಿ ಬಿಟ್ಟುಕೊಂಡ್ಬಿಟ್ಟಾರೋ ಅಂತ ಹೇಳಿ ಚೆನ್ನಾಗಿ ನೆನೆಸ್ಬಿಡ್ತಾ ಇದ್ದಂತ ಆ ಗಂಟನ್ನ ಇದು ಇವತ್ತಿವ ನಾವೆಲ್ಲ ಅನುಭವ ಇದೆ ಉಪಾಸನ ಮಂದಿರ ಜನವರಿ ನಾಲ್ಕು ಕೊಯ್ಸ್ ಬಿಟ್ಟರೆ ಮೊದಲೇ ಗಂಟು ಬಿಟ್ಟುವುದಕ್ಕೆ ಮೊದಲು ಗಂಟು ಬಿಟ್ಟಿದ್ದು ಬರೋಣ ಆಗಿ ಅನಂತವರ ಹಬ್ಬದ ದಿವಸ ಅಷ್ಟೇ ಆ ಗಂಟು ದಿವಸವಾಗಿ ಕೊಯ್ಸ್ ಬಿಟ್ರೆ ಆಮೇಲೆ ಎಷ್ಟು ಬೇಕಾದ್ರೆ ಬಿಟ್ಟು ಏಕಾಕಿ ಗಂಟು ಬಿಟ್ಟಲಿಕ್ಕೆ ಬರೋಣ ಇಲ್ಲ ಗಟ್ಟಿ ಆಗಿಬಿಡ್ತು ನೀರು ಹಾಕಿಬಿಟ್ರೆ ತುಂಬಿಸ್ಬಿಟ್ರೆ ಗಟ್ಟಿ ಆಗಿಬಿಡ್ತು ಕಳ್ಳರು ಏನ್ ಮಾಡ್ತಾ ಇದ್ರು ಗಂಟು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹೋಗಿಬಿಟ್ಟ ಇದ್ರಂತ ಅವ್ರ ಮೇಲೆ ಆ ಗಂಟು ಗಟ್ಟಿ ಆಗಿಬಿಡ್ತು ಏನ್ ಮಾಡ್ಬೋದು ಬಿಟ್ಟಲಿಕ್ಕೆ ಬರ್ದು ಇದನ್ನ ಹಿಂದಿನ ಕಾಲದಲ್ಲಿ ಮಾಡ್ತಕ್ಕ ಪದ್ಧತಿ ಅಂತ ಹಾಗೆ ಈ ಜಲಧಾರಾಪೃತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ ಆದ್ದರಿಂದ ಈ ಜಲಧಾರಾಪೃತವಾಗಿ ಇವರು ದಾನ ಕೊಟ್ಟಿದ್ದರಿಂದ ಆ ಗಂಟು ಬಿಸಿಲಿಕ್ಕೆ ಬರದೇ ಹಾಕಿರುವ ಗಂಟೆ ಇರೋದಾದ್ದರಿಂದ ವರ್ಣಭಾಗ ಅಂತಂದು ಕೆಟ್ಟಾಗಿಬಿಟ್ರು ಇತ್ಯಾದಿ ಸಮಾಧಾನವನ್ನ ಪತ್ನಿ ಜನರು ಕೊಟ್ಟಿದ್ದಾರೆ ಈ ರೀತಿಯಾಗಿ ಬಂಧನ ಮಾಡಿಬಿಟ್ಟಿದ್ದಾರೆ ತಲೆ ಹೋಗಿಸ್ಕೊಂಡು ನಿಂತುಬಿಟ್ಟಿದ್ದಾರೆ ತಿರುಗಿ ಬಂದ ಏನಪ್ಪ ಕೊಡ್ತೇನೆ ಅಂತಲ್ಲೇ ಕೊಟ್ಟಿರೋಲ್ಲ ಇಲ್ಲ ನರಕಕ್ಕೆ ಹೋಗು ಏನ್ ಹೇಳ್ತಿ ಕೊಡು ದಾನ ಇಲ್ಲ ನರಕಕ್ಕೆ ಹೋಗು ಇಲ್ಲ ಸುಳ್ಳು ಮಾತಾಡೋಣ ಆಗು ಅಂತ ಹೇಳಿದಾಗ ಅಲ್ಲಿ ಪ್ರಭಾವಿತರು ಬಂದರು ಅದರ ಮಧ್ಯದಲ್ಲಿ ಪರಮಾತ್ಮ ಅಂತ ಇದ್ದಾನೆ ಇನ್ನು ರಾಮನ ಗೋಪಿಂದ ಪರಮಾತ್ಮ ಹೀಗೆ ಹೇಳಿದಾಗ ಅವನ ಅಂತ ಇದ್ದಾನೆ ಬಂದ ಚಕ್ರವರ್ತಿ ಯದ್ಯುತ್ತಮ ಶ್ರೋಮಕ ಭವಾನ್ ಮನೆ ಹೇಳಿತಂ ವಜೋಜಲೀಕಂ ಸುರರ್ಷಭ ಮನ್ಯತೆ ಕರೋ ಮೃತಂ ತನ್ನರವೇ ಪ್ರಲಂಭನಂ ಪದಂ ತೃತೀಯಂ ಕುರು ಕೀರ್ತಿ ಹೇಳಿದಂ ಹೇ ಉತ್ತಮ ಶ್ಲೋಕ ಮಹಾಸ್ವಾಮಿ ನಮ್ಮ ವಂಶದಲ್ಲಿ ಯಾರು ಸುಳ್ಳು ಮಾತನ್ನು ಆಡಲಿಲ್ಲ ನನ್ನ ಮಾತನ್ನು ಸುಳ್ಳು ಮಾಡಬೇಡ ಮಹಾಪ್ರಭೋ ನಾನು ವಂಚನೆ ಇಲ್ಲದೆ ನನ್ನಲ್ಲಿ ಇದ್ದದನ್ನು ಅಷ್ಟು ಸಮರ್ಪಣ ಮಾಡಿಬಿಟ್ಟಿದ್ದೇನೆ ತನೋ ಮನ ಧನ ಸಮರ್ಪಣ ಮಾಡಬೇಕು ನನ್ನ ಮನಸ್ಸನ್ನು ಸಮರ್ಪಣ ಮಾಡಿದ್ದೇನೆ ನಿನ್ನಲ್ಲಿ ಧನವನ್ನು ಸಮರ್ಪಣ ಮಾಡಿದ್ದೇನೆ ಉಳ್ಕೊಂಡ್ರೆ ಒಂದು ದೇಹ ಇದನ್ನು ಒಂದು ನಾನು ನಿಮಗೆ ಕೊಟ್ಟಿಲ್ಲ ಇದನ್ನು ಪರೀಕ್ಷೆ ಮಾಡ್ತಾ ಇದ್ದೀನಿ ಮಹಾಸ್ವಾಮಿ ಅದನ್ನು ನನಗೆ ಒಪ್ಪುತ್ತಾ ಇದ್ದೀನಿ ನನ್ನ ಮಾತು ಸುಳ್ಳು ಮಾತಾಡುವುದನ್ನು ಮಾಡಿಲ್ಲ ಮೂರನೇ ಹೆಜ್ಜೆ ದಾನಕ್ಕೆ ಜಾಗವನ್ನಾಗಿ ನನ್ನ ಕೆಲಸವನ್ನೇ ಸ್ವೀಕಾರ ಮಾಡು ನಿನ್ನ ಪಾದವನ್ನು ನನ್ನ ತಲೆನಲ್ಲಿಟ್ಟು ಬರುವಂತ ತಲೆ ಬದುಕಿಟ್ಟು ಬೆಳಕಿಗೆ ಬರ್ತವಳು ತಲೆಯಲ್ಲಿ ಪಾದವಿತ್ತ ಸುಂದರವಾದ ಪಾದ ಆ ಭಾಗ್ಯ ಎಲ್ಲರಿಗೆ ಸೇರಿಸಿಕೊ ಹಾಕಿದೆ ಗಜ ವಿಜಯಾಂತಿಗಾಗಿ ವಿಕಾಸಿತವಾದ ನನ್ನ ಪಾದವನ್ನ ಅವರ ತಲೆಯಲ್ಲಿ ಇಟ್ಟಿದ್ದಾನೆ ಆದ್ರೂ ಪ್ರಭಾವಿ ಬಂದಿದ್ದಾರೆ ವಿದ್ಯಾವಳಿ ಬಂದಿದ್ದಾರೆ ಎಲ್ಲರೂ ಶೋಕ ಮಾಡಿದ್ದಾರೆ ಪ್ರಭಾವಿಗೆ ಸ್ತೋತ್ರ ಸ್ವಾಮಿ ನೀನೇ ಇಂದ್ರ ಪದವಿಯನ್ನು ಕೊಟ್ಟಿ ನನ್ನ ಮೊಮ್ಮಗನಿಗೆ ನೀನೇ ಕಸ್ಕೊಂಡಿದ್ದಿ ಕೊಟ್ಟಿದ್ದಕ್ಕಿಂತ ಕಸ್ಕೊಂಡಿದ್ದೆ ನೀನು ಪ್ರಭಾವಿತವಾಗಿದ್ದಿ ಅಂತ ನಾನು ತಿಳ್ಕೊಂಡಿದ್ದೇನೆ ಎಂದು ಪ್ರಭಾವಿಗಳಿಗೆ ಸ್ತೋತ್ರ ಮಾಡಿದ್ದಾರೆ ವಿಂದಾವಳಿ ಸ್ತೋತ್ರ ಮಾಡ್ತಾ ಇದ್ದಾರೆ ಹೆಂಡತಿ ದಾನ ಕೊಡ್ತಾ ಪ್ರತ್ಯೇಕ ನೋಡಿ ಹೆಂಡತಿ ಕ್ರೀಡಾತ್ಮಾತ್ಮನಿದಂ ಶ್ರೀ ಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುಧಿಯೋ ಅವರ ಈಶ ಕುರಿಯುಹು ಕರ್ತೃ ಪ್ರಭೋ ತವ ಕಿಮತ್ಯತಾಂತಿ ದತ್ತ ಕ್ರಿಯಃ ತ್ವರೋಚಿತ ಕರ್ತೃವಾದ ಹೇ ಪ್ರಭೋ ನೀನು ಆಟಾಡೋದಕ್ಕೋಸ್ಕರ ಜಗತ್ತನ್ನು ಸೃಷ್ಟಿ ಮಾಡಿದ್ದಿ ಇಂಥ ಜಗತ್ತಿನಲ್ಲಿ ನಾನು ಯಜಮಾನ ಅಂತ ನಿನ್ನಲ್ಲಿರುವ ಸ್ವಾಮಿತ್ವವನ್ನ ಅಪಹಾರ ಮಾಡಿಕೊಂಡು ತಮ್ಮ ಸ್ವಾಮಿತ್ವವನ್ನ ಆರೋಪ ಮಾಡ್ತಾ ಇದ್ದಾರೆ ನಿನ್ನ ಸ್ವಾತಂತ್ರ್ಯವನ್ನ ಕಟ್ಕೊಂತಾ ಇದ್ದಾರೆ ಮಹಾಸ್ವಾಮಿ ಇಂಥವರಿಂದ ನಿಮಗೆ ಆಗತಕ್ಕ ಬಾಧಕವೇನು ಸಾಧಕವೇನು ಎಲ್ಲೂ ಇಲ್ಲ ಲಜ್ಜೆಯೂ ಇಲ್ಲ ಅವರಿಗೆ ಇಂಥವರಿಗೆ ಈ ಪ್ರಕಾರವಾಗಿ ನಿನ್ನ ಮಹಿಮೆಯನ್ನ ತಿಳಿಯದೆ ನಿನ್ನ ಆಟದ ಪ್ರಪಂಚವನ್ನ ನೀನು ಸೃಷ್ಟಿ ಮಾಡಿದ್ದನ್ನ ನನಗೂ ಅಂತ ಹೇಳಿ ಈ ರೀತಿಯಾಗಿ ಒಂದು ಸ್ವಾಮಿತ್ವ ಅಹಂಕಾರವನ್ನು ಹೊಂದೋದರಿಂದ ನನ್ನ ಯಜಮಾನನಿಗೂ ಕೂಡ ನೀನಿರುವಾಗ ನನ್ನ ಜಗತ್ತು ಅಂತ ಅಹಂಕಾರ ಬಂದಿದ್ದರಿಂದ ನೀನು ನಮ್ಮ ಪತಿಗೆ ಬಂಧನವನ್ನು ಮಾಡಿದ್ದು ನ್ಯಾಯವೇ ಆಗಿದೆ ಅಂತ ವಿಂಧ್ಯಾವಳಿ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ಒಂದು ಭೂಭಾವನ ಭೂತೇಶ ಅವರನ್ನು ಬಿಟ್ಟುಬಿಡು ಆ ಗುರುವಾರ ಗುರುವೀರಪ್ಪಿ ಅಂತ ಅಂದಿದ್ದೀನಿ ಪತ್ರಂ ಪೋಷಣ ಭಾವಂತರ ಅಂತ ನೀನೇ ಅಂದಿದ್ದಿ ಈಗ ಅವರನ್ನು ಬಂಧ ಮಾಡಿದ್ದಿ ಇದು ನ್ಯಾಯವಲ್ಲ ಅಂತಂದ ಸುಮ್ಮನೆ ಪರಮಾತ್ಮ ಅಭಿಪ್ರಾಯವನ್ನು ಬೇರೆಯವರಿಗೆ ತಿಳಿಸಲು ಬ್ರಹ್ಮದೇವರಿಗೆ ಮಾತನ್ನು ಹೇಳಿದಾಗ ಶ್ರೀ ಭಗವಾನ್ ವಾಸ ಬ್ರಹ್ಮನ್ ಯಂ ಅನುಗುಣಾನಿ ತದ್ವಿತ್ತಂ ವಿಧಾಮ್ಯಹಂ
ಯಾರಿಗೆ ನಾವು ಅನುಗ್ರಹ ಮಾಡಬೇಕು ಅಂತೇನೋ, ಯಾರಿಗೆ ಅಹಂಕಾರಕ್ಕೆ ಕಾರಣವಾಗುತ್ತೋ ಹಣ ಅಂತವರಿಗೆ ಹಣವನ್ನು ಅಪಹಾರ ಮಾಡಿದ್ದೇನೆ ನಾನು. ಬೈಚಕ್ರವರ್ತಿಗೆ ಅಹಂಕಾರಕ್ಕೆ ಕಾರಣವಾಗಿ ಅದನ್ನು ಅಪಹಾರ ಮಾಡಿದ್ದೇನೆ. ಆದರೆ ಬೈಚಕ್ರವರ್ತಿಯಲ್ಲಿ ನಾನು ಮಾಡೋದಕ್ಕೆ ಅನುಗ್ರಹ ಏನು ಅಂತಂದ್ರೆ, ಮುಂದಿನ ಮನವಂತರದಲ್ಲಿ ಹಿಂದೆ ಬರೀ ನಾನೇ ಕೊಡ್ತೇನೆ ನನ್ನ ಕೋಟಿಗೆ, ನಾನೇ ಸಿಂಹಾಸನ ಕೊಡುತ್ತೇನೆ ಅಂತ ಮಾಡಿ. ಅಲ್ಲದೆ ಇದು ನನ್ನ ಪಾಪ ದೊಡ್ಡಕ್ಕೆ ಫಲವೇ ಅಲ್ಲ ಅಂದ್ಬಿಟ್ಟಾರೆ. ಭಕ್ತಿಯಿಂದ ನನ್ನ ಕಾಲದೊಳಗೆ ದೂರ ಮಾಡಿದ್ದಕ್ಕೆ ಫಲ ಏನು ಅಂತಂದ್ರೆ, ಮುಂದೆ ಮನವಂತರ ಇಂದ್ರಪತಿ ಫಲವಲ್ಲ, ಯಾವುದು ಫಲವಲ್ಲ, ಮತ್ತೇನು ಮೋಕ್ಷವೇ ಫಲ. ಬೈಚಕ್ರವರ್ತಿ ನಾನು ದಾನ ಕೊಟ್ಟಿದ್ದಕ್ಕೆ ಮೋಕ್ಷದಲ್ಲಿ ನಾನು ಉತ್ತಮವಾದ ಸ್ಥಾನವನ್ನು ಕೊಡ್ತಾ ಇದ್ದೀನಿ ಅವನ ನಿರ್ಗಾಂತರವಾಗಿ. ಇದೇ ಫಲ ಅಂತ ದೇವರು ಹೇಳಿ ಪರಮಾನುಗ್ರಹ ಮಾಡಿ. ಅಪ್ಪ ಬೈಚಕ್ರವರ್ತಿ ನಿಮ್ಗೇನಪ್ಪ ಮನಸ್ಸಿ ಬೇಜಾರಾಗುತ್ತ ಅಂತ ಕೇಳಿ ಸಮಾಧಾನ ಮಾಡಿ, ಈ ಕಲ್ಪದಲ್ಲಿ ಈ ಮನವಂತರದಲ್ಲಿ ನನಗೆ ಇಂದ್ರಪತಿ ನನಗೆ ಸಂಬಂಧ ಇಲ್ಲ, ಮುಂದಿನ ಮನವಂತರ ತವರಿ ಮನವಂತರ, ಮುಂದಿನ ಮನವಂತರದಲ್ಲಿ ನಾನೇ ನಿಮ್ಮನ್ನು ಇಂದ್ರಪತಿ ಕೊಟ್ಟು ಸಿಂಹಾಸನ ಕೊಡುತ್ತೇನೆ. ನೀನು ನನಗೆ ದಾನ ಕೊಟ್ಟಿದ್ದಕ್ಕೆ ಭಕ್ತಿಯಿಂದ ದಾನ ಕೊಟ್ಟಿದ್ದು, ಶುಕ್ರಾಚಾರ್ಯ ಮಾತು ಕೇಳಿಲ್ಲ, ಪರಮಾತ್ಮನು ಕರೆಯಲು ದಾನ ಕೊಟ್ಟಿದ್ದಕ್ಕಾಗಿ. ನಿನ್ನ ಮನೆಯ ದಾನ ಕಾಯ್ಕೊಂಡು 24 ಗಂಟೆ ನಾನು ಹಿಂದೆ ಕರಿ ಇದೇ ರೂಪದಿಂದ, ಯಾವ ರೂಪದಿಂದ ದಾನ ತಗೊಂಡನು ಅದೇ ರೂಪದಿಂದ ಬಂದು ಗದಾಪಾಲಿಯಾಗಿ ನಿನ್ನ ಮನೆಯ ದಾಗದಲ್ಲಿ ನಾನು ನಿಂತಿರ್ತೇನಪ್ಪ, ನೀನು ಯೋಚನೆ ಮಾಡಲ್ಲ ಅಂತ ಯುವತಿಗಳು ಹೋಗ್ತಾ ಇದ್ದಾಗ ವಾಮನ ರೂಪದಿಂದ ಪರಮಾತ್ಮ ಆ ಭಕ್ತಿಗಳನ್ನು ಸುಖ ಲೋಕಕ್ಕೆ ಕಲ್ಲಿಕೊಟ್ಟು ದೇಶದ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು ಅವನ ಮನೆ ಬಾಗಿಲು ಕಾಯ್ತಾ ಇದ್ದಾನೆ ಪರಮಾತ್ಮ ವಾಮನ ರೂಪದಿಂದ 24 ಗಂಟೆ ದೇವರ ದರ್ಶನ. ಇದೆಂಥ ಭಾಗ್ಯ ನಾವು ಭಕ್ತಿಗಳತ್ತಿ ಭಾಗ್ಯ. ಅವರಂತ ಇದ್ದಾನೆ ಸ್ವರ್ಗದಲ್ಲಿ ಇರಬೇಕವರು ಕೂಡ ನಾವು ಸುಖ ಲೋಕದಲ್ಲಿ ವಾಸ ಮಾಡಬೇಕು ಅಂತ ಅಪೇಕ್ಷೆ ಮಾಡಬೇಕು ಅಂತಹ ಸಂಪತ್ತಿದೆ ಅಂತ ಕೇಳಿ ಸುಖ ಲೋಕದಲ್ಲಿ ಅಂತ ದೇಶದ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾನೆ ಪರಮಾತ್ಮ. ಮೂರಾವತಿ ರಾಮನಾಡಿಯವರು ಇದ್ದರೆ ಬಂದಾಗ ಸಿದ್ದುದೇಕ ಎಲ್ಲರನ್ನು ಹೊರಗೆ ಹೋಗ್ಬಿಟ್ಟಿದ್ದಾನೆ ಪರಮಾತ್ಮ. ಈ ಎಲ್ಲರನ್ನು ಸೋಸಿಬಿಟ್ಟಿದ್ದಾನೆ ಶ್ರೀರಾಮ ಪರಮಾತ್ಮ ಎಲ್ಲರನ್ನು ನಿಗ್ರಹ ಮಾಡಿಕೊಂಡಾಗ ಆಗಿದ್ದಾನೆ. ಈ ಮಾಡಿ ಅವರೆಲ್ಲರನ್ನು ಬಂದ ಅಲ್ಲಿ ಹೀಗಿರೋ ಕಾಲಕ್ಕೆ ಶ್ರೀನಾಥ್ ಶ್ರೀನಿವಾಸರು ಇದ್ದರೆ ಬಂದಿರೋದಾಗ ಅವ್ರನ್ನ ಸೋಸಿಬಿಟ್ಟಿದ್ದಾನೆ. ರಾಮನನ್ನು ಯಾರು ಗೆದ್ದಿದ್ದಾನೆ ಅಂತಂದ್ರೆ ರಾಮನ ದ್ವಾರಪಾಲಕನಾಗಿ ಇದ್ದಾರೆ.